ಸ್ನೇಹಿತರೆ ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಅವರು ಹೇಳೋರು ಸಾರ್ ಅಂತ ಬೇಡ, ನಾವು ಇಬ್ರು ಒಂದೇ ವಯಸ್ಸಿನವರ ತರ ಕಾಣಿಸ್ತೀವಿ. ನೀನ್ ಶಂಕರ್ ಅಂತ ಕರಿ, ನಾನು ರಮೇಶ್ ಅಂತ ಕರಿತೀನಿ. ಸರಿ ಶಂಕರ್ ಅಂತ ಕೇಳಿದ್ರು, ನೀನ್ ಟೇಕ್ ಕೇರ್ ಆಫ್ ಪ್ರೊಡಕ್ಷನ್. ನಾನು ಹೇಳ್ದೆ ಇಲ್ಲಪ್ಪ, ನಾನು ಆಕ್ಟ್ ಮಾಡಬೇಕು ಅಂತ ಇದ್ದೀನಿ, ಹೀರೋ ಆಗ್ಬೇಕು ಅಂತ ಇದ್ದೀನಿ, ನಾನು ಪ್ರೊಡಕ್ಷನ್ ಎಲ್ಲ ಮಾಡಾಗಿದೆಪ್ಪ ಬೇಡ. ಅವರಿಂದ ತುಂಬಾ ಕಲ್ತ್ವಿ ಸಿನಿಮಾ ಬಗ್ಗೆ, ನಾಟಕದ ಬಗ್ಗೆ, ಆಕ್ಟಿಂಗ್ ಬಗ್ಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಬಗ್ಗೆ. ಸರ್ ನಮಸ್ತೆ ಸರ್. ಸೊ ಇದು ನನ್ನ ಸೌಭಾಗ್ಯ ಪರ್ಸನಲಿ, ಯಾಕಂದರೆ ಬಹಳ ಹಿರಿಯ ಕಲಾವಿದರು ನಿರ್ದೇಶಕರು ಕೂಡ ತಗೋಬಹುದು. ಸೊ ಮಾಲ್ಗುಡಿ ಡೇಸಿಂದ ನಾನು ಆಮೇಲೆ ಬರ್ತೇನೆ ಸರ್. ಮೊಟ್ಟ ಮೊದಲನೇದಾಗಿ ಈ ರಂಗಭೂಮಿಯಿಂದ ನಿಮಗೆ ಶಂಕರ್ ನಾಗ್ ಅವ್ರ ಒಡನಾಟ ಸಿಕ್ತು ಅಂತ ನಾನು ಅನ್ಕೋತೀನಿ. ಸೊ ನಿಮ್ಮಿಬ್ಬರ ಗೆಳೆತನ, ಒಡನಾಟ, ಬಾಂಧವ್ಯ ಹೇಗೆ ಪ್ರಾರಂಭ ಆಗಿತ್ತು ಸರ್? ಅದೇ ರಂಗಭೂಮಿನೇ ಬೆಸ್ಕೆ ಹಾಕಿದ್ದು. ಬೆಂಗಳೂರಲ್ಲೇ ವಾಸ ನಂದು ಅಂತ ಶಂಕರ್ ನಾಗ್ ಅವರು ನಿರ್ಧಾರ ಮಾಡಿದ ಮೇಲೆ ಈ ರಂಗಭೂಮಿ ಚಟುವಟಿಕೆ ಇಲ್ಲದೆ ಹೇಗಿರೋದು, ನಾನು ಇಲ್ಲಿ ಶುರು ಮಾಡಬೇಕು ಅಂತ ಅವರು ತಡಕಾಟದಲ್ಲಿದ್ದರು. ನಮ್ಮ ಕ್ಯಾಮ್ರಾಮನ್ ಗೌರಿ ಶಂಕರ್ ಅಂದರೆ ನಮ್ಮ ರಕ್ಷಿತಾ ಅವರ ತಂದೆ, ನಾವೆಲ್ಲ ಸ್ನೇಹಿತರು, ಸಿನಿಮಾದಲ್ಲೂ ಕೆಲಸ ಮಾಡುವಾಗಲೂ ಪರಿಚಯ, ಅದಕ್ಕೆ ಮುಂಚೆಯಿಂದಲೂ ಪರಿಚಯ. ಯಾಕೆಂದರೆ ನಾನು ಗಾಂಧಿ ಬಜಾರಲ್ಲಿ ನ್ಯಾಷನಲ್ ಕಾಲೇಜ್ ಆಪೋಸಿಟಲ್ಲಿ ಒಂದು ಶಾಪ್ ಇಟ್ಕೊಂಡಿದ್ದೆ ನಾನು. ಅವ್ರ ಮನೆ ಆ ಕಡೆ ಡಯಾಗ್ನಲಿ ಆಪೋಸಿಟಲ್ಲಿ ಇದ್ದದ್ದು, ಹಾಗಾಗಿ ಬಂದು ಹೋಗಿ ಮಾಡೋರು ನನಗೆ ಆವಾಗಲಿಂದಲೂ ಪರಿಚಯ. ಗೌರಿ ಶಂಕರ್ರು ನಮ್ಮ ನಾಟಕಗಳನ್ನು ನೋಡಿದವರು, ಸಿನಿಮಾಲಿ ಒಟ್ಟಿಗೆ ಕೆಲಸ ಮಾಡಿದವರು. ಹಾಗಾಗಿ ತಕ್ಷಣ ಶಂಕರ್ಗೆ ಒಬ್ಬ ಹುಡುಗ ಇದ್ದಾನೆ ರಮೇಶ್ ಅಂತ, ಅವನ್ನ ಸೇರಿಸ್ಕೋ, ನಿನಗೆ ಎಲ್ಲ ಅನುಕೂಲ ಆಗತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಶಂಕರ್ರು ನನ್ನ ಹುಡುಕಾಡಿದ್ದಾರೆ, ಆಮೇಲೆ ಸಿಕ್ಕಿದೆ. ಸಿಕ್ಕಿದಾಗ ನಮ್ಮ ಮೊದಲನೇ ನಾಟಕ ಶುರು ಮಾಡಿದ್ವಿ, ಒಂದು ತಂಡ ಕಟ್ಟಿದ್ವಿ, ಅದಕ್ಕೆ ಸಂಕೇತ ಅಂತ ಹೆಸರಿಟ್ವಿ. ಒಂದು ಪ್ರೆಸ್ ಮೀಟ್ ಮಾಡಿ ಸಂಕೇತ ಹುಟ್ಕೊಂತು. ಗಿರೀಶ್ ಕಾರ್ನಾಡ್ ಅವರ ಅಂಜುಮಲ್ಲಿಗೆ ಮೊದಲನೆಯ ನಾಟಕ ಸಂಕೇತ ತಂಡದ್ದು. ಆ ನಾಟಕದಲ್ಲಿ ಏನಾಯಿತು, ಅನಂತ್ನಾಗ್ ಪಾರ್ಟ್ ಮಾಡ್ತಾರೆ ಅಂತ ಆಯಿತು. ಸರಿ, ನಾನೊಂದು ಸಣ್ಣ ಪಾತ್ರ ಮಾಡ್ತಾಯಿದ್ದೆ. ಸರಿ, ಅನಂತನ್ನ ನಂಬೋದು ಹೇಗೆ? ನಾಲ್ಕು ದಿವಸ ಬರ್ತಾರೆ, ಆಮೇಲೆ ಇಲ್ಲ ನಾನು ಮಾಡಲ್ಲ ಅಂತಾರೆ. ಒಂದು ಸ್ಟ್ಯಾಂಡ್ ಬೈ ನೀನು ನೋಡ್ಕೊಂಡಿರುವ ಪಾತ್ರ ಅಂತ ಹೇಳ್ತಾಯಿದ್ರು ನನಗೆ. ಸರಿ, ಹಂಗೆ ನಾಟಕ ಆಯಿತು. ಅಂಜುಮಲ್ಲಿಗೆ ಸಕ್ಸಸ್ಫುಲ್ ಆಯಿತು. ಒಂದು ಅದ್ಭುತವಾದ ಒಂದು ಸ್ಟೇರ್ ಕೇಸ್ ಇರುವಂಥ ಸೆಟ್ ಹಾಕಿದ್ರು. ಹವ್ಯಾಸಿ ನಾಟಕರ ತಂಡಗಳಲ್ಲಿ ಅಷ್ಟೊಂದು ಹಣ ಖರ್ಚು ಮಾಡಿ ಮತ್ತೆ ವಾಪಸ್ ತಗೊಳ್ಳೋದು ಭಾಳ ಕಷ್ಟದ ಕೆಲಸ. ಅಂದರೆ ಲಕ್ಷ 2 ಲಕ್ಷ ರೂಪಾಯಿ ಎಲ್ಲ ಆಗ 78ರಲ್ಲಿ ನಾನು ಹೇಳ್ತಾ ಇರೋದು. ಹೌದು, ಅದು ಭಾಳ ಒಂದು ಸೆನ್ಸೇಷನಲ್ ಪಾಯಿಂಟ್ ಆಯಿತು ಹವ್ಯಾಸಿ ರಂಗತಂಡದಲ್ಲೆಲ್ಲ. ಸರಿ, ಸುಮಾರು ಜನ ಭಾಳ ಒಂದು ಅಪ್ರಿಸಿಯೇಷನ್ನು ಇತ್ತು. ಇನ್ನೊಂದು ಕಡೆ ಬೇರೆಯವರು ಈ ಥರ ಎಲ್ಲ ನಾಟಕ ಮಾಡೋಕ್ಕಾಗಲ್ಲ, ಈ ನನ್ನ ಮಕ್ಕಳು ಬಾಂಬೆಯಿಂದ ಬಂದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಒಂದು ಸಣ್ಣ ಒಂದು ಏನು ಅದು ಆಕ್ರೋಶ ಅಂತ ಕರೆಯೋದು ಅಥವಾ ಹೊಟ್ಟೆವರಿ ಅಂತ ಹೇಳೋದು ಅಥವಾ ಅಪ್ರಿಸಿಯೇಷನ್ನನ್ನು ಯಾವ ರೀತಿ ಮಾಡೋದು ಅಂತ ಗೊತ್ತಾಗದೆ ಆ ಥರ ಮಾತಾಡ್ತಾಯಿದ್ರು, ಗೊತ್ತಿಲ್ಲ. ಯಾಕೆಂದರೆ ನನಗೂ ಕೆಲವರೆಲ್ಲ ನೀನು ಅವ್ರ ಜೊತೆಲಿ ಸೇರ್ಕೊಂಡಿದ್ಯಾ ಅನ್ನೋದು ಒಂದು ಇತ್ತು. ಆಗ ನಾನು ಎಲ್ಲ ತಂಡಗಳಲ್ಲಿ ಮಾಡ್ತಾಯಿದ್ದೆ, ಅಂದರೆ ನಾನು ಒಂದೇ ತಂಡಕ್ಕೆ ಸೀಮಿತ ಆಗಿರಲಿಲ್ಲ. ಈ ಒಂದು ನನಗೆ ಒಂದು ಬಿಸ್ನೆಸ್ ಜಾಗ ಇದ್ದರೂ ಆ ರಿಹರ್ಸಲ್ಸ್ ಟೈಮಿಗೆ ಯಾರನ್ನೋ ಬಿಟ್ಟು ಹೋಗಿ ಆ ಬಣ್ಣದ ಗೀಳು ನಾನು ಎಳ್ಕೊಂಡು ಹೋಗ್ಬಿಡೋದು. ಹಾಗಾಗಿ ಬೇರೆ ತಂಡದವರು ಎಲ್ಲ ಸ್ವಲ್ಪ ಒಂಥರ, ಯಾಪ ನೀವು ಸ್ಟಾರ್ಗಳ ಜೊತೆಲಿ ಇರೋರು ಆ ಥರದ್ದೆಲ್ಲ ಒಂದು ಮಾತುಗಳು ಬರೋದು. ಸೊ ಆಗ ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಇಂಪ್ರೆಷನ್ ಜಾಸ್ತಿ ಇತ್ತು. ಅವ್ರು ಹೇಳೋರು, ನೀನು ಸಾರ್ ಅನ್ಬೇಡ, ನಾವಿಬ್ಬರು ಒಂದೇ ವಯಸ್ಸಿನವ್ರ ಥರ ಕಾಣಿಸ್ತೀವಿ, ನೀನು ಶಂಕರ್ ಅಂತ ಕರಿ, ನಾನು ರಮೇಶ್ ಅಂತ ಕರಿತೀನಿ ಅಂತ. ಸೊ ಇದು ನಮ್ಮ ಸ್ನೇಹಕ್ಕೆ ಒಂದು ದೊಡ್ಡ ವೇದಿಕೆ ಸೃಷ್ಟಿ ಮಾಡಿಕೊಡ್ತು. ಅಂಜುಮಲ್ಲಿಗೆ
ಅಂಜುಮಲ್ಗೆ ಜೊತೆ ಜೊತೆಯಲ್ಲೇ ಮಿಂಚಿನ ಓಟ ಪ್ಲ್ಯಾನ್ ಮಾಡಿದರು. ಮಿಂಚಿನ ಓಟ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸರಿ, ನನಗೆ ಪ್ರೊಡಕ್ಷನ್ ನೋಡ್ಕೊ ಅಂತ ಹೇಳಿದ್ರು. ಯಾಕೆಂದರೆ ಗೌರಿ ನನ್ನ ಬಗ್ಗೆ ಹೇಳಿದರು, ಅವನ ಪ್ರೊಡಕ್ಷನ್ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾನೆ, ನೀನು ಅವ್ರನ್ನ ಇಟ್ಕೋ ಅದರಲ್ಲೂ ಅಂತ. ಯಾಕೆ ಅಂತಂದರೆ ನಾವು ಒಂದು ಮೋಹನ್ ಮುರಳಿ ಪ್ರೊಡಕ್ಷನ್ಸ್ ಅಂತ ಒಂದು ಹೆಸರಲ್ಲಿ ಸ್ಪಂದನ ಅಂತ ಒಂದು ಸಿನಿಮಾ ಮಾಡಿದ್ವಿ ಬಿಫೋರ್ ಇದಕ್ಕೆ ಮುಂಚೆ ನಾನು ಆಗಲೇ 6-7 ಸಿನಿಮಾಲಿ ಆ್ಯಕ್ಟ್ ಮಾಡಾಗಿತ್ತು. ಶಂಕರ್ ಅವ್ರು ಕರೆದಾಗಲೂ ನಾನು ಮೈಸೂರಲ್ಲಿ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಅದು ಸಿ ವಿ ರಾಜೇಂದ್ರನ್ ಅಂತ ತಮಿಳ್ ಡೈರೆಕ್ಟ್ರು ಡೈರೆಕ್ಟ್ ಮಾಡ್ತಾಯಿದ್ರು. ಅದೇ ಡೈರೆಕ್ಟ್ರ್ ಜೊತೆ ಶಂಕರ್ ಅವರು ಕೆಲಸ ಮಾಡ್ತಾಯಿದ್ರು. ಪ್ರೀತಿ ಮಾಡು ತಮಾಷೆ ನೋಡು ಅನ್ನೋ ಸಿನಿಮಾ, ಒಂದು ಶೆಡ್ಯೂಲ್ ಏನೋ ಆಗಿತ್ತು ಅದರದ್ದು. ಹಾಗಾಗಿ ಅವರು ಶಂಕರ್ ಅವರು ಆ ಡೈರೆಕ್ಟ್ರಿಗೆ ಫೋನ್ ಮಾಡಿ ಮೈಸೂರಿಂದ ನನ್ನ ಕರೆಸ್ಕೊಂಡಿದ್ದರು. ಫಸ್ಟ್ ಮೀಟಿಂಗ್ ನಮ್ಮದು ಅಲ್ಲಿಂದ ಶೂಟಿಂಗ್ ಮಧ್ಯದಲ್ಲಿ ಬಿಡಿಸ್ಕೊಂಡು ಅವ್ರು ಕಳಿಸಿ ಇವ್ರನ್ನ ಭೇಟಿ ಮಾಡಿ ಮತ್ತೆ ನಾನು ಶೂಟಿಂಗ್ ವಾಪಸ್ ಹೋಗಿದ್ದೆ. ನನಗೆ ಇನ್ನೊಂದು ಮೋಹನ್ ಮುರಳಿ ಪ್ರೊಡಕ್ಷನ್ ಅಂತ ಒಂದು ಸಿನಿಮಾ ಮಾಡೋದೊಳ ಸ್ಪಂದನ. ಆ ಕಂಪ್ನಿಯಲ್ಲಿ ನಾನು ಒಂದು 7 ಸಿನಿಮಾಗೆ ಪ್ರೊಡಕ್ಷನ್ ಕೆಲಸ ಮಾಡಿದ್ದೆ. ನಾನು ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡಲಿಲ್ಲ. ಅದರ ಪ್ರೊಡ್ಯೂಸರ್ ಕೂಡ ನಮ್ಮ ಸ್ನೇಹಿತರೆ, ಅವರು ಕೂಡ ರಂಗಭೂಮಿಯವರು, ಕೃಷ್ಣಮರಾಜು ಅಂತ ಹೇಳಿ. ಅವರು ನನ್ನ ಕರೆದರು, ಬಾರೋ ನೀನು ನನ್ನ ಜೊತೇಲಿದ್ದರೆ ಸಹಾಯ ಆಗತ್ತೆ ಅಂತ. ಸೊ ಅವ್ರ ಜೊತೇಲಿ ನಾನು ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾಯಿದ್ದೆ. ಏನಪ್ಪ ಬಿಸ್ನೆಸ್ಸು ಅಂದರೆ, ಮಾರ್ನಿಂಗ್ ಶೋಗೆ ಹಳೆ ಸಿನಿಮಾಗಳನ್ನು ತಗೊಂಡು ಒಂದು ವಾರಕ್ಕೆ 2 ವಾರಕ್ಕೆ ಓಡಿಸ್ಕೊಳ್ಳೋದು. ಸೊ ಥಿಯೇಟ್ರದ್ದು ಹೋಗಿ ಏನೋ ಒಂದು ಸ್ವಲ್ಪ ಮಿಕ್ಕೋದು. ಸೊ ಒಟ್ಟಿನಲ್ಲಿ ಏನೋ ಸಿನಿಮಾಗೆ ಒಂಥರ ಒಂದು ರೀತಿಯಾದ ಸಂಬಂಧ. ಸೊ ಹಂಗಾಗಿ ಅವ್ರ ಸಿನಿಮಾ ಶುರು ಮಾಡಿದಾಗಲೂ ನೀನು ಬಾ ನನ್ನ ಜೊತೆಯಲ್ಲೇ ಇರು ಅಂತ. ಸೊ ನಾನು ಮದ್ರಾಸ್ ಓಡಾಡ್ತಾ ಇದ್ದೆ ಅವಾಗ. ಅವಾಗೆಲ್ಲ ಹೆಚ್ಚು ಮದ್ರಾಸಲ್ಲೇ ಶೂಟಿಂಗು. ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾಗ, ಅಂದರೆ ಆಗ ಮನೆ ಆನ್ ಲೊಕೇಶನ್ ಶೂಟಿಂಗ್ ಇಲ್ಲ, ಎಲ್ಲ ಸ್ಟುಡಿಯೋ ಒಳಗಡೆನೆ ಸೆಟ್ ಹಾಕ್ಸ್ಬೇಕಿತ್ತು. ಈಗ ನಾಡಿದ್ದಿಂದ ಹಾಸ್ಪಿಟ್ಲ್ ಶೂಟಿಂಗು ಅಂತಂದರೆ ಹಾಸ್ಪಿಟ್ಲಿಗೆ ಏನು ಬೇಕು, 2 ಬೆಡ್ ಇದ್ರೆ ಸಾಕಾ, ಒಂದು ರೂಮ್ ಸಾಕಾ, ಅಥವಾ ಒಂದು ಹಾಲ್ ಬೇಕಾ, ಈ ಥರ ರಿಕ್ವೈರ್ಮೆಂಟ್ ತೊಗೊಂಡು ಆರ್ಟ್ ಡೈರೆಕ್ಟ್ರ ಹತ್ರ ಕೂತ್ಕೊಂಡು ಅವ್ರಿಗೆ ಮೆಟೀರಿಯಲ್ ಕೊಡಿಸಿ ಸೆಟ್ ರೆಡಿ ಮಾಡಿಸ್ಬೇಕು 2 ದಿವಸದೊಳಗೆ. ಸೊ ಆ ಜವಾಬ್ದಾರಿಯಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ವಾರ್ಡ್ರೋಬ್ ಇನ್ಚಾರ್ಜ್, ಕಾಸ್ಟ್ಯೂಮ್ ಪರ್ಚೇಸ್ ಮಾಡ್ತಾನೇ ಇರಬೇಕಾಗತ್ತೆ. ಒಂದು ಏನು ಯಾವುದೇ ಸಣ್ಣ ಕಾಸ್ಟ್ಯೂಮರ್ ಆದರೂ, ಒಂದು ಕಾಸ್ಟ್ಯೂಮ್ ಆದರೂ ಅದನ್ನು ನಾವು ಪರ್ಚೇಸ್ ಮಾಡಿ ಹೊಲಿಸಿ ಆ ಟೈಮಿಗೆ ಕೊಡಬೇಕು. ಸೊ ಅದ್ರ ಜವಾಬ್ದಾರಿ ಅದು ಮಾಡಿದ್ದೆ. ಇನ್ ಪ್ರೊಡಕ್ಷನ್ ಓವರಾಲ್, ಟ್ರಾನ್ಸ್ಪೋರ್ಟ್ ಯಾರು, ಫುಡ್ ಯಾರು, ಸೊ ಅವ್ರಿಗೇನು ನಾಳೆ ಎಷ್ಟು ಜನ ಏನು ಕೊಡ್ತೀಯ ಏನು ಬಿಡ್ ಎಲ್ಲವನ್ನು ಕಮ್ಯುನಿಕೇಟ್ ಮಾಡಬೇಕು ಒಬ್ಬರಿಂದ ಒಬ್ಬರಿಗೆ. ಈ ಅಭ್ಯಾಸ ಇದ್ದಿದ್ದರಿಂದ ಗೌರಿಯವರು ಹೇಳಿದ್ರು, ಏ ಈಸ್ ದ ರೈಟ್ ಪರ್ಸನ್, ಇನ್ನು ಎಲ್ಲಿ ಯಾರ ಹತ್ರ ಹೋಗಬೇಡ ಅಂತ. ಸರಿ, ಶಂಕರು ನಾನು ಕೇಳಿದ್ರು, ನೀನು ಟೇಕ್ ಕೇರ್ ಆಫ್ ಪ್ರೊಡಕ್ಷನ್ ಅಂತ. ನಾನು ಹೇಳಿದೆ, ಇಲ್ಲಪ್ಪ ನಾನು ಆ್ಯಕ್ಟ್ ಮಾಡಬೇಕು ಅಂತ ಇದ್ದೀನಿ, ಹೀರೋ ಆಗಬೇಕು ಅಂತಿದ್ದೀನಿ, ನಾನು ಪ್ರೊಡಕ್ಷನ್ ಎಲ್ಲ ಮಾಡಾಗಿದೆಪ್ಪ, ಬೇಡ ನಂಗೆ ಬೋರದು, ಇಲ್ಲ ಥ್ಯಾಂಕ್ಸ್ಲೆಸ್ ಜಾಬ್ ಅದು, ಬೇಡ. ಯಾಕೆ ಆ ಥರ ಫೀಲ್ ಮಾಡಿದೆಯಾ, ವೈ ಯು ಆರ್ ಫೀಲಿಂಗ್ ಲೈಕ್ ದಟ್, ಐ ಆಮ್ ದೇರ್, ಐ ವಿಲ್ ಬಿ ವಿತ್ ಯು. ಸರಿಯಪ್ಪ, ಕೆಲಸ ಒಪ್ಕೊಳ್ಳೋಕ್ಕೆ ಮುಂಚೆ ಎಲ್ಲರೂ ಹೇಳ್ತಾರೆ, ಆಮೇಲೆ ಏನೇ ವ್ಯತ್ಯಾಸ ಆದರೂ ನಮ್ಮ ಮ್ಯಾನೇಜರು ಅಂತಲೇ ತಲೆ ಮೇಲೆ ಹಾಕ್ತಾರೆ. ಬೇಡಪ್ಪ, ಇಲ್ಲ ಇಲ್ಲ ನೀನು ಮಾಡು. ಸರಿ, ಒಂದು ಸ್ಕ್ರಿಪ್ಟ್ ಕೊಟ್ಟರು ನನಗೆ ಮಿಂಚಿನ ಓಟದು. ಸೊ ಎಲ್ಲ ಮೇನ್ ಆರ್ಟಿಸ್ಟ್ಗೆ ಎಲ್ಲ ಕೊಟ್ಟರು, ನನಗೂ ಕೊಟ್ಟರು. ನಾನೇ ಕೇಳಿದೆ ನನಗೂ ಒಂದು ಸ್ಕ್ರಿಪ್ಟ್ ಬೇಕು ಅಂತ. ಅವ್ರಿಗೆ ಆಶ್ಚರ್ಯ, ನಿನಗೇನಕ್ಕೆ ಅಂತ. ಅಂದರೆ ಅವ್ರು ಕೇಳಲಿಲ್ಲ, ವೈ ಅಂತಂದರು. ಇಲ್ಲ, ಜಸ್ಟ್ ಐ ವಿಲ್ ಗೋ ಥ್ರೂ ಅಂಥೇಳಿ ಇಸ್ಕೊಂಡು ಓದಿದ್ದೆ. ಓದಿ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ನಾನು ನನ್ನ ಪಾಡಿಗೆ ನಾನು ಪ್ರಿಪೇರ್ ಮಾಡ್ಕೊತಾನೆ ಇದ್ದೆ. ಶೂಟಿಂಗೂ ಶುರುವಾಯಿತು. ಅವ್ರಿಗೆ ಎಲ್ಲಿ ಇಷ್ಟ ಆಯಿತು ಅಂದರೆ, ಮಿಂಚಿನ ಓಟದಲ್ಲಿ ಗೇಟನ್ನು ಕತ್ತರಿಸ್ತಾರೆ, ಕಂಬಿನ ಕುಯ್ತಾರೆ, ಅದು ಅದು ಬೇರೆ ಕಡೆ ಆರ್ಟ್ ಡೈರೆಕ್ಟರ್ ಆದರೆ ಒಂದು ಪ್ಲಾಸ್ಟಿಕ್ ಪೈಪನ್ನು ಇಟ್ಬಿಟ್ಟು ಮಾಡಿಬಿಡ್ತಾರೆ. ನಾನು ಹಾಗೆ ಮಾಡಲಿಲ್ಲ, ಅದು ಒರಿಜಿನಲ್ ಆ್ಯಕ್ಸ ಫ್ರೇಮ್ ಕುಯ್ದಾಗ ಏನು ಸೌಂಡ್ ಬರುತ್ತೆ ಅದೆಲ್ಲ
ಸಹಜವಾಗಿರುತ್ತೆ. ಕುಯ್ಯೋದೂ ಅದಕ್ಕೆ ಆ ಪೈಪ್ಗೆ ಸ್ಟ್ರೆಂತ್ ಆಗ್ತಾಗ ಬೆಂಡ್ ಆಗುತ್ತೆ. ಒರಿಜಿನಲ್ ಆದರೆ ಕಂಬಿನೇ ಆದರೆ ಅದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಈ ಗ್ರಿಪ್ಪಲ್ಲಿ ಈ ನರ್ವ್ದು ಎಲ್ಲ ರಿಯಾಕ್ಷನ್ನು ಫೇಸ್ ರಿಯಾಕ್ಷನ್ ಎಲ್ಲ ಬೇರೆಯೇ ಇರುತ್ತೆ. ಇಲ್ಲಾಂದರೆ ಕಂಬಿಗೆ ಎಷ್ಟು ಪ್ರೆಷರ್ ಹಾಕಬೇಕು ಗೊತ್ತಿಲ್ಲದೆ ಕೈಗೆ ಪ್ರೆಷರ್ ಹಾಕಿ ಮೂತಿ ಹಿಂಗೆಲ್ಲ ಹಾಕಿ ಅಂದರೆ ಎಷ್ಟು ಬೇಕೋ ಅಷ್ಟು ಬರಲ್ಲ, ಓವರ್ ಆ್ಯಕ್ಟಿಂಗ್ ಥರ ಕಾಣಿಸ್ಬೋದು ಅಂಥೇಳಿ ನಾನು ಗೇಟೆಲ್ಲ ಮಾಡಿಸ್ಬಿಟ್ಟಿದ್ದೆ. ಬೆಳಗಾಮ್ಗೆ ಹೋಗಿ ಬೆಳಗಾಂ ಜೈಲಿಂದ ಮೆಜರ್ಮೆಂಟ್ ಎಲ್ಲ ತಗೊಂಡು ಅದನ್ನಲ್ಲಿ ಫ್ಯಾಬ್ರಿಕೇಟರ್ ಹತ್ರ ಮಾಡಿಸಿ, ಸೊ ಇದೆಲ್ಲ ಅವ್ರಿಗೆ ಕೆಲಸ ತುಂಬ ಇಷ್ಟ ಆಗ್ಬಿಡ್ತು. ಅದಕ್ಕಿಂತ ಹೆಚ್ಚು ಅವ್ರಿಗೆ ಇಂಪ್ರೆಸ್ ಆಗಿದ್ದು ಅವ್ರ ಜೈಲಿಂದ ಎಸ್ಕೇಪ್ ಆಗೋಕ್ಕೆ ಅವರ ಲವ್ವರು ಅವ್ರಿಗೆ ಒಂದು ಊಟ ತಿಂಡಿ ಕೊಡೋಕ್ಕೆ ಅವರು ವೀಕ್ಲಿ ಟ್ವೈಸ್ ಏನೋ ನೋಡೋಕ್ಕೆ ಬಿಡ್ತಾರಲ್ಲ, ಆಗ ಅವರು ಒಳಗಡೆ ಕೊಡ್ತಾರೆ ಸೋಪು ಬಾಚಣಿಗೆ ಅದು ಇದು ಎಲ್ಲ. ಆ ಬಾಚಣಿಗೆ ಒಳಗಡೆ ಸಾಫ್ರೇಮ್ ಇಡಬೇಕು. ನಾನು ಮಾರ್ಕೆಟ್ ಗುಜರಿಗೆ ಹೋಗಿ ಥಿಕ್ಕಾಗಿರೋ ಬಾಚಣಿಗೆ ತಗೊಂಡು ಅದ್ರಲ್ಲಿ ಮಧ್ಯದಲ್ಲಿ ಗ್ರೂ ಕಟ್ ಮಾಡಿಸಿ ಅದರೊಳಗಡೆ ಸಾಫ್ರೇಮ್ನ ಫಿಟ್ ಮಾಡಿಸಿ ಆ ಸಾಫ್ರೇಮ್ ಅಗಲ ಇರೋದನ್ನು ಅದನ್ನು ವಿಡ್ತಕ್ಕೆ ಕಡಿಮೆ ಮಾಡಿ ಅದರೊಳಗಡೆ ಇನ್ಸರ್ಟ್ ಆಗೋ ಥರ ಮಾಡಿ ಅದೆಲ್ಲ ಮಾಡಿದ್ದೆ. ಸೊ ಅದೆಲ್ಲ ನೋಡಿದಾಗ ಅವ್ರಿಗೆ ಅದೇ ಇವನು ಕಸಬ್ದಾರನಪ್ಪ ಇವನು ಅಂತ ತುಂಬ ಇಂಪ್ರೆಸ್ ಆಗಿ ನನ್ನ ಅಂಗಡಿ ನೋಡಿದರು. ಅವ್ರು ಕೇಳಿದರು ಇದಕ್ಕೆ ಯಾಕರಾಯಿತು ಆಜಾ ಮೇರೆ ಸಾತ್, ಇಲ್ಲ ಮನೆಯಲ್ಲಿ ಡಿಪೆಂಡೆನ್ಸಿ ಇದೆ ಕಷ್ಟ, ಎಷ್ಟು ಸಂಪಾದನೆ ಮಾಡ್ತೀಯ ಇಲ್ಲಿ ಅಂತ ಲೆಕ್ಕ ಇಟ್ಟಿಲ್ಲಪ್ಪ ಬೇಡ ಆಗಲ್ಲ ಐ ಕನೆಕ್ಟ್ ಒಂಥರ ಜನರನ್ನ ಎಲ್ಲ ಏನೋ ಒಂದು ಡೆವಲಪ್ ಆಗಿರೋದು ನಾನು ಹೆಂಗೆ ಬಿಟ್ಟು ಬರೋದು ಆಗಲ್ಲ, ಇಲ್ಲ ಇಲ್ಲ ಇವು ಕಮ್ಮಿತ್ತೀನಿ ಅಂತ ಹಠ ಮಾಡಿದ್ರು. ಆಮೇಲೆ ನಾನು ಮನೇಲೆಲ್ಲ ಕನ್ವಿನ್ಸ್ ಮಾಡಿ ನಾನು ಅಲ್ಲಿ ಏನಾದ್ರು ಉದ್ಧಾರ ಆದರೆ ಅಲ್ಲೇ ಇರ್ತೀನಿ, ಇಲ್ಲದಿರೋ ವಾಪಸ್ ಬರ್ತೀನಿ, ನನಗೆ ಊಟ ಹಾಕಬೇಕು ಅಂಗಡಿಗೆ ಕೊಡ್ತೀನಿ ಅಂತ ಹೇಳಿ ಶಂಕರ್ ಜೊತೆಗೆ ಹೊರಟೆ. ಸೊ ಆವಾಗಿಂದ ನಾಟಕ ಮಾಡಲಿ ಸಿನಿಮಾ ಮಾಡಲಿ ಆ್ಯಡ್ ಫಿಲಮ್ ಮಾಡಲಿ ಒಂದು ನಾಟಕದ ರೀಡಿಂಗ್ ಇರಲಿ ಎಲ್ಲದಕ್ಕೂ ನಾನು ಇರಲೇಬೇಕು. ಅದು ಏನೋ ಒಂದು ರ್ಯಾಪ ಬೆಳೀತು ಅದು ಯಾಕೆ ಏನು ಗೊತ್ತಿಲ್ಲ. ಇಟ್ಸ್ ಎ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಐ ನೆವರ್ ಸೀನ್ ಸಚ್ ಎ ಹ್ಯೂಮನ್ ಇರೋವಂಥ ಮನುಷ್ಯ. ಸೊ ನಮಗೇನೋ ಒಂದು ಹೊಂದಾಣಿಕೆ ಆಯಿತು. ಈವನ್ ಮಾಲ್ಗುಡಿಲಿ ಐ ಆಮ್ ನಾಟ್ ವೆಲ್ ವರ್ಸ್ ವಿತ್ ಹಿಂದಿ ಅಥವಾ ಇಂಗ್ಲೀಷ್, ನಾನು ಹೆಚ್ಚು ಓದ್ದವನಲ್ಲ, ಎಲ್ಲ ಎಸ್ ಎಲ್ ಸಿ ಮಾಡಿ ಎಲ್ಲ ಡಿಪ್ಲೊಮಾ ಮಾಡ್ತೀನಿ ಅಂತ ಏನೂ ಆಗದೆ ನಾನು ಡಿಪ್ಲೊಮಾ ಮಾಡಿಕೊಂಡೆ. ಅದು ಏನು ಕ್ಲಾಸ್ಗೆ ಹೋಗಲಿಲ್ಲ, ಅಲ್ಲೋ ಶ್ರೀನಾಥ್ ಅವ್ರ ಜೊತೆ ಸೇರ್ಕೊಂಡು ನಾಟಕ ಆಡ್ಕೊಂಡು ಕಾಲ ಕಳೆದ್ವಿ, ಹೆಂಗೋ ಆದ್ವಿ. ಇಲ್ಲ ಇಲ್ಲ ಅವರು ಓಲ್ಡ್ 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 ಸ್ಟೂಡೆಂಟು, ಆದರೆ ಅಲ್ಲೇ ಇರೋರು ಅವರು. ಸೊ ಹಂಗಾಗಿ ಅವ್ರ ಜೊತೆಯಲ್ಲಿ ಸ್ನೇಹ ಆಯಿತು. ಸೊ ನಮಗೇನೋ ಈ ಬಣ್ಣದ ಗೀಳು ಬಿಡಲಿಲ್ಲ, ಅದು ಕರೆಕ್ಟಾಗಿ ಇವರು ಸಿಕ್ಕಿ ಕರೆದ್ರು. ಅವ್ರಿಗಿಷ್ಟ ಆಯಿತು ಗೊತ್ತಿಲ್ಲ, ಅವರಿಂದ ತುಂಬ ಕಲ್ತ್ವಿ, ತುಂಬ ತುಂಬ ಅಂದರೆ ತುಂಬ ಕಲ್ತ್ವಿ. ಸಿನಿಮಾ ಬಗ್ಗೆ, ನಾಟಕದ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಬಗ್ಗೆ, ಬೇರೆಯವ್ರನ್ನ ಪ್ರೀತಿಸೋದ್ರ ಬಗ್ಗೆ, ಬೇರೆಯವ್ರಿಗೆ ಗೌರವ ಕೊಡೋದ್ರ ಬಗ್ಗೆ ಇದೆಲ್ಲ ತುಂಬ ಕಲ್ತ್ವಿ ಅವರಿಂದ. ಸೊ ಹಂಗಾಗಿ ಒಂದು ಸ್ನೇಹ ಇಷ್ಟು ಗಟ್ಟಿಯಾಗಿ ಅವ್ರು ಹೋಗೋ ದಿವಸದ ತನಕ ನಮ್ಮ ಸ್ನೇಹ ಹಾಗೆ. ಅಭಿಮಾನಿಗೆ ಲೆಟ್ರು ಬರೆಯೋಕ್ಕೆ ಅಂತ ಅವ್ರಿಗೆ ಕೂತ್ಕೊಂಡು ಲೆಟರ್ ತೆಗೆದು ಬರೆಯೋದು ಅದೆಲ್ಲ ಅಭ್ಯಾಸ ಇಲ್ಲ. ಒಂದು ಇನ್ನೆಲ್ಲ ಲೆಟ್ರ್ ಬಂದಿದೆ ಅಂದರೆ ಅದು ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲೇ ಅದಕ್ಕೆ ಉತ್ತರ ಬರೆದು ಬಿಡೋದು. ಫ್ರಮ್ ಅಡ್ರೆಸ್ ಹೊಡೆದಾಕ್ಬಿಟ್ಟು ಟೂ ಅಡ್ರೆಸ್ ಬರೆಯೋದು, ಸ್ಟಾಂಪ್ ಇಲ್ಲದೆ ಬಾಕ್ಸ್ಗೆ ಹಾಕ್ಬಿಡೋದು. ಏನು ಸ್ಟಾಂಪ್ ಹಾಕಿಲ್ಲಪ್ಪ ಹೋಗಲ್ಲ ಅಂದರೆ ಹೋಗುತ್ತೆ ಕಣೋ, 2 ರೂಪಾಯಿ ಅವ್ರ ಹತ್ರ ಇಸ್ಕೋತಾರೆ. ಇಲ್ಲದೇ ಇದ್ರೆ ಅದಕ್ಕೊಂದು ಸಪ್ರೇಟ್ ಟೈಮು ಅದೆಲ್ಲ ಇರಲಿಲ್ಲ ಅವ್ರ ಹತ್ರ, ಅವ್ರಿಗೆ ಟೈಮೇ ಇರ್ತಾ ಇರಲಿಲ್ಲ, ಟೈಮ್ ಸಾಕಾಗಿಲ್ಲ ಅವ್ರಿಗೆ. ಸ್ನೇಹಿತರೆ, ನಿಮ್ಮ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ, ಜೊತೆಗೆ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜನ್ನು ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ.
ಸ್ನೇಹಿತರೆ, ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಅವ್ರದ್ದು ಸಿಂಗ್ ಸಂದ್ರ ಮನೆ ಹೊಸೂರು ರೋಡಲ್ಲಿ, ಇಲ್ಲಿಂದ 18-20 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಬರೋದ್ರೊಳಗೆ ಅವ್ರದ್ದು ಆಫೀಸ್ ಕೆಲಸ ಅಥವಾ ಯಾವ್ದೋ ಸೀನ್ದು ಡೈಲಾಗ್ ಸರಿ ಇಲ್ದಿದ್ರೆ ಅವರೊಂದು ರಫ್ ಆಗಿ ಟೈಪ್ ಮಾಡ್ಕೊಂಡು ತಗೊಂಡು ಬರೋದು, ಅದೆಲ್ಲ ಲೊಕೇಶನ್ ಬರೋದ್ರೊಳಗೆ ಆಗೋಗುತ್ತೆ. ಮಾಲ್ಗುಡಿ ಹೆಂಗೆ ಹೊರಡ್ಕೊಂಡ್ರಿ, ಆ ಪ್ರಾಜೆಕ್ಟ್ ಹೆಂಗೆ ಸಿಕ್ತು ಶಂಕರ್ಗೆ ಅಥವಾ ಹೇಗೆ ಬಂತು ನಿಮ್ಮ ಟೇಬಲ್ಗೆ? ಅಲ್ಲ, ನಮ್ಮ ಕೈಯೊಳಗೆ ಬರೋದು ಅಂತಂದರೆ, ಶಂಕರ್ ಒಂದು ಏನೇ ಮಾಡಿದ್ರು ಅದಕ್ಕೊಂದು ಕ್ಲಾಶ್ ಟಚ್ ಇರೋದು, ಅದು ಏನಾರ ಮಾಡಲಿ ಅವರು, ಅವ್ರಿಗೊಂದು ಲೆಟ್ರ್ ಬರುತ್ತೆ ಅಭಿಮಾನಿಯಿಂದ, ಅಭಿಮಾನಿಗೆ ಲೆಟ್ರು ಬರೆಯೋಕ್ಕೆ ಅಂತ ಅವ್ರಿಗೆ ಕೂತ್ಕೊಂಡು ಲೆಟ್ರ್ ತೆಗೆದು ಬರೆಯೋದು ಅದೆಲ್ಲ ಅಭ್ಯಾಸ ಇಲ್ಲ. ಆ ಲೆಟ್ರಲ್ಲೇ ಒಂದು ಇನ್ನೊಂದು ಲೆಟ್ರ್ ಬಂದಿದೆ ಅಂದರೆ ಅದು ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲೇ ಅದಕ್ಕೆ ಉತ್ತರ ಬರೆದು ಬಿಡೋದು, ಫ್ರಮ್ ಅಡ್ರೆಸ್ ಹೊಡೆದಾಕ್ಬಿಟ್ಟು ಟು ಅಡ್ರೆಸ್ ಬರೆಯೋದು, ಸ್ಟ್ಯಾಂಪ್ ಇಲ್ಲದೆ ಬಾಕ್ಸ್ಗೆ ಹಾಕ್ಬಿಡೋದು. ಏ, ಸ್ಟ್ಯಾಂಪ್ ಹಾಕಿಲ್ಲಪ್ಪ ಹೋಗಲ್ಲ ಅಂದರೆ ಹೋಗತ್ಕೊಣೋ, 2 ರೂಪಾಯಿ ಅವ್ರ ಹತ್ರ ಇಸ್ಕೋತಾರೆ, ಕಾಗದ ಹೋಯ್ತಲ್ಲ ತಕ್ಷಣ ಅಂತ. ಇಲ್ಲದೆ ಇರೋ ಅದಕ್ಕೊಂದು ಸಪ್ರೇಟ್ ಟೈಮು ಅದೆಲ್ಲ ಇರಲಿಲ್ಲ ಅವ್ರ ಹತ್ರ, ಅವ್ರಿಗೆ ಟೈಮೇ ಇರ್ತಾ ಇರಲಿಲ್ಲ, ಟೈಮ್ ಸಾಕಾಗಿಲ್ಲ ಅವ್ರಿಗೆ. ದಿನದಲ್ಲಿ 24 ಗಂಟೆ ಇರೋದು ಸಾಲದವ್ರಿಗೆ 48 ಗಂಟೆ ಮಾಡಬೇಕಾಗಿತ್ತು ಭಗವಂತ. ಆತ ನಿದ್ದೆ ಮಾಡ್ತಾ ಇದ್ದಿದ್ದೆ 3 ಅವರ್ಸ್, ಮ್ಯಾಕ್ಸಿಮಮ್ 4 ಅವರ್ಸ್. ಅವ್ರಿಗೆ ಕೆಲಸ ಅಂದರೆ ಅದು, ಶಂಕರ್ ಯಾವತ್ತೂ ದಣಿವು ಅನ್ನೋದು ಇಲ್ಲವೇ ಇಲ್ಲ, ದಣಿವು ಅನ್ನೋದು ಇಲ್ಲವೇ ಇಲ್ಲ. ಏನು ಕಿರ್ಚೋದು ಏನೂ ಇಲ್ಲ, ಯಾವತ್ತು ನಾನು ಕೋಪ ಬಂದಿದ್ದು ನೋಡೇ ಇಲ್ಲ ಅವ್ರಿಗೆ, ಕೋಪ ಬಂದಿರೋದು ನೋಡೇ ಇಲ್ಲ. ನಾನು ಒಂದೇ ಒಂದು ಸಾರ್ತಿ ಕೋಪ ಅಂತ ನೋಡಿರೋದು ಆಕ್ಸಿಡೆಂಟ್ ಸಿನಿಮಾ ಮಾಡುವಾಗ. ನಾನು ಬೆಂಗಳೂರಲ್ಲಿ ಇರಲಿಲ್ಲ, ನಾನು ಸ್ವಲ್ಪ 1-8 ವರ್ಷ ಕನಕಪುರದಲ್ಲಿದ್ದೆ, 8-9 ವರ್ಷ. ಸರಿ, ಹಿಂದಿನ ದಿವಸ ನಮ್ಗೆ ಯಾವತ್ತೂ ಶೂಟಿಂಗು ಇವತ್ತು ಏನೇನು ಮಾಡ್ತೀವಿ, ಒಂದು 4 ಸೀನ್ ಮಾಡ್ತೀವಿ ಅಂದರೆ ಬೆಳಿಗ್ಗೆ ಯಾವ ಸೀನು, ಮಧ್ಯಾಹ್ನ ಯಾವ ಸೀನು, ಲಂಚ್ ಆದಮೇಲೆ ಯಾವ ಸೀನು, ಬ್ರೇಕ್ ಟೈಮ್ಗೆ ಯಾವ ಸೀನ್ ಮುಗಿಸ್ಬೇಕು, ಇದಿಷ್ಟೇನೋ ನಮ್ಮ ಪ್ರೋಗ್ರಾಮ್ ಇರೋದು. ಸೊ ಬೆಳಿಗ್ಗೆ 1 ಸೀನು 2 ಸೀನ್ ಆದ ತಕ್ಷಣ ಇನ್ನೊಂದು ಸಣ್ಣ 5 ನಿಮಿಷದ ಮೀಟಿಂಗ್ ಇರುತ್ತೆ, ಏನಾಯಿತು ಏನಾಯಿತು, ಸರಿಯಾಗಿ ಆಯಿತಾ ಇಲ್ವಾ, ಯಾವ್ದು ಬಾಕಿ ಇಟ್ಟಿದ್ದೀವಿ, ಇದೇನಿದೆ, ಮುಂದಕ್ಕೆ ಪ್ರಿಪ್ರೇಷನ್ ಸರಿ ಇದೆಯಾ, ಈಗ ಶಿಫ್ಟ್ ಮಾಡ್ಬೋದಾ, ಅದು ಇದೆ ಎಲ್ಲ ಕೇಳ್ಕೊಂಡು ರೆಡಿ, ಎಲ್ಲ ರೆಡಿ ಇದೆ ಅಂದ್ರೆ ನೆಕ್ಸ್ಟ್ ಹೋಗ್ಬಿಡೋದು. ತಿರ್ಗಾ ಶೂಟಿಂಗ್ ಮುಗಿದ ಮೇಲೆ ಮಾರನೇ ದಿವಸ ಬೆಳಿಗ್ಗೆ ಎಲ್ಲಿ ಶುರು ಮಾಡ್ತೀವಿ, ಫಸ್ಟು ಬೆಳಿಗ್ಗೆ ಫಸ್ಟ್ ಯಾವ ಶಾಟ್ ತೆಗಿತೀನಿ, ಟ್ರಾಲಿ ಎಲ್ಲಿ ಹಾಕಬೇಕು ಎಲ್ಲ ಹೇಳ್ಬಿಟ್ಟು ಹೊರಟೋಗ್ತಾರೆ. ನಾನು ಐ ಶುಡ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಆಕ್ಸಿಡೆಂಟ್ ಸಿನಿಮಾ ಆಗುವಾಗ ಧರ್ಮಾಧಿಕಾರಿಗಳು ಏರ್ಪೋರ್ಟಿಂದ ಬರೋದು ಒಂದು ಶಾಟ್ ಇದೆ, ಅವ್ರಿಗೆ ವೆಲ್ಕಮಿಂಗ್ ಬ್ಯಾನರ್ಸ್ ಎಲ್ಲ ಕಟ್ಟಬೇಕಿತ್ತು. ಸರಿ ಆಯಿತು ಅಂದರೆ ಯಾವ ರೋಡಲ್ಲಿ ಶೂಟಿಂಗ್ ಮಾಡ್ತೀವಿ ಎಲ್ಲ ಮಾರ್ಕ್ ಮಾಡಿಕೊಂಡು ನಮ್ಮ ಬ್ಯಾನರ್ಸ್ ಎಷ್ಟು ಬೇಕು ಅದೆಲ್ಲ ಅವ್ರಿಗೆ ಹೇಳಿ ಕಟ್ಟಕ್ಕೆ ಹೇಳ್ಬಿಟ್ಟು ಬಂದೆ. ಕಾರ್ ಈ ಕಡೆಯಿಂದ ಬಂದರೆ ಬ್ಯಾನರ್ ಈ ಕಡೆ ತಾನೇ ಇರಬೇಕು, ಇವರೇನು ಮಾಡಿದ್ದಾರೆ ಉಲ್ಟಾ ಕಟ್ಬಿಟ್ಟಿದ್ದಾರೆ ಎಲ್ಲ, ನಾನು ಕನಕಪುರದಿಂದ ಬರಬೇಕು. ಸರಿ, ಆವತ್ತು ನನಗೆ ಬೆಳಿಗ್ಗೆ ಫಸ್ಟ್ ಬಸ್ ಮಿಸ್ ಆಗ್ಬಿಡ್ತು, 1 ಅವರ್ ಲೇಟು. ನಾನು 8:30 ಆಗೋಯ್ತು, ಬಂದು ನೋಡ್ತೀನಿ MG ರೋಡಲ್ಲಿ ಎಲ್ಲ ಉಲ್ಟಾ ಕಟ್ಟಿದ್ದಾರೆ, ಹಾಗೆ ಎಲ್ಲೆಲ್ಲೋ ಏಣಿ ಹುಡುಕಿ ಮಾಡಿ ತೆಗೆಸಿ ಎಷ್ಟು ಬ್ಯಾನರ್ ಕಾಣಿಸ್ಬೇಕು ಅಷ್ಟು ಕಾಣಿಸಿಲ್ಲ. ಅವತ್ತು ನನಗೆ ಬೈದರು, ಬೈದಿತ್ತು ಅಂದರೆ ಏನು ಅಂಥದ್ದೇನಿಲ್ಲ, ಕೆಲಸ ಮಾಡೋಕ್ಕಾಗದೇ ಇದ್ದರೆ ಒಪ್ಕೊಳ್ಬಾರ್ದು. ಐ ಟ್ರಸ್ಟ್ ಯು, ಸಿ ವಾಟ್ ಹ್ಯಾಪನ್. ಸೊ ನಂಬಿಕೆ ಮುಖ್ಯ ಆಗುತ್ತೆ ಯಾವಾಗ್ಲೂ ಅಂತ ಒಂದು ಮಾತು ಅಂದರು ಅಷ್ಟೇ, ಅದು ಕೂಡ ನನ್ನ ಕೈಯಲ್ಲಿ ರೆಸಿಸ್ಟ್ ಮಾಡೋಕ್ಕಾಗಲಿಲ್ಲ, ಕೋಪ ಇಲ್ಲ. ಗಣಿವೇ ಇಲ್ಲ, ವರ್ಕ್ 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 ವರ್ಕ್. ಆ ಮನುಷ್ಯನ ಸ್ಪೀಡು ಯಾರಾದರೂ ರಿವರ್ಸ್ ಕಾರು ಓಡಿಸುವಾಗ ಒಂದು 60 ಮೈಲಿ 60 ಕಿಲೋಮೀಟರ್ 50 ಕಿಲೋಮೀಟರ್ ರಿವರ್ಸಲ್ಲಿ ಹೋಗೋಕ್ಕಾಗತ್ತಾ? ಅವ್ರು ಹೋಗ್ತಾರೆ. ಈಗ ಯಾರೋ ಕಾರು ಓಡಿಸ್ತಾ ಇದ್ರೆ ಓದೋಕ್ಕಾಗತ್ತಾ? ನಮ್ಮ ಈ ರೋಡ್ಗಳಲ್ಲಿ ಅವ್ರು ಓದ್ತಾರೆ.
ಟೈಪ್ ಮಾಡೋಕ್ಕಾಗುತ್ತಾ? ವೈಲ್ ಡ್ರೈವಿಂಗ್ ಅವರಲ್ಲ, ಅವ್ರದ್ದೊಂದು ವ್ಯಾನ್ ಇತ್ತು ಮ್ಯಾಟೋಡೋರ್, ಅದರಲ್ಲೊಂದು ಆಫೀಸೇ ಇರೋದು. ಟೈಪ್ ಮಾಡೋಕ್ಕಾಗುತ್ತಾ? ಯಾಕೆ ಅಂದರೆ ಅವ್ರದ್ದು ಸಿಂಗ್ಸ್ ಅಂದ್ರೆ ಮನೆ ಹೊಸೂರು ರೋಡಲ್ಲಿ, ಇಲ್ಲಿಂದ 18-20 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿಂದ ಬರೋದ್ರೊಳಗೆ ಅವ್ರದ್ದು ಆಫೀಸ್ ಕೆಲಸ ಅಥವಾ ಯಾವುದೋ ಸೀನ್ದು ಏನೋ ಡೈಲಾಗ್ ಸರಿ ಇಲ್ದಿದ್ರೆ ಅವರೊಂದು ರಫ್ ಆಗಿ ಟೈಪ್ ಮಾಡ್ಕೊಂಡು ತೊಗೊಂಡು ಬರೋದು, ಅದೆಲ್ಲ ಲೊಕೇಶನ್ಗೆ ಬರೋದ್ರೊಳಗೆ ಆಗೋಗೋದು. ಆ ಟ್ರಾವೆಲಲ್ಲಿ ಟ್ರಾವೆಲಲ್ಲೂ ಹಿಂಗಿಲ್ಲ, ಯೋಚನೆ ಮಾಡೋದಿಲ್ಲ, ಏನಿಲ್ಲ. ಸೊ ಇದು ಅವರು ಸ್ಪೀಡು. ಸೊ ಅಂಥವರು ಏನೋ ನನ್ನ ಮೇಲೆ ತುಂಬ ನಂಬಿಕೆ ವಿಶ್ವಾಸ ಎಲ್ಲ ಇಟ್ಟಿದ್ರು. ನಾನು ತಿರ್ಗಾ ಆ ಥರ ಮನುಷ್ಯನ ನೋಡ್ತೀನಿ ಅಂತ ಅನಿಸಿಲ್ಲ. ಆಯಿತು, ನನಗೂ ಏಜ್ ಆಗೋಯ್ತು. ಗ್ರೇಟ್ ಗ್ರೇಟ್ ಪರ್ಸನ್ ನನಗನ್ಸುತ್ತೆ. ಮೇಡ್ ಟು ಆರ್ಡರ್ ಒಂದೇ ಪೀಸ್. ಫ್ಯಾಕ್ಟ್ರಿಲಿ ಆ ಥರದ್ದು ಒಂದಷ್ಟು ಬೇಕು ಅಂದರೆ ಇಲ್ಲ, ಒಂದೇ ಪೀಸ್ ಮಾಡಿದ್ವಿ. ಈಗ ನಾವು ನೋಡಿ ಸ್ವಾಮಿ ಮಾಡಿದ್ವಿ, ಪರಮೇಶಿ ಪ್ರೇಮ್ ಪ್ರಸಂಗ ಮಾಡಿದ್ವಿ, ಎಲ್ಲ ತುಂಬ ದೊಡ್ಡ ಬಡ್ಜೆಟ್ ಅಲ್ಲ. ಇಟ್ ಈಸ್ ಒಂದು ಆರ್ಟ್ ಫಿಲಮು ಅಲ್ಲ ಅಥವಾ ತುಂಬ ಕಮರ್ಷಿಯಲು ಅಲ್ಲ, ಒಂಥರ ಬ್ರಿಡ್ಜ್ ಫಿಲಮ್. ಈ ಬ್ರಿಡ್ಜ್ ಫಿಲಮ್ಗೆ ನಾವು ತುಂಬ ಕಾಸು ಖರ್ಚು ಮಾಡೋದು ಬೇಡ. ಯಾಕೆಂದರೆ ನಮ್ಮ ಟೀಮಲ್ಲಿ ಸುಮಾರು ಒಂದು 12-13 ಜನ ಹುಡುಗರಿದ್ದರು, ಹೆಣ್ಮಕ್ಕಳು ಇದ್ದರು. ಸಂಕೇತ್ ಆಮೇಲೆ ಶಂಕರ್ಗೆ ಯಾರ ಹತ್ರ ಏನು ಪ್ಲಸ್ ಇದೆ ಅಂದರೆ ತಕ್ಷಣ ಅವ್ರನ್ನ ಒಂದು ಸಂಘಟನೆ ಮಾಡೋ ಒಂದು ಕ್ವಾಲಿಟಿ ಇದೆ, ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಅದು. ಹಾಗೆ ಜನರು ಇದ್ದರು. ಈಗ ನಾವು ನೋಡಿ ಸ್ವಾಮಿ ಮಾಡಿದ್ವಿ ಅಂದರೆ ನಾಟಕ ನಾವೇ ಮಾಡಿದ್ವಿ, ಮಾಡ್ತಾ ಇದ್ವಿ. ಸೊ ಹಂಗಾಗಿ ನಮ್ಗೆ ಸುಲಭ. ಸೊ ಬಟ್ಟೆ ನಾವೇ ಹಾಕ್ಕೊಂಡಿದ್ವಿ, ನಾವೇ ಮಾಡ್ಕೊಂಡಿದ್ವಿ. ಸೊ ಅದನ್ನೇ ಇಲ್ಲಿಗೆ ಯಾಕೆ ಅಪ್ಲೈ ಮಾಡಬಾರ್ದು? ಸೊ ದಟ್ ಕಾಸ್ಟ್ಯೂಮರ್ ಕಟ್, ಕಾಸ್ಟ್ಯೂಮ್ ಎಕ್ಸ್ಪೆನ್ಸ್ ಕಟ್. ಸೊ ಹೀಗೆ ಮಾಡಿದಾಗ ನಮಗೆ ಇದು ವಯಬಲ್ ಅನ್ನಿಸ್ತು. ಸಿನಿಮಾ ಒಂಥರ ಗ್ಯಾಂಬ್ಲಿಂಗೆ. ಸೊ ಈ ಗ್ಯಾಂಬ್ಲಿಂಗಲ್ಲಿ ಎಲ್ಲರೂ ತಲೆ ಕೊಡೋಕ್ಕಾಗಲ್ಲ, ಆದರೆ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್. ಯಾಕೆ ಅಂತಂದರೆ 4 ತಿಂಗಳಲ್ಲಿ ಅದರ ಹಣೆ ಬರ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸಕ್ಸಸ್ಸಾ ಫೇಲ್ಯೂರಾ ಎರಡೂ ಗೊತ್ತಾಗ್ಬಿಡುತ್ತೆ. ಬೇರೆ ಬಿಸ್ನೆಸ್ ಆಗಲ್ಲ. ಯು ಕೆನಾಟ್ ಸ್ಟಾಪ್. ಇದು ಬೇರೆ ಬಿಸ್ನೆಸ್ ಎಲ್ಲ ಹುಲಿ ಮೇಲೆ ಕೂತ್ಕೊಂಡಂಗೆ, ಇಳಿದ್ರೆ ತಿಂದ್ಬಿಡುತ್ತೆ ನಮ್ಮನ್ನು, ಅದ್ರ ಮೇಲೆ ಕೂತ್ಕೊಂಡೇ ಸವಾರಿ ಮಾಡಬೇಕು. ಹ್ಞೂ, ಸಿನಿಮಾ ಆಗಲ್ಲ, 4 ತಿಂಗಳಲ್ಲಿ ಮುಗಿದೋಗುತ್ತೆ ಪ್ರಾಜೆಕ್ಟ್. ಸೊ ಅದೇ ನಾನು ಹೇಳಿದ ಥರ ಪ್ರಾಜೆಕ್ಟು, ಸ್ಟಾರ್ಸ್ ಇಲ್ದಿರಾ, ಬರೀ ಆ್ಯಕ್ಟ್ರೆಸ್ಗಳು ಇದ್ದರೆ. ಸೊ ನಾವೊಂದು 2-3 ಸಿನಿಮಾ ಮಾಡಿತ್ತಲ್ಲ, ಆ್ಯಕ್ಸಿಡೆಂಟ್ ಮಾಡಿತ್ತು. ಇಟ್ಸ್ ಈಸ್ ಆಲ್ಸೋ ನಾಟ್ ಮಚ್ ಒಂದು ಬರ್ಡನ್ ಆಗುವಂಥ ಬಡ್ಜೆಟ್ ಅಂತಲ್ಲ. ಸೊ ಹಂಗಾಗಿ ಏನು ಮಾಡಿದ್ವಿ, ಈ ಥರ ಸಣ್ಣ ಸಣ್ಣ ಕಥೆಗಳನ್ನು ಆರಿಸೋಣ. ಸಣ್ಣ ಸಣ್ಣ ಕಥೆಗಳು ಮತ್ತು ಅಪ್ಕಮಿಂಗ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಯಾರಿದ್ದಾರೆ ಒಂದು 6 ಜನನ ಸೆಲೆಕ್ಟ್ ಮಾಡೋಣ. ಸೊ ಒಬ್ಬೊಬ್ಬರು 3 ಕಥೆನ ರೆಡಿ ಮಾಡ್ಕೊಂಡು ನಮಗೆ ತಂದು ಕೊಡಬೇಕು. ಸೊ ಅದನ್ನು ನುರಿತವರು ದಿಗ್ಗಜರು ಅಂತ ಅನ್ನಿಸ್ಕೊಂಡಿರೋ ಡೈರೆಕ್ಟ್ರ್ಗಳು 3 ಜನನ್ನ ನಾವು ಯಾವುದಾರ ಒಂದು ಸೆಕೆಂಡ್ ಸಂಡೇ ಅವ್ರನ್ನ ಕೂರಿಸಿ ಈ ಸಿನಿಮಾಗಳ ಲೈನ್ ಹೇಳೋದು, ಅವ್ರು ಏನು ಕರೆಕ್ಷನ್ ಹೇಳ್ತಾರೆ ಅದನ್ನು ಮಾಡ್ಕೊಳ್ಳೋದು, ಅದನ್ನು 2-2 ತಿಂಗಳಿಗೆ ಒಂದೊಂದು ಸಿನಿಮಾ ಮಾಡೋದು, ಶೂಟಿಂಗ್ ಮುಗಿಸೋದು. ಸೊ ಪ್ಯಾರಲಲ್ಲಿ ಪೋಸ್ಟ್ ಪ್ರೊಡಕ್ಷನ್ನು ನಡೀತಾ ಇರುತ್ತೆ ಅಂತ. ಅಷ್ಟೊತ್ತಿಗೆ ಇದು ಬಂತು, ಯಾವುದು ಮಾಲ್ಗುಡಿ ಡೇಸ್. ನಮ್ಮ ನರಸಿಂಹನ್ನು ಅವರು ನೈಸ್ ಫೆಲೋ, ಕಲಾತ್ಮಕ ಸಿನಿಮಾಗಳನ್ನು ಮಾಡಿರೋರು, ಒಂದು ಸದಭಿರುಚಿ ಒಂದು ಸಿನಿಮಾಗಳನ್ನು ಮಾಡೋದರಲ್ಲಿ ಅವ್ರಿಗೆ ಆಸಕ್ತಿ ಜಾಸ್ತಿ. ಅವರು ಅದಕ್ಕೆ ಮುಂಚೆನೂ ಎಲ್ಲ ಮಾಡಿದ್ರು, ಅವರು ಸೀರೆ ಬ್ಯಾಂಕರ್ ಮಾರ್ಗಯ್ಯ ಅಂತೇನೋ ಮಾಡಿದರು, ಕೆಸರಿನ ಕಮಲ ಅಂತೇನೋ ಒಂದು ಮಾಡಿದರು. ಹೀಗೆ ಅವ್ರಿಗೆ ಲೈನ್ ಗೊತ್ತಿತ್ತು. ಜೊತೆಗೆ ಆರ್ ಕೆ ನಾರಾಯಣ ಅವರು ಅವರು ಎಲ್ಲೋ ರಿಲೇಟಿವ್ಸ್ ಒಟ್ಟಿನಲ್ಲಿ. ಸೊ ಅವ್ರ ಕಥೆಗಳನ್ನು ಆರಿಸ್ಕೊಂಡು ಶಂಕರ್ ಹತ್ರ ಯಾಕೆ ಮಾಡಿಸ್ಬಾರ್ದು ಅಂತ.
ಶಂಕರ್ ಕಮರ್ಷಿಯಲಿ ಹೀರೋ ಆಗಿದ್ದರು, ಅವರು ಒಲವೆಲ್ಲ ಸ್ವಲ್ಪ ಆರ್ಟಿಸ್ಟಿಕ್ಕಾಗಿ ಇರುವಂಥದ್ದು, ಕ್ಲಾಸ್ ಟಚ್ ಇರುವಂಥದ್ದೇ ಇತ್ತು. ಯಾಕೆಂದ್ರೆ ನಮ್ಮ ನಾಟಕಗಳು ಅದು ಇದೆ ಎಲ್ಲ ನೋಡಿದ್ರು. ಸರಿ, ಅವರು ಆಫರ್ ಮಾಡಿದಾಗ ಇಲ್ಲ ನಾನು ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಗಿತ್ತು. ಆದರೆ ಅನಂತ ಅವ್ರ ಕಿವಿಗೆ ಬಿತ್ತಿದ್ರು. ಅನಂತ ಅವ್ರು ಕರೆದು ಶಂಕರ್ಗೆ ಹೇಳಿದ್ರು, ಇಲ್ಲ ನೀನು ಏನು ಮಾಡ್ತಾಯಿದ್ಯಾ, ಈ ಸಿನಿಮಾ ನೀನು ಯಾವತ್ತು ಬೇಕಾದ್ರೂ ಮಾಡ್ಬೋದು, ಇದು ಯಾವಾಗ ಬೇಕಂದ್ರೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಸ್ಲಾಟ್ ಸಿಕ್ಕಿದೆ, ಆರ್ ಕೆ ನಾರಾಯಣ್ ಅಂತ ರೈಟರು ಅವರ ಕತೆಗಳನ್ನು ಕೊಟ್ಟಿದ್ದಾರೆ, ಹಿಂಗಿರುವಾಗ ಯಾಕೆ ಮಾಡಲ್ಲ ಅಂತ. ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸೇಷನ್ ಇದು, ನೀನು ಮಾಡಬೇಕು, ನೀನು ಬ್ರಾಡಾಗಿ ಯೋಚನೆ ಮಾಡು ಅಂತೆಲ್ಲ ಅವರು ಹೇಳಿದ್ರು. ಆಮೇಲೆ ಇವ್ರು ಯೋಚನೆ ಮಾಡಿದ್ರು, ಆಮೇಲೆ ಮಾಡ್ಬೋದಾ ಏನು ಅಂತ. ಸೊ ಅವನಿಗೆ ಹಿಂದಿ ಪ್ರಾಬ್ಲಮ್ ಇರಲಿಲ್ಲ, ಮುಂಬೈಲೇ ಇದ್ದವರು. ಅವನಿಗೆ ಇನ್ನೂ ಗುಜರಾತಿ ಬರ್ತಿತ್ತು, ಮರಾಠಿ ಬರ್ತಿತ್ತು, ಕೊಂಕಣಿ ಬರ್ತಿತ್ತು, ಸುಮಾರು ಭಾಷೆಗಳು ಗೊತ್ತಿತ್ತು. ಇನ್ನು ಅರಿವು ಒಂದು ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ಇತ್ತು ಅವ್ರಿಗೆ. ಅವಳೇನು ಹೌಸ್ ವೈಫ್ ಅಲ್ಲ, ಗಟ್ಟಿಗಾತಿ, ಒಳ್ಳೆ ಆ್ಯಕ್ಟ್ರೆಸ್ಸು, ನಾಲೆಡ್ಜಬಲ್ ಲೇಡಿ. ಆಕೆಯೇನು ಇಲ್ಲ ಇಲ್ಲ ಮಾಡೋಣ ಕರೆಕ್ಟು ಅಂತ ಹೇಳಿ ಎವ್ರಿವನ್ ಡಿಸೈಡೆಡ್ ಶುರು ಮಾಡಿದ್ವಿ. ಆದರೆ ಆರ್ ಕೆ ಅವ್ರಿಗೆ ಹೆಂಗೆ ಮಾಡ್ತಾರೋ ಏನೋ ಅನ್ನೋದೊಂದು ಇತ್ತು. ಒಂದು ಪೈಲಟ್ ಮಾಡಿ ತೋರಿಸ್ಬೇಕು ಅಂತ ಒಂದಾಯಿತು ಪ್ರೊಡ್ಯೂಸರ್ಗೂ. ಕಂಡೀಷನ್ ಅಂತಲ್ಲ, ಮತ್ತು ನಿಲ್ಲಿಸಿ ಒಂದು ಪೈಲಟ್ ಅಂತ. ಪೈಲಟ್ ಓಕೆ ಆದರೆ ನಿಮಗೆ ಕೊಡ್ತೀವಿ, ಆ ಥರದ್ದೆಲ್ಲ ಏನಿಲ್ಲ. ಸರಿ, ಒಂದು ಪೈಲಟ್ ಮಾಡಿದ್ವಿ, ಮಂದಿರ್ಕ ಬೂಡ ಅಂತ, ನಾವು ಇಲ್ಲೇ ಬನ್ನೇರ್ಘಟ್ಟದಲ್ಲಿ ಮಾಡಿದ್ವಿ. ಅದನ್ನು ನೋಡಿದ ಮೇಲೆ ಅವರಿಗೆ ತುಂಬ ಸಂತೋಷ ಆಗಬೇಕು, ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀರಾ, ಗೋ ಹೆಡ್ ಅಂತ ಹೇಳಿದರು. ಸೊ ಆಮೇಲೆ ಎಲ್ಲಿ ಮಾಡೋದು ಹೇಗೆ ಮಾಡೋದು ಎಲ್ಲ ಸ್ವಲ್ಪ ಎಲ್ಲ ಸರ್ಕಸ್ಸೇ, ಯಾಕೆಂದರೆ ಒಂದಕ್ಕೊಂದು ಹೊಂದಾಣಿಕೆ ಕಷ್ಟ ಆಯಿತು. ಕಷ್ಟ ಅಂತಂದರೆ ಅದು ಎಲ್ಲಿ ಮಾಡೋದು ಅಂತಲೇ ಜಾಗ ಸಿಕ್ಕಲಿಲ್ಲ. ಯಾಕೆಂದರೆ ಫಸ್ಟು ಅಪಿಯರೆನ್ಸಲ್ಲೇ 50% ಮಾರ್ಕ್ಸ್ ಬರುತ್ತೆ. ಇವಾಗ ಯಾವುದೋ ಒಂದು ಪಾತ್ರ, ಆ ಪಾತ್ರ ಹತ್ರ ನಾನು ಕಾಣಿಸ್ಬಿಟ್ರೆ 50% ಓಕೆ, ಇನ್ನೊಂದು 10% 15% ಅಭಿನಯ ಮಾಡಿದ್ರೆ ಫಸ್ಟ್ ಕ್ಲಾಸ್. ಕಣ್ಣಿಗೆ ಕಾಣಿಸಿದ ತಕ್ಷಣ ಅವನ ಮುದುಕ ಅಂದರೆ ಅಯ್ಯ ಮುದುಕನಪ್ಪ ಅವನು ಅಂತ. ಆಮೇಲೆ ಒಂಚೂರು ಅಭಿನಯಿಸಿಬಿಟ್ರೆ, ಆಮೇಲೆ ಯಾರೋ ಎರಡು ಒಳ್ಳೆ ಮಾತು ಅದಕ್ಕೆ ಬರೆದಿದ್ದರೆ ಪಾಸ್. ಸೊ ಹಂಗಾಗಿ ಫಸ್ಟು ಅದನ್ನು ಎಲ್ಲಿ ಇಡ್ತೀವಿ ಆ ಜಾಗ, ಅಲ್ಲಿ ಆಂಬಿಯನ್ಸ್ ಹೆಂಗೆ ಕೂರಿಸೋದು ಆ ಜಾಗಕ್ಕೆ ಬೇಕು. ಯಾಕೆಂದರೆ ಸ್ವಾತಂತ್ರ್ಯ ಪೂರ್ವದ ಕಥೆಗಳೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಮಧ್ಯ ಫ್ರೀಡಮ್ ಫೈಟರ್ಸು ರಸ್ತೆಯಲ್ಲಿ, ಕ್ವಿಟ್ ಇಂಡಿಯಾ ಮೂಮೆಂಟ್ಸ್ಗಳು ಇದ್ದೇ ಇದೆ, ಅದೆಲ್ಲವನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದು ಶಂಕರ್ ಕ್ರಿಯೇಟಿವಿಟಿ. ಯಾರ ಮನೇಲಿ ಜಗಲಿಲ್ಲಿ ಕೂತು ಅವ್ನು ಮಾತಾಡ್ತಾ ಇದ್ದರೆ ಫ್ರೀಡಮ್ ಫೈಟರ್ ಹೋಗೋದು ಏನಕ್ಕೆ ಬೇಕು? ಈ ಜಗಲಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋ ಸಬ್ಜೆಕ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಅದು ಆ ಟೈಮನ್ನು ರೆಪ್ರೆಸೆಂಟ್ ಮಾಡುತ್ತೆ, ಆ ಪೀರಿಯಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಂಗಾಗಿ ಅದೆಲ್ಲ ಶಂಕರ್ ಕ್ರಿಯೇಷನ್. ಸೊ ಹಂಗಾಗಿ ಅದಕ್ಕೊಂದು ಸರಿಯಾದ ಜಾಗ ಬೇಕು. ಸರಿ, ಎಲ್ಲಿ ಹುಡ್ಕೋದು? ಸುಮಾರು ಹುಡುಕಿದ್ವಿ, ಸುಮಾರು ಕಡೆ ಎಲ್ಲೆಲ್ಲ ಹುಡ್ಕಿದ್ವಿ. ಅನಂತ್ ಅವರು ಆಗುಂಬೆಗೆ ಯಾವುದೋ ಶೂಟಿಂಗ್ ಹೋಗಿದ್ದರು, ಅವ್ರ ಕಾರ್ ಆಕ್ಸಿಡೆಂಟ್ ಆಗಿತ್ತು ಆ ಟರ್ನಿಂಗಲ್ಲಿ, ಅಲ್ಲಿ ಎಲ್ಲೋ ಎಲ್ಲೋ ಘಾಟಿಂದ ಈ ಕಡೆ ಅದ್ರ ಹತ್ರ. ಅದು ಜ್ಞಾಪಕ ಬಂತು ಅನಂತ್ ಅವ್ರಿಗೆ, ಏ ಒಂದು ಸಾರಿ ಆಗುಂಬೆ ನೋಡ್ರಿ ಅಂತ. ಒಂದು ಸರಿ ಆಗುಂಬೆ ನೋಡಿದ್ವಿ, ಇಷ್ಟ ಆಯಿತು. ಯಾಕೆಂದರೆ ಹೈವೇ ಬಲಗಡೆ ಎಲ್ಲ ಸ್ವಲ್ಪ ಒಂದು ಊರು ಕೇರಿ, ಒಂದು ಸಣ್ಣ ನದಿ ಥರ, ತೋಡು ಅಂತಾರೆ ಅದಕ್ಕೆ, ಆ ಕಡೆ ತೋಡು ಹರಿಯೋದು, ನದಿಯಲ್ಲ ಒಂದು ಫೋರ್ಸ್ ಇರುವಂಥದ್ದಲ್ಲ, ಸುಮ್ಮನೆ ಒಂದು 6 ಅಡಿ 7 ಅಡಿ 1 ಅಡಿ ಆಳದಲ್ಲಿ ನೀರು ಹರಿಯೋದು, ಅದೆಲ್ಲ ತುಂಬ ಆ್ಯಪ್ಟಾಗಿತ್ತು ನಮಗೆ. ಆಮೇಲೆ ಎಲ್ಲ ಹೆಂಚಿನ ರೂಪ್ ಸಿಕ್ತು, ಯಾವುದೋ ಟಾರ್ಸಿ ಮನೆಗಳು ಸಿಕ್ಕಿಲ್ಲ, ಆರ್ಕಿಟೆಕ್ಚರು ಹೊಂದ್ಕೋಬೇಕಲ್ಲ ಅದಕ್ಕೆ. ಹಂಗಾಗಿ ಅದನ್ನು ಸೆಲೆಕ್ಟ್ ಮಾಡಿದ್ವಿ. ಅದು ಸೆಲೆಕ್ಟ್ ಮಾಡಿದ್ಮೇಲೆ ಅದಕ್ಕೆ ಡೆಕೊರೇಷನ್ ಬೇಕಾಯಿತು,
ಏನೇನು ಡೆಕೋರೇಷನ್ನು ಸರಿ, ಆ ಬ್ರಿಟಿಷ್ ಕಾಲದಲ್ಲಿ ಫೌಂಟನ್ ಇರೋದು ಸರಿ, ಒಂದು ಫೌಂಟನ್ ಕ್ರಿಯೇಟ್ ಮಾಡಿದ್ವಿ ಒಂದು ಸರ್ಕಲಲ್ಲಿ, ಇನ್ನೊಂದು ಸರ್ಕಲಲ್ಲಿ ಕ್ಲೈವ್ ಅಂತಾನೆ ಯಾರೋ ಒಬ್ಬ ಬ್ರಿಟಿಷ್ ಅಧಿಕಾರಿದು ಒಂದು ಫೈಬರಲ್ಲಿ ಒಂದು ದೊಡ್ಡ ಸ್ಟ್ಯಾಚು ಮಾಡಿದ್ವಿ, ಆ ಸ್ಟ್ಯಾಚು ನಿಲ್ಲಿಸಿದ್ವಿ. ಸೊ ಅರ್ಧ ಕಳೆ ಬಂದ್ಬಿಡ್ತು. ಆಮೇಲೆ ಬೋರ್ಡ್ಗಳೆಲ್ಲ ಹಳೆ ಕನ್ನಡದಲ್ಲಿ ಎಲ್ಲ ಬೇರೆ ಬೇರೆ ಥರ ಹೆಸರುಗಳಿಟ್ಟು, ಹೆಸರಿರಲಿಲ್ಲ ಅಲ್ಲಿ. ಒಂದು ಮನೆಗೆ ಪೋಸ್ಟ್ ಆಫೀಸ್ ಮಾಡಿದ್ವಿ, ಇನ್ಯಾವುದೋ ಮನೆಗೆ ಪೊಲೀಸ್ ಸ್ಟೇಷನ್ ಮಾಡಿದ್ದೀವಿ. ಹೀಗೆ ನಾವು ಅವ್ರ ಊರನ್ನು, ಒಂದು ಊರಲ್ಲಿ ಏನೇನಿರುತ್ತೆ ಅದೆಲ್ಲವನ್ನೂ ನಾವು ಮಾಡಿಬಿಟ್ವಿ. ಪೊಲೀಸ್ ಸ್ಟೇಷನ್ ಅಂದ ತಕ್ಷಣ ಹಳೆ ಗಾಡಿ ಒಂದು ಎರಡು ಆ ಥರದ್ದು ಲ್ಯಾಮ್ರೇಟ್ ಆ ಥರದ್ದು ಹುಡುಕಿ ಅಲ್ಲಿ ಹೀಗೆ ಪೋಸ್ಟ್ ಆಫೀಸ್ ಮಾಡಿದ್ವಿ. ಪೋಸ್ಟ್ ಆಫೀಸ್ಗೆ ಒಂದೇ ಒಂದು ಕಿಂಡಿ ಮಾಡಿಬಿಟ್ಟು ಅದು ಮಾಡಿ ಒಂದು ಮನೆ ಮನೆಯಲ್ಲೇ ಪೋಸ್ಟ್ ಆಫೀಸು ಹಾಗೆ ಅದು ಕ್ರಿಯೇಟ್ ಮಾಡಿದಾಗ ತುಂಬ ನೀಟ್ ಅನ್ನಿಸ್ತು. ಆಮೇಲೆ ಇಡೀ ಊರವರು ನಮಗೆ ತುಂಬ ಸಹಕಾರ ಕೊಟ್ಟರು. ಯಾರು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅದರಲ್ಲಿ ಪ್ರಾಪರ್ಟಿಗಳು ಸುಮಾರು ಪ್ರಾಪರ್ಟಿಗಳು, ಬ್ರಾಸ್ ವೆಸಲ್ಸು ತುಂಬ. ಆಮೇಲೆ ಒಂದು ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಬಾವಿ, ಇಲ್ಲಿ ಅಡುಗೆ ಮಾಡ್ಬೋದು ಕೆಳಗಡೆ ಅಲ್ಲೇ ನೆಲಬಾವಿ ನಿಶ್ಚಯದವರು. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಶೂಟ್ ಮಾಡಿದ್ವಿ. ಮೈಸರ್ ಅಂತ ಒಂದು ಎಪಿಸೋಡ್ ಒಂದು ಮನೇಲಿ ಮಾಡಿದ್ವಿ. ಹೀಗೆ ನಮಗಿಷ್ಟ ಬಂದ ಕಡೆ ಹೋಗೋದು ಮಾಡ್ತೀವಿ ಅಂದರೆ ಹ್ಞೂ ಅಂದ್ಬಿಡೋರು. ಆಮೇಲೆ ನಾವು ಇರೋದಕ್ಕೆ ಎಲ್ಲ ಅಲ್ಲೇ ಮನೆಗಳು, ಒಂದು ಮನೇಲಿ ಇಬ್ಬರು, ಒಂದು ಮನೇಲಿ ಮೂರು, ಹಾಗೆ. ಸೊ ಅದಕ್ಕೆಲ್ಲ ಒಂದೊಂದು ಹೆಸರು ಬೋರ್ಡ್ ಎಲ್ಲ ಹಾಕೊಂಡ್ಬಿಟ್ವಿ. ಏನು ಕಾವೇರಿ ಕಾಂಟಿನೆಂಟಲ್, ತಾಜ್ ರೆಸಿಡೆನ್ಸಿ, ಹೀಗೆಲ್ಲ ಬೋರ್ಡ್ಗಳು ಹಾಕ್ಕೊಂಡಿದ್ವಿ. ಸೊ ನಮ್ಮ ಹುಡುಗರುಗಳಿಗೆ ರಾತ್ರಿ ಊಟ ತರಬೇಕಾದ್ರೆ ತಾಜ್ ರೆಸಿಡೆನ್ಸಿಗೆ ಮೂರು ಊಟ ಪ್ಲಸ್ ಒನ್ ಗೆಸ್ಟ್, ಹೀಗೆಲ್ಲ ಬರೆದು ಸ್ಲಿಪ್ ಕೊಟ್ಬಿಡ್ತಾ ಇದ್ವಿ ಊಟ ಅಲ್ಲಿಗೆ ಬರು. ಸೊ ವಿ ಎಂಜಾಯ್ಡ್ ಅದನ್ನು ಮಾಡೋಕ್ಕೆ. ಹೌದು. ಸೊ ಹಂಗಾಗಿ ಶುರುವಾಯಿತು. ಶುರುವಾದವ್ರಿಗೆ ಮತ್ತು ಅದು ಇಂಗ್ಲೀಷು ಮತ್ತು ಹಿಂದಿ ಎರಡು ಭಾಷೆಯಲ್ಲಿ ಹಾಕಬೇಕು. ಸೊ ಒಂದೊಂದು ಎಪಿಸೋಡು ಒಟ್ಟಿನಲ್ಲಿ ಒಂದು ವಾರ ಆಗೋದು ಒಂದು ಎಪಿಸೋಡ್ ಮುಗಿಸೋಕ್ಕೆ. ಅಂದರೆ ಈಗ ಒಂದು ಶಾರ್ಟ್ ಹಿಂದಿಲಿ ತೆಗೆದ್ರೆ ಒಂದು ಶಾರ್ಟು ಇಂಗ್ಲೀಷಲ್ಲಿ ತೆಗಿಬೇಕು, ಹಾಗೆ ಅದು ಒಂದು ವಾರ ಆಗೋದು. ಸೊ ಟೈಮ್ ಬೌಂಡಿಂಗು, ಒಂದು ವಾರದಲ್ಲಿ ಕೆಲವು ಎಪಿಸೋಡ್ಗಳು ಪ್ರಾಬ್ಲಮ್ ಇರೋದು, ಒಂದಷ್ಟು ಟ್ರಾವೆಲ್ ಮಾಡಬೇಕಾಗಿರೋದು. ಸೊ ಟೈಮ್ ಸಾಕಾಗಲ್ಲ ಅಂತ ಡೌಟ್ ಬಂದಾಗ ನೈಟ್ ಎಕ್ಸ್ಟೆಂಡ್ ಆಗೋದು. ಎಲ್ಲರೂ ನಮ್ಮ ತಂಡದಲ್ಲಿ ಎಲ್ಲರೂ ಹಗಲು ರಾತ್ರಿ ಚಳಿ ಗಾಳಿ ಮಳೆ ಯಾವುದನ್ನು ಲೆಕ್ಕಿಸದೆ ಕೆಲಸ ಮಾಡಿದ್ವಿ. ಒಂದೊಂದು ಸಾರಿ ಮಾತಾಡ್ಕೋತಾ ಇದ್ವಿ ನಾವು, ಏನಲ್ಲೋ ಇಷ್ಟು ಕಡಿಮೆ ದುಡ್ಡು ಒಪ್ಕೊಂಡು ಇಷ್ಟೊಂದು ಕೆಲಸ ಮಾಡಬೇಕು ಅಂತ. ಆದರೆ ಒಂದು ಸಾರ್ತಿ ಅದು ಜನರ ಮುಂದೆ ಬಂದು ಜನರು ಅದಕ್ಕೆ ತೋರಿಸಿದ ಪ್ರೀತಿ ಗೌರವ ನೋಡಿಬಿಟ್ಟು ಎಲ್ಲ ಮರ್ತೋಯ್ತು ನಮಗೆ. ಇಂಥ ಒಂದು ಪ್ರಾಜೆಕ್ಟಲ್ಲಿ ನಾವು ಇದ್ವಲ್ಲ, ಅದೇ ಒಂದು ದೊಡ್ಡ ಹೆಮ್ಮೆ. ಶಂಕರ್ನಾಗ್ ಬಂದಿಲ್ಲ ಬಂದಿಲ್ಲ ಅಂತ ಇರ್ತಾರೆ, ಬರ್ತಾರೆ. ಬಂದು ಎಲ್ಲಿ ಇಲ್ಲಿ ಕ್ಯಾಮ್ರಾ ಇಟ್ಟು ರೆಡಿ ಮಾಡಿ ಇರ್ತಾರಲ್ಲ, ಅಲ್ಲೇ ವ್ಯಾನ್ ಇಳಿತಾನೆ, ಟೀ ಶರ್ಟ್ ಬಿಸಾಕ್ಬಿಟ್ಟು ಯಾರೇ ಎತ್ಕೋಬೇಕಾ ಟೀ ಶರ್ಟ್ನ ಎತ್ಕೊಂಡು ಆಮೇಲೆ ಅವ್ರಿಗೆ ಕೊಡ್ಬೇಕು ಹೋಗುವಾಗ. ಏ ಬಟ್ಟೆ ಬಟ್ಟೆ ಕಾಸ್ಟ್ಯೂಮ್ ಅಂತಾರೆ ಅಲ್ಲಿಂದಾನೆ. ಅವನ್ಯಾರೋ ದಿಡಿದು ಬಟ್ಟೆ ತಗೊಂಡು ಓಡ್ ಬರ್ತಾನೆ. ಅವ್ರು ಮೇಕಪ್ ಮಾಡಕ್ಕೆ ಬರ್ತಾನೆ, ಏನು ಬೇಡ ಪೌಡ್ರ್ ರೆಡಿ ಏನು ಚಾಕ ಅಂತಾನೆ. ಇಸಿನ್ ಇಲ್ಲ ಸರ್ ಆ ಅಮ್ಮ ಬರಬೇಕು, ಏ ನಾನು ಕ್ಲೋಸ್ ತೆಗೀ ಸರ್ ಅಷ್ಟೊತ್ತಿಗೆ ಅಂತಾನೆ. ಕ್ಲೋಸ್ ತೆಗಿಸ್ಕೊಂಬಿಡ್ತಾನೆ. ಅವ್ರಿಗೆ ಕೆಲಸ ಕಮ್ಮಿ, ಅವಳು ಬರೋ ತಂಗ ಕಾದು ಸ್ಟೂರ್ ಮಾಡೋದು ಯಾಕೆ? ಅವಳು ಇದು ಈ ಡೈಲಾಗ್ ಆದ ತಕ್ಷಣ ನಂಗೆ ರಿಯಾಕ್ಷನ್ ಬೇಕಲ್ಲ, ತಗೊಳ್ಳಿ ರಿಯಾಕ್ಷನ್ನು. ರಿಯಾಕ್ಷನ್ ಆದ್ಮೇಲೆ ನನ್ನ ಡೈಲಾಗ್ ಇದೆಯಲ್ಲ ಇದೆಲ್ಲ ನಾಲ್ಕು ಕ್ಲಾಸ್ ಕ್ಲೋಸ್ ತೆಗೆದುಬಿಡೋಣ. ಅವಳು ಬಂದಾಗ ಎರಡು ಮಿಂಟು ಅವಳು ನಾಲ್ಕು ಕ್ಲೋಸ್ ಮುಗಿದಾಯ್ತಲ್ಲ ಸೀನು, ರೆಡಿ ರೆಡಿ ಅಂತ. ಸ್ನೇಹಿತರೆ, ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ, ಜೊತೆಗೆ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜ್ ಅನ್ನು ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ.
ಸ್ನೇಹಿತರೆ, ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಹಾಗೂ ಕಲಾ ಮಾಧ್ಯಮದ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಕಲಾ ಮಾಧ್ಯಮದ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ. ಹ್ಯಾಪಿ ವಾಚಿಂಗ್. ವ್ಯಾನ್ ಇಳಿತಾನೆ, ಟೀ ಶರ್ಟ್ ಬಿಸಾಕ್ಬಿಟ್ಟು ಯಾರೇ ಎತ್ಕೋಬೇಕು ಟೀ ಶರ್ಟ್ನ ಎತ್ಕೊಂಡು ಆಮೇಲೆ ಅವ್ರಿಗೆ ಕೊಡ್ಬೇಕು ಹೋಗುವಾಗ. ಏ ಬಟ್ಟೆ ಬಟ್ಟೆ ಕಾಸ್ಟ್ಯೂಮ್ ಅಂತಾರೆ ಅಲ್ಲಿಂದಾನೆ. ಅವನ್ಯಾರ ದಿಡಿ 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 ಬಟ್ಟೆ ತಗೊಂಡು ಓಡ್ ಬರ್ತಾನೆ. ಮೇಕಪ್ ಮಾಡಕ್ ಬರ್ತಾನೆ, ಏನ್ ಬೇಡ ಪೌಡರ್ ಪೌಡರ್ ರೆಡಿ ಏನ್ ಚಾಕು ಅಂತ. ಇಸಿನ್ ಇಸಿನ್ ಇಲ್ಲ ಸರ್ ಆ ಅಮ್ಮ ಬರ್ಬೇಕು, ಏ ನನ್ನ ಕ್ಲೋಸ್ ತೆಗಿ ಸರ್ ಅಷ್ಟೊತ್ತಿಗೆ ಅಂತಾನೆ. ಕ್ಲೋಸ್ ತೆಗಿಸ್ಕೊಂಬಿಡ್ತಾನೆ. ಶಂಕರ್ಗೆ ಹಣದ ಬಗ್ಗೆ ಯಾವ ನಿಲುವಿತ್ತು ಸರ್? ದುಡ್ಡಿಗೆ ವರಿ ಮಾಡಿದವನೇ ಅಲ್ಲ. ಅವನ ನೇಚರ್ ಹೆಂಗೆ ಅಂದರೆ, ನಾನು ಸಣ್ಣ ಉದಾಹರಣೆ, ಈಗ ಒಂದು ಮನೆ ಶೂಟ್ ಮಾಡ್ತಾ ಇದ್ದೀವಿ, ದೀಪಾವಳಿ ಹಬ್ಬ ಮಾಡ್ಬೋಣ ಈ ಸೀನಿಗೆ ಮುಂಚೆ ಒಂದು ಪುಟ್ಟದಾಗಿ ಅಂತ. ಹಾಂ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಪಾಟ್ ಎಲ್ಲಿ ತರೋದು, ಪಟಾಕಿ ಎಲ್ಲಿ ತರೋದು, ಇವಾಗ ಬೇಕು ಅಂತಾರೆ. ಈಗ 5 ಗಂಟೆ ಕತ್ಲಾದ ತಕ್ಷಣ ದೀಪಾವಳಿ, ಆಮೇಲೆ ಒಳಗಡೆ ಸೀನು ಅಂತಾರೆ. ಪಟಾಕಿ ಎಲ್ಲಿಂದ ತರ್ತೀರಿ? ಜಗ ಬದ್ರಿ ಯಾರಿದ್ದಾರೆ, ಬನ್ನಿ ಬನ್ನಿ. ಇಲ್ಲೋಗು ಯಾರು ಪಟಾಕಿ ಮಾಡ್ತಾರೆ, ಇಲ್ಲಿ ಯಾರೋ ಇರ್ತಾರೆ, ತಂದ್ಬಿಡಿ. ದೊಡ್ಡ ದೊಡ್ಡ ಪಾಟು ಮಿನಿಮಮ್ ಒಂದು 12 ಸಾಕೇನ ರಮೇಶ? 12 ತುಸ್ ಅಂದ್ಬಿಟ್ರೆ ಏನು ಮಾಡ್ತೀಯಪ್ಪ, ಒಂದು 20 ಇರಲಿ ಅಂತ ನಾನು. ಸೊ ಒಂದು 20 ಪಾಟು, ಆಮೇಲೆ ಕಡ್ಡಿ ಗಿಡ್ಡಿ ಏನು ಸಿಗುತ್ತೆ ಎಲ್ಲ ಎತ್ಕೊಂಬಂದ್ಬಿಡಿ ಅಂತ. ದುಡ್ಡು ದುಡ್ಡು ಯಾರ ಹತ್ರ ಇಲ್ಲ, ಬದ್ರಿ ಬಂದಿಲ್ಲ, ದುಡ್ಡಿಲ್ಲ. ನಿನ್ನ ಜೋಬಲ್ಲಿ ಎಷ್ಟಿದೆ, ನಿನ್ನ ಜೋಬಲ್ಲಿ ಎಷ್ಟಿದೆ, ಲೈಟ್ ಬಾಯ್ ಜೋಬಲ್ಲಿ ಎಷ್ಟಿದೆ, ಎಲ್ಲ ಕಲೆಕ್ಟ್ ಮಾಡು, ಒಂದು 6,000 ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ಬಿಡ್ತಾರೆ. ಇದು ಪ್ರೊಡ್ಯೂಸರ್ ಕೊಡಬೇಕು ಕೊಡ್ತಾರಾ ಇಲ್ವಾ ಯಾವುದೋ ಯೋಚನೆ ಇಲ್ಲ, ಎಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರು ಎಷ್ಟು ಬರೆದಿಟ್ಕೊಪುಟ್ಟಿ ಅಂತ ಯಾವಳು ಒಬ್ಬನ ದುಡುಗಿಗೆ ಹೇಳ್ಬಿಡ್ತಾರೆ. ಅವಳು ರಮೇಶ್ ಭಟ್ 850 ರೂಪಾಯಿ, ಜಗ್ಗ 600 ರೂಪಾಯಿ, ವೆಂಕಿ 430 ರೂಪಾಯಿ ಎಲ್ಲ ಬರ್ಕೊಂಡಿರ್ತಾರೆ. ಲೈಟ್ ಈರಣ್ಣ 2,000 ರೂಪಾಯಿ, ಅವನ ಜೋಬಲ್ಲಿ 2,000 ಇರುತ್ತೆ, ಅದೆಲ್ಲ ಕಲೆಕ್ಟ್ ಮಾಡಿ 6,000 ಕೊಟ್ಟು ಕಳಿಸ್ಬಿಡ್ತಾರೆ. ಪಟಾಕಿ ಹೊಡೆದು ಹಬ್ಬ ಮಾಡಿಬಿಡ್ತಾರೆ. ಅವನು ಒದ್ದಾಡ್ತಾನೆ ಅಲ್ಲೋಗಿ ತೀರ್ಥಳ್ಳಿಗೆ ಹೋಗಿ, ಅಲ್ಲಾರು ಸಾಬ್ರು ಮನೆಯವ್ರು ಯಾರು ಪಟಾಕಿ ಮಾಡೋರು ಇಲ್ಲಿ ಯಾರಿದ್ದಾರೆ, ಪಟಾಣ್ರಿ ಯಾರಿದ್ದಾರೆ, ಅವ್ರ ಮನೆಗಳೆಲ್ಲ ನುಗ್ಗಿ ಅವ್ರ ಹತ್ರ ಏನಾದ್ರು ಹಳೆ ಸ್ಟಾಕ್ಗಳೆಲ್ಲ ಇದ್ದರೆ ತೊಗೊಂಡು ಹೊಸದಾಗಿ ಏನಾದ್ರು ಮಾಡೋಕ್ಕಾದ್ರೆ ಒಂದು ಮದ್ದು ಎಲ್ಲ ತೊಗೊಂಬನ್ನಿ, ಅಲ್ಲೇ ಮಾಡಿ ಕುಡಿಕೆ ತೊಗೊಂಬನ್ನಿ ಅಂತ ಅಲ್ಲಿ ಅವನ್ನೆಲ್ಲ ಪ್ಯಾಕ್ ಮಾಡಿಕೊಡೋದು. ಇದು ಶಂಕರ್ನಾಗೆ ಸಾಧ್ಯ, ವರ್ಕ್ ಆಗೋದು, ಕೆಲಸ ಆಗ್ಬೇಕಷ್ಟೇ. ದುಡ್ಡು ಆಮೇಲೆ ನೋಡೋಣ, ಯಾರೇನು ದುಡ್ಡು ಯಾರದ ದುಡ್ಡು, ಹಾಗೆ ಆ ಥರ ನೇಚರ್ ಅವರು. ನನಗೆ ಇಷ್ಟು ಕೊಟ್ಟರೆ ಮಾಡ್ತೀನಿ, ಹಳೆ ಬಾಕಿ ಬಂದಿಲ್ಲ, ಯಾವುದು ಒಂದು ನಕರ ಇಲ್ವಲ್ಲ, ಚರಿತ್ರೆಯಲ್ಲೇ ಇಲ್ವಲ್ಲ, ಚರಿತ್ರೆಯಲ್ಲೇ ಇಲ್ವಲ್ಲ. ಕೇಳಿದ್ದೀವ ಎಲ್ಲಾದರೂ? ಇಲ್ಲ. ಇವಾಗ ಅಶೋಕ ಹೋಟ್ಲಲ್ಲಿ ಶೂಟಿಂಗು, ಯಾವುದೋ ಸಿನಿಮಾ, ಹೀರೋಯಿನ್ ಬರ್ತಾಳೆ, ಮೇಕಪ್ಗೆ ಒಂದು ರೂಮ್ ಹಾಕ್ತಾರೆ, 12,000 ಚಿಲ್ಲರೆ ಏನೋ ಒಂದು ರೂಮ್ ಹಾಕ್ತಾರೆ. ಶಂಕರ್ನಾಗ್ ಬರ್ತಾರೆ, ಶಂಕರ್ನಾಗ್ ಬಂದಿಲ್ಲ ಬಂದಿಲ್ಲ ಅಂತ ಇರ್ತಾರೆ, ಬರ್ತಾರೆ. ಬಂದು ಎಲ್ಲಿ ಇಲ್ಲಿ ಕ್ಯಾಮ್ರಾ ಇಟ್ಟು ರೆಡಿ ಮಾಡಿರ್ತಾರಲ್ಲ, ಅಲ್ಲೇ ಅಲ್ಲೇ ವ್ಯಾನ್ ಇಳಿತಾನೆ, ಟೀ ಶರ್ಟ್ ಬಿಸಾಕ್ಬಿಟ್ಟು ಯಾರೇ ಎತ್ಕೋಬೇಕಾ ಟೀ ಶರ್ಟ್ನ ಎತ್ಕೊಂಡು ಆಮೇಲೆ ಅವ್ರಿಗೆ ಕೊಡಬೇಕು ಹೋಗುವಾಗ. ಏ ಬಟ್ಟೆ ಬಟ್ಟೆ ಕಾಸ್ಟ್ಯೂಮ್ ಅಂತಾರೆ ಅಲ್ಲಿಂದಾನೆ. ಅವನ್ಯಾರ ದಿಡಿ 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 ಬಟ್ಟೆ ತಗೊಂಡು ಓಡ್ ಬರ್ತಾನೆ. ಪೌಡ್ ಮೇಕಪ್ ಮಾಡೋಕ್ಕೆ ಬರ್ತಾನೆ, ಏನು ಬೇಡ ಪೌಡ್ರ್ ಪೌಡ್ರ್ ರೆಡಿ ಏನು ಚಾಕು ಅಂತಾನೆ. ಇಸಿನ್ ಇಸಿನ್ ಇಲ್ಲ ಸರ್ ಆ ಅಮ್ಮ ಬರಬೇಕು, ಏ ನಾನು ಕ್ಲೋಸ್ ತೆಗಿ ಸರ್ ಅಷ್ಟೊತ್ತಿಗೆ ಅಂತಾನೆ. ಕ್ಲೋಸ್ ತೆಗಿಸ್ಕೊಂಬಿಡ್ತಾನೆ. ಅವ್ರಿಗೆ ಕೆಲಸ ಕಮ್ಮಿ, ಅವಳು ಬರೋ ತನಕ ಅದು ಸ್ಟೂಡ್ ಮಾಡೋದು ಯಾಕೆ? ಅವಳು ಇದು ಈ ಡೈಲಾಗ್ ಆದ ತಕ್ಷಣ ನಂಗೆ ರಿಯಾಕ್ಷನ್ ಬೇಕಲ್ಲ, ತಗೊಳ್ಳಿ ರಿಯಾಕ್ಷನ್ನು. ರಿಯಾಕ್ಷನ್ ಆದಮೇಲೆ ನನ್ನ ಡೈಲಾಗ್ ಇದೆಯಲ್ಲ, ಇದೆಲ್ಲ 4 ಕ್ಲಾಸ್ ಕ್ಲೋಸ್ ತೆಗೆದುಬಿಡೋಣ. ಅವಳು ಬಂದಾಗ 2 ಮಿನಿಟ್ಟು ಅವಳು 4 ಕ್ಲೋಸ್ ಅವ್ನು ಮುಗಿದಾಯ್ತಲ್ಲ ಸೀನು, ರೆಡಿ ರೆಡಿ ಅಂತ. ಸೊ ಇದು ಅವ್ರ ನೇಚರ್, ಹೀಗೆ ಕೆಲಸ ಮಾಡೋದು ಅವರು. ಅಲ್ಲ ಅಷ್ಟೇ ಅಲ್ಲ, ನನಗನ್ಸುತ್ತೆ ತುಂಬ ಕೆಲಸ ಮಾಡಿದವ್ರು ಯಾರು ಜಾಸ್ತಿ ವರ್ಷ ಬದುಕಿಲ್ಲ ಸರ್. ವಿವೇಕಾನಂದರು ಎಷ್ಟು ವರ್ಷ ಬದುಕಿದ್ರು, ಶಂಕರಾಚಾರ್ಯರು ಎಷ್ಟು ವರ್ಷ ಬದುಕಿದ್ರು. ಸಿ ಮಿಂಚಿ ನೋಟ ಆಕ್ಸಿಡೆಂಟ್ ಎಲ್ಲ ಈ ಟೈಮಿಗೆ ಬರುವಂತಹದ್ದು, ವೆರಿ ಫಾರ್ವರ್ಡ್. ಹಾಂ 20 ವರ್ಷ ಮುಂದೆ ಯೋಚನೆ ಮಾಡಿದವರು ಅವರು. ಏನು ಅನಿಸಿದ್ದನ್ನ ಆ ತಕ್ಷಣಕ್ಕೆ ಮಾಡಿಬಿಡ್ಬೇಕು ಅವರು. ಅವೆಲ್ಲ ಇಲ್ವೇ ಇಲ್ಲ, ಬರೀ ಆ್ಯಕ್ಷನ್, ನೋ ರಿಯಾಕ್ಷನ್.
ಆ ಥರ ನೇಚರ್. ಈಗ ನಮಗೆ ಮಾಲ್ಗುಡಿ ಡೇಸಲ್ಲಿ ಸ್ವಾಮಿ ಕ್ಲಾಸಲ್ಲಿ ಪಾಠ ನಡೆಯುವಾಗ ಟ್ರೈನ್ ಪಾಸ್ ಆಗುತ್ತೆ, ಅವನು ಟ್ರೈನ್ ನೋಡೋ ಹುಚ್ಚು, ಡೆಸ್ಕ್ ಬೆಂಚ್ ಮೇಲೆ ನಿಂತ್ಕೊಂಡು ಕಿಟಕಿಯಲ್ಲಿ ಟ್ರೈನ್ ಪಾಸ್ ಆಗೋದು ನೋಡ್ತಾನೆ. ಆಗುಂಬೇಲೆ ಟ್ರೈನ್ ಏನು ಬರಲ್ಲ, ಏನು ಮಾಡ್ಬೇಕು ನಾವು, ಅದು ತೋರ್ಸೋಕ್ಕಾಗಲ್ಲ ಬರೀ ಸೌಂಡ್ ಹಾಕೋಣ ಅಂತ ಒಬ್ಬರು ಐಡಿಯಾ ಕೊಡ್ತಾರೆ. ಇದು ಸ್ಟೇಜ್ ಅಲ್ಲಪ್ಪ, ಸಿನಿಮಾ ಮಾಡ್ತಾ ಇರೋದು ನಾವು. ಅರಸಾಳು ಎಷ್ಟು ದೂರ? ಹಾಂ ಓಕೆ ಆಯಿತು, ಅರಸಾಳ್ಗೆ ಹೋಗೋಣ. ಅಲ್ಲಿ ಎಷ್ಟೊತ್ತು ಟ್ರೈನ್ ಬರುತ್ತೆ ಎಲ್ಲ ಅದೆಲ್ಲ ತೀರಿ ತರಿಸ್ಕೊಂಬಿಟ್ರು. ಸರಿ ಹೋಗೋಣ. ಯಾವತ್ತು ಹೋಗೋಣ? ಇಲ್ಲ ನಾಳೆ. ಗಿರೀಶ್ ಅವರಿಲ್ಲ, ಸ್ವಾಮಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಅಲ್ಲೋಗಿ ಬಂದುಬಿಡೋಣ. ಸರಿ ಎಷ್ಟೊತ್ತು ಕೊಡೋದು? 4 ಗಂಟೆಗೆ ಓಡಬೇಕೆಲ್ಲರೂ. ಓಡೋಣ. ಟ್ರೈನ್ನ ಇವನ್ನ ಒಬ್ಬನ ಕರ್ಕೊಂಡು ಹೋದರೆ ಕಿಟಕಿ ಹೆಂಗೆ ಏನು ಅಂತ, ಸ್ಕೂಲ್ ಕಿಟಕಿ ಒಂದು ಕಿತ್ಕೊಂಡು ಬಂದುಬಿಡಿ, ತಿರ್ಗಾ ಮೇಸನ್ ಕರೆದು ಬೆಳಿಗ್ಗೆ ನಾಳೆ ಶೂಟಿಂಗ್ ಮುಗಿದ್ಮೇಲೆ ಫಿಕ್ಸ್ ಮಾಡ್ಬೋಣ. ಈಗ ಹೆಂಗೂ ರಜಾ ಇದೆಯಲ್ಲ ಸ್ಕೂಲ್ಗೆ ಅಂತ. ಈ ಕಿಟಕಿ ಇದೆಯಲ್ಲ, ಇದನ್ನು 4 ಕಡೆ ಒಡೆದು ಅದನ್ನು ಹಂಗೆ ಎತ್ಕೊಂಡು ಬಂದುಬಿಡಿ. ಹೌದು ಸರ್. ಇವಾಗ ಇದು ಕಿಟಕಿ, ಇದನ್ನ ಆಚೆ ಟ್ರೈನ್ ಇದೆ, ಟ್ರೈನ್ನ ನನ್ನ ಕಾಣಿಸ್ಬಿಟ್ರೆ ಸಾಕು ಅವ್ರಿಗೆ. ಟ್ರೈನ್ ಸಿಕ್ತು. ಸೊ ಕ್ಯಾಮ್ರಾಮನ್ಗೆ ಈ ಕಿಟಕಿ ಒಂಚೂರು ಆ ಕಡೆ ಸೈಡ್ ಮಾತ್ರ ಇಟ್ಕೋ, ಕಿಟಕಿ ಇಟ್ಕೋ, ಇವ್ರನ್ನೊಂದು ಸ್ಟೂಲಲ್ಲಿ ನಿಲ್ಲಿಸು ಕಿಟಕಿ. ಅಲ್ಲಿ ಟ್ರೈನ್ ಎಲ್ಲಿ ಬರುತ್ತೆ ಆ ಜಾಗದಲ್ಲಿ ನಾವು ಹೋಗಿ ಒಂದು 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 50 ಅಡಿ ದೂರದಲ್ಲಿ ಇದನ್ನು ಕಿಟಕಿ ಮತ್ತು ಮಂಜು ಸೆಟಪ್ ಮಾಡಿ ಇಲ್ಲಿ ಕ್ಯಾಮ್ರಾ, ಇದು ಟ್ರೈನಿಂಗ್ ಹೋಗುತ್ತೆ. ಈ ಶಾಟ್ ತೆಗಿಬೇಕು ಅವರು. ಕಿಟಕಿ ಬೇಕು ಅಂತಾರೆ ಬೆಳಿಗ್ಗೆನೆ, ಅದು 4 ಗಂಟೆಗೆ ಹೊರಡಬೇಕು, ಕಿಟಕಿನೂ ತಗೊಂಡು ಹೋಗಬೇಕು. ಹಾಂ ಅರ್ಲಿ ಮಾರ್ನಿಂಗ್ ನಾವು ಹೊರಡಬೇಕು. ಹಿಂದಿನ ದಿವಸ 4:30-5 ಗಂಟೆಗೆ ಹೇಳ್ತಾರೆ ಬೇಕು ಅಂತ. ಲಕ್ಕಿಲಿ ನಮಗೆ ಒಬ್ಬ ಜಾನ್ ದೇವರಾಜ್ ಅಂತ ಒಬ್ಬರು ಆರ್ಟ್ ಡೈರೆಕ್ಟ್ರ್ ಸಿಕ್ಕರು. ಅವರು ಆರ್ಟ್ ಡೈರೆಕ್ಟ್ರ್ ಅಲ್ಲ, ಈಸ್ ಅನ್ ಆರ್ಟಿಸ್ಟ್. ಅವರು ಕ್ಲೇನಲ್ಲಿ ಮೋಲ್ಡ್ ಮಾಡ್ತಾರೆ, ಸ್ಕಲ್ಪ್ ಮಾಡ್ತಾರೆ, ಸೈನ್ ಬೋರ್ಡ್ ಬರೀತಾರೆ, ಏನೇನು. ಈ ಹಾಸ್ ಗಾಟ್ ಮಲ್ಟಿ ಟ್ಯಾಲೆಂಟ್. ಅವನಿಗೆ ಅವನಿಗೆ ಸಿನಿಮಾ ಮೇಲೆ ನಂಬಿಕೆ ಇಲ್ಲ, ಸಿನಿಮಾ ಫೇಕ್ ಅಂತ. ಅಂದರೆ ಅವನದು ಮಾತ್ರ ಆರ್ಟು, ಸಿನಿಮಾ ಆರ್ಟ್ ಅಲ್ಲ ಅಂತ ಅವ್ರವ್ರ ನೋಷನ್. ಇವಾಗ ಶಂಕರ್ನಾಗ್ ಸಂಕೇತ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿದಾಗ ಮ್ಯೂಸಿಷಿಯನ್ಸ್ ಇಲ್ಲ, ಇಲ್ಲಿ ಮದ್ರಾಸಿಂದ ಬರಬೇಕು, ವಯಲಿನ್ ಬೇಕಾದರೆ, ಗಿಟಾರ್ ಬೇಕಾದರೆ, ಇಲ್ಲಿ ಯಾರೂ ಇಲ್ಲ. ನಾವು ಸ್ಟುಡಿಯೋ ಮಾಡುವಾಯಿತು. ಸ್ಟುಡಿಯೋ ಮಾಡಿದ್ರೆ ಮ್ಯೂಸಿಷಿಯನ್ಸ್ ಇಲ್ಲ. ಎವ್ರಿ ಟೈಮ್ ಮದ್ರಾಸಿಂದ ಒಂದು ದಿವಸಕ್ಕೆ 2 ಸಾಂಗ್ಗೆ ಬಂದು ಹೋಗೋದು ಎಲ್ಲ ಖರ್ಚು ಪ್ರೊಡ್ಯೂಸರ್ಗೆ. ನೋಬಡಿ ವಾಂಟ್ಸ್ ಟು ರೆಕಾರ್ಡ್ ಹಿಯರ್. ಸರಿ ಆ ಟೈಮಲ್ಲಿ ಏನು ಮಾಡೋದು? ಸೊ ನಾವೇನು ಮಾಡಿದ್ವಿ, ಇಲ್ಲಿ ಯಾರು ವೈನಿಲ್ ನುಡಿಸ್ತಾರೆ, ಮ್ಯೂಸಿಕ್ ಕ್ಲಾಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗೋದು, ಬನ್ನಿ ಈ ಥರ ನುಡಿಸಿ ಅಂತ. ಅವರು ದೇವ್ಸ್ ಟು ಫೀಲ್ ಇನ್ಸಲ್ಟ್. ಒಂದು ಕಚೇರಿ ಮಾಡೋದು ಅವ್ರಿಗೆ ಒಂದು ಫುಲ್ ಸಾಂಗಿಗೆ ಕಚೇರಿಯಲ್ಲಿ ನುಡಿಸ್ಬೇಕು. ಈ ಸಿನಿಮಾದಲ್ಲಿ ಏನಾಗುತ್ತೆ, 4 ಬಾರ್ ಮಾತ್ರ ವೈಲಿನ್ ಬರುತ್ತೆ, ಡಡನ್ 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 ಅಷ್ಟೇ, ಡಡನ್ ಅಷ್ಟೇ ನುಡಿಸ್ಬೇಕು. ಅವ್ರು ಹೋಲ್ ಡೇ ಅಷ್ಟೇ ಕೆಲಸ ಇರುತ್ತೆ, ಒಂದು ಸಾಂಗಲ್ಲಿ ಅಷ್ಟೇ ಬರೋದು, ಇನ್ನೊಂದು ಸಾಂಗಲ್ಲಿ ಇನ್ನೇನೋ ಒಂದು ಬಿಗಿನಿಂಗ್ ಇರುತ್ತೆ, ಆಮೇಲೆ ಇರಲ್ಲ. ಅವ್ರಿಗೆ ಒಂಥರ ಇನ್ಸಲ್ಟು, ಯಾರ್ಯಾರ ಜೊತೆಲೋ ಏನು. ಅವರು ಯಾರೋ ವಿದ್ವಾನ್ಗಳು ಕೈ ಕೇಳಿ ಕಲಿತವರು, ಹಾಂ ವಿದ್ವಾನ್ಗಳು ಕೈ ಕೇಳಿ ಕಲಿತವರು ಅಂತ. ಈ ಫೀಲಿಂಗ್ ಹೋಗ್ಸೋಕ್ಕೆ ಅವ್ರಿಗೆ ಒಂದು ಕಾಲ್ ಶೀಟ್ಗೆ ಇಷ್ಟು ಪೇಮೆಂಟು, 2 ಕಾಲ್ ಶೀಟ್ಗೆ ಇಷ್ಟು ಪೇಮೆಂಟ್ ಸಿಕ್ಕುತ್ತೆ. ಅವ್ರು ಬರೀ ರಾಮನವಮಿಗೆ ಕಚೇರಿ ಮಾಡಿದವರು, ಒಂದು ಗೌರವಕ್ಕೆ ಅದನ್ನು ಕಲಿತವರು, ದೇವ್ರ ಮುಂದೆ ಹಾಡೋದಕ್ಕೆ ಕಲಿತವರು, ಆಮೇಲೆ ಅವ್ರನ್ನ ಸ್ಲೋವಾಗಿ ಕಮರ್ಷಿಯಲ್ ಮಾಡಿಸಿದ್ವಿ. ಅಂದರೆ ಆ ಲೈನಲ್ಲೇ ಇದ್ದವ್ರಿಗೆ ಅದು ಪೂಜ್ಯ ಭಾವನೆ ಇರುತ್ತೆ. ಇವನಿಗೆ ಪೇಂಟ್ ಮಾಡೋನು ಅಥವಾ ಒಂದೇನೋ ಒಂದು ಮೌಲ್ಡ್ ಮಾಡೋನು, ತಕ್ಷಣಕ್ಕೆ ಇದು ಬೇಕು ಅಂದರೆ ಅರ್ಥ ಆಗ್ತಾ ಇರಲ್ಲ. ಆಮೇಲೆ ಕ್ಯಾಚ್ ಮಾಡಿಬಿಟ್ರು ಸಿನಿಮಾ ಟೆಕ್ನಿಕ್ ಏನು ಅಂತ. ಅವನಿಗೊಂದು ಉದಾಹರಣೆ ಹೇಳಿದೆ ನಾನು, ನೋಡಪ್ಪ ನೀನು ಗಣೇಶ ಬೇಕು ಅಂತ ಹೇಳಿದ್ವಿ, ನೀನು ಕೆತ್ತಕ್ಕಾಗಲ್ಲ ಅಂತ ನಮಗೆ ಗೊತ್ತು. ನಾವು ಬರೀ ವಿನಾಯಕ ಸಿದ್ಧಿವಿನಾಯಕನ ದೇವಸ್ಥಾನ ಅಂತ ಒಂದು ಬೋರ್ಡ್ ಹಾಕೋಣ,
ಒಂದು ಕಲ್ಲು ನೋಡಿ, ಇಲ್ಲೇ ಬಿದ್ದಿದ್ದ ಕಲ್ಲು. ಈ ಕಲ್ಲನ್ನ ನೀರಲ್ಲಿ ತೊಳೆದು ಅರಶಿನ ಕುಂಕುಮ ಹಚ್ಚಿ ಒಂದು ಹೂವು ಇಟ್ಬಿಟ್ರೆ ದೇವರಲ್ಲ ಅಂತ ನಂಬದೇ ಇರೋರು ಒಬ್ಬನೂ ಇರಲ್ಲ. ನೀನು ಬೇಕಾದ್ರೆ ಒಂದು ಕಾಣಿಕೆ ಹುಂಡಿ ಇಡಲ್ಲಿ, ಹೋಗಿ ಬರೋರೆಲ್ಲ ನಮಸ್ಕಾರ ಮಾಡಿ ಒಂದು ಎಂಟಾಣಿ ಒಂದು ರೂಪಾಯಿ ಹಾಕದೇ ಇದ್ರೆ ಕೇಳು. ಸೊ ಇದು ಸಿನಿಮಾ ನಮ್ಮದು. ಬೆಂಕಿ ಇಲ್ಲಿರುತ್ತೆ, ಇಲ್ಲಿ ಕಿರಿಸ್ತೀನಿ ನಾನು, ಬೆಂಕಿಲಿ ಸುಟ್ಟನ್ನು ತೋರಿಸ್ತೀವಿ ನಾವು. ಇದು ಸಿನಿಮಾ, ನೀ ಸ್ವಲ್ಪ ಅಡ್ಜಸ್ಟ್ ಆಗು ನಮಗೆ ಅಂತೇಳಿ ಅವ್ರು ಕರೆಕ್ಟ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದರು. ಸೂಪರ್ ಸೂಪರ್ ಆರ್ಟ್ ಡೈರೆಕ್ಟರ್. ಯಾಕೆಂದರೆ ಒಂದು ಮನೆ ವಿಶ್ವನಾಥರಾವ್ ಅಂತ ಬೋರ್ಡ್ ಬೇಕು, ಬೋರ್ಡ್ ಬರೆಯೋಕ್ಕೆ ಏನಿಲ್ಲ ನಮಗೆ, ಅಂದರೆ ಅಲ್ಲಿಗೆ ಪೀಸು ಅದೆಲ್ಲ ಇಲ್ಲ, ದೂರ ಹೊಟ್ಟೋಗಿದ್ದೀವಿ. ಅವನೊಂದು ಎಲೆ ಕಿತ್ತ ಅಗಲದ್ದು ಫಾರೆಸ್ಟು, ಒಂದು ಎಲೆ, ಆ ಎಲೆಗೆ ಬರ್ದ. ಏ ಇದು ಒಣಗೋಗ್ಬಿಡುತ್ತೋ ಟೂ ಅವರ್ಸ್ಗೆ, ನಾನು ನಾಲ್ಕು ಬೋರ್ಡ್ ಮಾಡಿಕೊಡ್ತೀನಿ, ಒಣಗೋದ್ರೆ ಇದನ್ನು ಹಾಕಿ. ಅವನು ಅಷ್ಟು ಕಲ್ತುಬಿಟ್ರು. ಸೊ ಇದು ಹೌದು, ಇದು ಇದು ಸಿನಿಮಾ, ಇದು ಮಾಲ್ಗುಡಿ ಡೇಸಲ್ಲಿ ಮಾಡಿದ ಕೆಲಸಗಳು. ಫಸ್ಟ್ ಫ್ಲೋರಲ್ಲಿ ಒಬ್ಳು ಡೂಪ್, ಇನ್ನೊಂದು ಡೂಪ್ ಅಜ್ಜಿ, ಥರ್ಡ್ ಫ್ಲೋರಲ್ಲಿ ಒಂದು ಡೂಪ್ ಅಜ್ಜಿ. ಈ ಕಡೆ ಹೋದ ತಕ್ಷಣ ಅವನ ಫಾದರ್ ಗೌನ್ ಬಿಚ್ಚಿದ್ರೆ ಒಳಗಡೆ ಕಾನ್ಸ್ಟೇಬಲ್ ಡ್ರೆಸ್ ಹಾಕೊಂಡೇ ಇರ್ತಾನೆ. ಫಾದರ್ ಕ್ಯಾಟ್ ಅವನಿಗೆ ಕೊಟ್ಬಿಟ್ಟು ಇದನ್ನು ಹಾಕೊಂಡು ಅವನೇ ಈ ಕಡೆ ಹೋಗ್ತಾನೆ. ನಾಲ್ಕು ಕತ್ತೆ ಇತ್ತು ನಮ್ಮ ಹತ್ರ, ಎರಡು ಕತ್ತೆನ ಒಬ್ಬ ಲೇಡಿ ಕರ್ಕೊಂಡು ಹೋಗ್ತಾಳೆ ಈ ಕಡೆಯಿಂದ, ಇನ್ನೆರಡು ಕತ್ತೆನ ಆ ಕಡೆಯಿಂದ ಬಟ್ಟೆ ಗಂಟು ಹಾಕೊಂಡು ಅವನು ಆ ಕಡೆಯಿಂದ ಬರ್ತಾನೆ. ಸ್ನೇಹಿತರೆ, ಇನ್ನೂ ಈ ರೀತಿಯ ಅನೇಕ ಅದ್ಭುತ ವಿಡಿಯೋಗಳಿಗಾಗಿ ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜ್ನ ನೀವು ಫಾಲೋ ಮಾಡೋದು ಮರಿಬೇಡಿ, ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಳಿಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ನೀವು ಜಾಯಿನ್ ಆಗಿ. ಧನ್ಯವಾದ. ಸ್ನೇಹಿತರೆ, ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗೆ ಕಲಾ ಮಾಧ್ಯಮ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ. ಫಸ್ಟ್ ಫ್ಲೋರಲ್ಲಿ ಒಬ್ಳು ಡೂಪ್, ಇನ್ನೊಂದು ಡೂಪ್ ಅಜ್ಜಿ, ಥರ್ಡ್ ಫ್ಲೋರಲ್ಲಿ ಒಂದು ಡೂಪ್ ಅಜ್ಜಿ. ಈ ಕಡೆ ಹೋದ ತಕ್ಷಣ ಅವನ ಫಾದರ್ ಗೌನ್ ಬಿಚ್ಚಿದ್ರೆ ಒಳಗಡೆ ಕಾನ್ಸ್ಟೇಬಲ್ ಡ್ರೆಸ್ ಹಾಕೊಂಡೇ ಇರ್ತಾನೆ. ಫಾದರ್ ಕ್ಯಾಟ್ ಅವನಿಗೆ ಕೊಟ್ಬಿಟ್ಟು ಇದನ್ನು ಹಾಕೊಂಡು ಅವನೇ ಈ ಕಡೆ ಹೋಗ್ತಾನೆ. ನಾಲ್ಕು ಕತ್ತೆ ಇತ್ತು ನಮ್ಮ ಹತ್ರ, ಎರಡು ಕತ್ತೆನ ಒಬ್ಬ ಲೇಡಿ ಕರ್ಕೊಂಡು ಹೋಗ್ತಾಳೆ ಈ ಕಡೆಯಿಂದ, ಇನ್ನೆರಡು ಕತ್ತೆನ ಆ ಕಡೆಯಿಂದ ಬಟ್ಟೆ ಗಂಟು ಹಾಕೊಂಡು ಅವನು ಆ ಕಡೆಯಿಂದ ಬರ್ತಾನೆ. ಟ್ರೈನ್ ಒಳಗಡೆ ಶೂಟ್ ಮಾಡೋಕ್ಕೆ ಟ್ರೈನ್ ಬೋಗಿ ಕೊಡಲ್ಲ, ಯಾಕೆಂದರೆ ಟ್ರೈನ್ ಬಂದು ನಿಲ್ಲುತ್ತೆ, ಅವರು ಡ್ರೈವರು ಎಲ್ಲ ಹೊಟ್ಟೋಗ್ತಾರೆ. ತಿರ್ಗಾ ರಾತ್ರಿ ಐದು ಐದೂವರೆಗೆ ಅಲ್ಲಿಂದ ತಾಳ್ಗುಪ್ಪಕ್ಕೆ ಬಂದು ಓಡುತ್ತದೆ, ತಿರ್ಗಾ ಅಲ್ಲಿ ಟ್ರೈನ್ ಇರಲ್ಲ. ನಮಗೆ ಟ್ರೈನ್ ಒಳಗಡೆ ಸೀನ್ ಇದೆ, ಟ್ರೈನ್ ಹೊರಗಡೆ ಸೀನ್ ಇದೆ. ಟ್ರೈನ್ ಒಳಗಡೆದೇನು ಮಾಡೋದು, ಟ್ರೈನ್ ಒಳಗಡೆಗೂ ಮಾಡಿದ್ವಿ. ನಮ್ಮ ಯೂನಿಟ್ ವ್ಯಾನ್ಗೇನೆ ಟ್ರೈನ್ದು ಒಂದು ಫೋಟೋ ತೆಗೆದು ಅದರ ಕಲರು, ಅದು ಬಡ್ ಜಾಯಿಂಟು ಆಗಿರೋ ಇದು ಬಟನ್ಸ್ ಎಲ್ಲ ಜಾನ್ ದೇವರಾಜ್ ಹತ್ರ ಮಾಡಿಸಿ ಆ ಕಿಟಕಿಗೆ ಬಾರ್ಸ್ ಹಾಕಿ ನಮ್ಮ ಜನ್ರೇಟ್ರ್ ವ್ಯಾನ್ಗೆ ಅದನ್ನು ಅದರೊಳಗಡೆ ಜನನ ಕೂರಿಸಿ ಅದು ಮೂವ್ ಆಗ್ತಾ ಇದ್ದರೆ ಇದು ಆಗೋದು. ಸೊ ಒಂದು ಟ್ರೈನು ಮೂವ್ ಆಗ್ತಾ ಇರೋ ಶಾರ್ಟ್ ಹಾಕ್ಬಿಟ್ಟು ಅಲ್ಲಿಂದ ಬಂದರೆ ಆ ಟ್ರೈನಿಂದ ಬಂದರೆ ಈ ಟ್ರೈನು ನಾವು ಮಾಡಿರೋ ಟ್ರೈನಲ್ಲಿ ಮಂಜು ಕೂತ್ಕೊಳ್ಳೋನು. ಸೊ ಕೆಳಗಡೆ ರಾಜಂ ವಿಶ್ ಮಾಡೋನು ಅಥವಾ ರಾಜಂ ಟ್ರೈನಲ್ಲಿರೋನು ಇವನು ವಿಶ್ ಮಾಡೋನು. ಸೊ ಇದೆಲ್ಲ ಸರ್ಕಸ್ಸು ಮಾಡಿಬಿಟ್ವಿ ನಾವು. ಯಾವ ಜನಕ್ಕೆ ಪ್ರೇಕ್ಷಕರು ಗೊತ್ತೇ ಆಗಿಲ್ಲ, ಗೊತ್ತಾಗಲ್ಲ ಅಂದರೆ ಕ್ರಿಯೇಟಿವಿಟಿ, ನಮ್ಮ ಬಜೆಟ್ಟು ಅದಕ್ಕೆಲ್ಲ ಹೊಂದ್ಕೊಂಡು ಮಾಡುವಂಥ ಕೆಲಸಗಳು. ಇನ್ನೊಂದು ಭಾಳ ಸ್ವಾರಸ್ಯಕರವಾದ್ದು, ಮಂಜು ಬಗ್ಗೆ ಸ್ಕೂಲಲ್ಲಿ ಒಂದು ಕಂಪ್ಲೇಂಟ್ಲಿ ಕೊಡ್ತಾರೆ ಪ್ರಿನ್ಸಿಪಾಲ್ ಅವನಿಗೆ, ಅದು ತಗೊಂಡು ಮನೆಗೆ ಬರ್ತಾನೆ ಅವನು. ಮನೆಗೆ ಬರುವಾಗಲೇ ಒಳಗಡೆ ಏನಿದೆ ಲೆಟ್ರಲ್ಲಿ ಅನ್ನೋದನ್ನು ವಾಯ್ಸ್ ಓವರ್ ಅದ್ರ ಮೇಲೆ ಪೋಸ್ಟ್ ಮಾಡ್ಕೊಂಡು ಬರ್ತೀವಿ. ಮಂಜು ತಂದೆ ಅಂದರೆ ಸ್ವಾಮಿ ತಂದೆ ಥರ್ಡ್ ಫ್ಲೋರಲ್ಲಿ ಇದ್ದಾರೆ, ಈ ಅಜ್ಜಿ ಮತ್ತು ಅವನು ಬರ್ತಾ ಇದ್ದಾರೆ ಇಲ್ಲಿಂದ ಟ್ರೈನಲ್ಲಿ, ಇದು ಟ್ರಾಲಿ ಶಾಟಲ್ಲಿ ಬಂದರು, ಇಲ್ಲಿಂದ ಒಳಗೆ ಹತ್ತಬೇಕು, ಈ ಮೆಟ್ಲು ಹತ್ತಿ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿ ಸ್ವಾಮಿ ಅವರ ಅಪ್ಪನ ಹತ್ರ ಹೋಗಬೇಕು ಅಟ್ಟದ ಮೇಲೆ. ಇವರು ಅಜ್ಜಿ ಅಷ್ಟು ಫಾಸ್ಟಾಗಿ ಹತ್ತಕ್ಕಾಗಲ್ಲ ಸ್ವಾಮಿ ಅಷ್ಟು ಫಾಸ್ಟಾಗಿ. ನಾವು ಅಡಿಕೆ ಮರದಲ್ಲಿ ಒಂದು ತೊಟ್ಲಲ್ಲಿ ಕ್ಯಾಮ್ರಾಮನ್ ಕೂರಿಸಿ ಆ ತೊಟ್ಲನ್ನ ನಿಧಾನಕ್ಕೆ ಎಳಿತೀವಿ. ಕ್ರೇನ್ ಇಲ್ಲ ನಮಗೆ ಆವಾಗ, 40 ಅಡಿ ಕ್ರೇನ್ ಇರಲಿಲ್ಲ. ಆಮೇಲೆ ಯಾವುದೋ ಒಂದು ಶಾಟ್ಗೆ ಇಲ್ಲಿಂದ ತೊಗೊಂಡೋಗೋದು ಇಟ್ ಈಸ್ ನಾಟ್ ವರ್ಕೌಟ್ ಆಗಲ್ಲ.
ಸೊ ತೊಟ್ಲಿಗೆ ಹಿಂಗೆ ಕಟ್ಬಿಟ್ಟು ಜೋಲಿ ಅಲ್ಲಿ ಕ್ಯಾಮ್ರಾಮನ್ ಕೂತ್ಕೊಂಡು ನಾವು ಹಿಂಗೆ ಎಳಿತೀವಿ ಟ್ರಾಲಿಯಲ್ಲಿ ರಾಟೆಯಲ್ಲಿ ಪುಲ್ಲಿ ಹಾಕ್ಬಿಟ್ಟು. ಸೊ ಇಲ್ಲಿ ಹತ್ತದವನು ಇಲ್ಲಿಬ್ಬರು ಹತ್ತು ಹೋದರು ಅಜ್ಜಿ. ಫಸ್ಟ್ ಫ್ಲೋರಲ್ಲಿ ಒಬ್ಬಳು ಡೂಪ್, ಇನ್ನೊಂದು ಡೂಪ್ ಅಜ್ಜಿ, ಥರ್ಡ್ ಫ್ಲೋರಲ್ಲಿ ಒಂದು ಡೂಪ್ ಅಜ್ಜಿ. ಆ ಮನೆ ಹೆಂಗಿದೆ ಅಂದರೆ ಇಲ್ಲೂ ಕಿಟಕಿ ಇದೆ, ಫಸ್ಟ್ ಫ್ಲೋರಲ್ಲಿ ಕಿಟಕಿ ಇದೆ, ಸೆಕೆಂಡ್ ಫ್ಲೋರಲ್ಲಿ ಕಿಟಕಿ ಇದೆ, ಗ್ರೌಂಡಲ್ಲೂ ಕಿಟಕಿ ಇದೆ. ಇಲ್ಲಿಂದ ಹೋದ್ಮೇಲೆ ಕಿಟಕಿಲಿ ಕಾಣಿಸಿದ್ರು, ಮೆಟ್ಲತ್ತು ಹೋದರು. ಅಲ್ಲಿ ಇನ್ನೊಂದು ಅಜ್ಜಿ ಕರೆಕ್ಟ್ ಕಿಟಕಿ ಪಕ್ಕ, ಮಂಜು ಅವಳು ಕರ್ಕೊಂಡು ಹಿಂಗಾದ, ತಿರ್ಗಾ ಮಂಜು ಹೊತ್ತ, ಅಲ್ಲಿ ಇನ್ನೊಂದು ಅಜ್ಜಿ ನಿಲ್ಲಿಸು. ಇದು ಟೆಕ್ನಿಕ್ ಅಂದರೆ ನಮಗೆ ಆವಾಗ ಇಷ್ಟು ಎಕ್ವಿಪ್ಮೆಂಟ್ ಎಲ್ಲ ಇರಲ್ಲ. ಈಗೆಲ್ಲ ಬೇಕಾದಷ್ಟು ಗೋಪುರಂ ಅಂತ ಕ್ಯಾಮ್ರಾ ಬಂದಿದೆ, ಜಿಮ್ಮಿ ಇದೆ, ಏನೇನು ದ್ರೋಣ್ ಇದೆ, ದ್ರೋಣಲ್ಲಿ ಸುಲಭವಾಗಿ ಹಿಂಗೆ ತೊಗೊಂಡೋಗ್ಬೋದು. ಅದು ಏನು ಇಲ್ದಿದ್ದಾಗಲೂ ಕೂಡ ಅದನ್ನೆಲ್ಲ ಉಪಯೋಗಿಸಿ ಮಾಡಿದಂಥದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶಂಕರವರ ಕಲ್ಪನೆ ಇದೆಯಲ್ಲ, ಅಂದರೆ ಈ ಸೀರಿಯಲ್ಲು ಸಿನಿಮಾ ಥರ ಕಾಣಿಸ್ಬಾರ್ದು ಫಸ್ಟ್, ಇನ್ನೊಂದು ತುಂಬ ಡ್ರಾಮ್ಯಾಟಿಕ್ ಆಗಿರಬಾರ್ದು, ಇದು ಬಹಳ ಸಹಜವಾಗಿ ಇರಬೇಕು ಅನ್ನೋದು ಮೊದಲನೇ ಒಂದಿದು. ಸೊ ಯಾವಾಗ ಪ್ರೀ ಇಂಡಿಪೆಂಡೆನ್ಸ್ ಅಂತ ಅಂದ್ಕೊಂಡು ಪೀರಿಯಡ್ ಮೇಂಟೈನ್ ಮಾಡಬೇಕಾಗಿ ಬಂತು, ಅಂದರೆ ಲೈಟ್ ಕಂಬ ಇರಬಾರ್ದು, ತಾರಸಿ ಮನೆಗಳಿರಬಾರ್ದು, ತುಂಬ ಮಾಡ್ರನ್ ಆಗಿ ಬಿಸ್ನೆಸ್ ಸೆಂಟರ್ ಇರಬಾರ್ದು, ಎಲ್ಲವೂ ವೇಷಭೂಷಣ ಆಗಿರಬೇಕು, ವೇಷಭೂಷಣ ಎಲ್ಲ ಆಗಿರಬೇಕು, ಪ್ಲಾಸ್ಟಿಕ್ ಬಟನ್ ಇಲ್ಲದೆ ಇರುವಂಥದ್ದು, ಸ್ಟೈಲಾಗಿರೋ ಕಾಸ್ಟ್ಯೂಮ್ ಇಲ್ಲದೆ ಇರೋಂಥದ್ದು, ಗಾಡಿ ಗಾಡಿ ಕಲರ್ ಇರೋ ಬಟ್ಟೆಗಳು ಇಲ್ಲ. ಸೊ ಇದೆಲ್ಲವನ್ನು ಜಾಗ್ರತೆ ವಹಿಸಿ ಮಾಡಿದ್ದು. ಆಮೇಲೆ ಪ್ರತಿ ಎಪಿಸೋಡಲ್ಲಿ ಒಂದು ವರ್ಷದ ಸೀಸನ್ನ ಒಂದು ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ, ಈ ಥರ ಒಂದು ಸೀಸನ್ಗಳಿದೆ, ಆಯಾ ಸೀಸನ್ಗೆ ತಕ್ಕನಾಗಿ ಹಬ್ಬಗಳಿದೆ, ಅದೆಲ್ಲವನ್ನ ಅಲ್ಲಿದೆ ಎಪಿಸೋಡಲ್ಲಿದೆ. ಆಮೇಲೆ ದೇವ್ರ ಉತ್ಸವ ಇದೆ, ಸ್ಮಶಾನ ಯಾತ್ರೆ ಇದೆ, ಎಲ್ಲವೂ ಅಂದರೆ ಮನೆ ಒಳಗಡೆನೇ ಕೂರಿಸಿ ಈ ಕ್ಲೋಸು ಅಂದ್ಬಿಟ್ಟು ಇಲ್ಲವೇ ಇಲ್ಲ. ನಿಮಗೆ ಪ್ರತಿಯೊಂದು ಊರಲ್ಲೂ ಅಂದರೆ ಯಾವ ಊರಲ್ಲಿ ನಡೀತಾ ಇದೆ, ಯಾವ ಜಾಗದಲ್ಲಿ ನಡೀತಾ ಇದೆ, ಅದರ ಜಾಗ್ರಫಿ ಮೊದಲು ಅರ್ಥ ಆಗಬೇಕು ಜನಕ್ಕೆ. ಈಗ ಮನೆಯಿಂದ ಇವರೆಲ್ಲೋ ಹೊರಟರು ಅಂದರೆ ಇವನೊಬ್ಬನೇ ಹೊರಡಲ್ಲ, ಅಲ್ಲಿ ಇನ್ಯಾರೋ ಹೋಗ್ತಾ ಇರ್ತಾರೆ. ಪಾಸಿಂಗಲ್ಲಿ ತುಂಬ ಇದೆ, ಪಾಸಿಂಗಲ್ಲಿ ಕತೆನೂ ಇದೆ. ಅಂದರೆ ಯಾರೋ ಒಬ್ಬ ಸೀರೆ ಈ ಸೀರೆ ಅಂತ ಬರ್ತಾನೆ, ಎದುರುಗಡೆ ಅವ್ರ ಹತ್ರ ಅವ್ನು ಮಾತಾಡ್ತಾನೆ, ಈ ಆ್ಯಕ್ಟಿವಿಟೀಸ್ ನಡೆಯೋಗಿ ಇವನಿಗೆ ಏನೋ ವಿಶ್ ಮಾಡಿ ಇವ್ರು ಕಳಿಸಿ ಇವನು ಹೋಗೋ ತನಕ ಅಲ್ಲಿರುತ್ತೆ. ಇಲ್ಲೇನೋ ಆ್ಯಕ್ಟಿವಿಟೀಸ್ ನಡೀತಾ ಒಂದು ಕುದುರೆ ತಗೊಂಡು ಹೋಗ್ತಾನೆ, ಇನ್ಯಾರೋ ಒಂದು ಕತ್ತೆ ಹೊಡ್ಕೊಂಡು ಹೋಗ್ತಾನೆ. ಸೊ ಈ ಥರದ್ದು ಬಹಳ ಒಂದು ಇಂಪ್ರೆಸ್ ಆಗಿರುವಂಥ ಒಂದು ಪಾಯಿಂಟ್ ಮಾಲ್ಗುಡಿನಲ್ಲಿ ಆಗಿನ ಕಾಲದ ಜನಜೀವನ. ಇದು ಮಾಡೋಕ್ಕೆ ನಮಗೆ ತುಂಬ ಜನ ಏನಿರಲಿಲ್ಲ, ನಮಗೊಂದು 20-25 ಜನ ಏನೋ ನಮ್ಮ ಜೊತೇಲಿದ್ದರು. ಆಮೇಲೆ ಲೋಕಲಲ್ಲಿ ಶಾಲೆ ಮಕ್ಕಳು ಬೇಕು, ಅಲ್ಲಿ ಮಕ್ಕಳು ರಜಾ ಇತ್ತು, ಅವ್ರುಗಳು ಸಿಕ್ಕಿದ್ರು. ಆಮೇಲೆ ಅಲ್ಲಿ ಒಂದು ಲೋಕಲಲ್ಲಿ ಕಲಾವಿದರು ಒಂದು ಇಬ್ಬರು ಮೂರು ಜನ ಸಿಕ್ಕಿದ್ರು ನಮಗೆ, ತೀರ್ಥಳ್ಳಿಯವರು ಅವರೆಲ್ಲ, ಅವರು ಸ್ನೇಹಿತರುಗಳನ್ನ ಅವ್ರನ್ನ ಕರ್ಕೊಂಡು ಬರೋರು. ನಮಗೆ ಸಫಿಷಿಯೆಂಟ್ ಆಯಿತು ಅವ್ರನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋದು. ಮ್ಯಾನೇಜ್ ಮಾಡೋದು ಹೇಗೆ ಅಂತಂದರೆ, ಇವಾಗ ಇಲ್ಲಿಂದ ಇಲ್ಲಿ ಒಂದು 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 ಜನ ಹೋಗ್ತಾರೆ, ಈ ಕ್ಯಾಮ್ರಾ ಫ್ರೇಮ್ ಇಷ್ಟಿದೆ ಅಂದರೆ ಆ ಫ್ರೇಮಿಂದ ಒಬ್ಬ ಫಾದರ್ ಈ ಕಡೆಯಿಂದ ಆ ಕಡೆ ಹೋಗ್ತಾನೆ, ಈ ಕಡೆ ಹೋದ ತಕ್ಷಣ ಅವನ ಫಾದರ್ ಗೌನ್ ಬಿಚ್ಚಿದ್ರೆ ಒಳಗಡೆ ಕಾನ್ಸ್ಟೇಬಲ್ ಡ್ರೆಸ್ ಹಾಕ್ಕೊಂಡೇ ಇರ್ತಾನೆ, ಫಾದರ್ ಕ್ಯಾಟ್ ಅವನಿಗೆ ಕೊಟ್ಬಿಟ್ಟು ಇದನ್ನು ಹಾಕ್ಕೊಂಡು ಅವನೇ ಈ ಕಡೆ ಹೋಗ್ತಾನೆ, ಒಂದು ಸೈಕಲ್ ಹಿಡ್ಕೊಂಡು ಹೋಗ್ತಾನೆ. ನಾಲ್ಕು ಕತ್ತೆ ಇತ್ತು ನಮ್ಮ ಹತ್ರ, ಎರಡು ಕತ್ತೆನ ಒಬ್ಬ ಲೇಡಿ ಕರ್ಕೊಂಡು ಹೋಗ್ತಾಳೆ ಈ ಕಡೆಯಿಂದ, ಇನ್ನೆರಡು ಕತ್ತೆನ ಆ ಕಡೆಯಿಂದ ಬಟ್ಟೆ ಗಂಟು ಹಾಕ್ಕೊಂಡು ಅವನು ಆ ಕಡೆಯಿಂದ ಬರ್ತಾನೆ. ಸೊ ನಮ್ಮ ಹತ್ರ ಇರೋದನ್ನೇ ಅದನ್ನು ತುಂಬ ಜನ ಇರೋ ಥರ ನಾವು ಬಳಸಿದ್ದೀವಿ. ಸೊ ಇದೆಲ್ಲ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡೋದು ಅಂತ ಒಂದು ಸೀನ್ಗೆ. ಈಗ ದೇವಸ್ಥಾನದ ಎದುರುಗಡೆ ಸೀನು, ದೇವಸ್ಥಾನಕ್ಕೆ ಹೋಗೋರು ಬರೋರು ತುಂಬ ಜನ ಇರ್ತಾರೆ,
ಒಂದು ಜಗಲಿ, ಜಗಲಿ ಮುಂದೆ ಜನ ಓಡಾಡೋದು, ಒಂದು ಸಂತೆ, ಅಲ್ಲೇನೋ ನಡೀತಾ ಇರುತ್ತೆ, ಯಾವನೊಬ್ಬ ಕುದುರೆ ಹುಲ್ಲು ತಿನ್ನಿಸ್ತಾ ಇರ್ತಾನೆ, ಇನ್ಯಾರೋ ಒಬ್ಬ ಸನ್ಯಾಸಿ ಏನೋ ತಾವೇ ಹಿಡ್ಕೊಂಡು ಏಕತಾನ ಹಿಡ್ಕೊಂಡು ಏನೋ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ನಿಮಗೆ ಆ ಲೊಕೇಶನ್ನಲ್ಲಿ ಇದು ನಿಜವಾಗಿ ನಡೀತಾ ಇದೆ ಅನ್ನೋ ಒಂದು ಫೀಲ್ ಬರಬೇಕು. ಇಲ್ಲದೇ ಇಲ್ಲ ಡಿಸ್ಟ್ರಾಕ್ಷನ್ ಆಗುತ್ತೆ, ಕಳಿಸ್ರಿ ಅವ್ರನ್ನೆಲ್ಲ, ಎಲ್ಲರನ್ನ ಕಳಿಸಿ, ಖಾಲಿ ರೋಡಲ್ಲಿ ಶೂಟ್ ಮಾಡ್ತಾರೆ. ಇಲ್ಲಿ ಆ ಥರದ್ದು ಇಲ್ಲವೇ ಇಲ್ಲ. ಯು ಕ್ಯಾನ್ ಸಿ ದ ಪೀಪಲ್ ವಿತ್ ಅವ್ರ ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಇಲ್ಲ, ಒಂದು ಪರ್ಪಸ್ ಇರ್ಬೇಕು. ಇವನು ಇಲ್ಲಿಂದ ಹೋಗೋಕೆ ಒಂದು ಪರ್ಪಸ್, ಇವನು ಯಾಕೆ ಹೋಗ್ತಾ ಇದ್ದಾನೆ ಅಂದರೆ ನಿಮ್ಗೊಂದು ಅರ್ಥ ಗೊತ್ತಾಗುತ್ತೆ. ಸೊ ಈ ಥರದ್ದೆಲ್ಲ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ರಿಂದ ಅದೊಂದು ಭಾಳ ವಿಶೇಷವಾಗಿ ಕಾಣಿಸ್ತು ಅಂತ ಅನಿಸುತ್ತೆ ನನಗೆ. ಇರ್ಬೋದು, ಜನರ ಮಧ್ಯನೇ ನಡೀತಾ ಇದೆ ಎಲ್ಲವೂ. ಭಾಳ ಇಂಪಾರ್ಟೆಂಟ್, ಸ್ವಾಮಿ ಏನೋ ಮಾತಾಡ್ತಾ ಇರ್ತಾನೆ, ಆ ಕಟ್ಟೆಯಲ್ಲಿ ಕೂತಿರ್ತಾರೆ ಜನ, ಯಾವನ ಈ ಕಡೆಯಿಂದ ಎದ್ದೋಗ್ತಾನೆ, ಇನ್ಯಾರೋ ಜಗಳ ಆಡ್ಕೊಂಡು ಬರ್ತಾರೆ, ಇನ್ಯಾರೋ ಹೊಡೆದಾಡ್ತಾರೆ, ಏನೋ ಒಂದು ನಡೀತಾನೇ ಇರುತ್ತೆ ಹಿಂದ್ಗಡೆ. ಅದು 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 ಆ ಸೀಕ್ವೆನ್ಸ್ಗೆ ಮ್ಯಾಚ್ ಆಗೋ ಥರ ಎಲ್ಲವನ್ನು ಸೃಷ್ಟಿ ಮಾಡ್ತಾ ಇದ್ವಿ. ಅಂದರೆ ನನಗೆ ಒಂದು ಜವಾಬ್ದಾರಿ ಇತ್ತು. ಒಂದು, ಈಗ ಬಾಂಬೆಯಿಂದ ಹರೀಶ್ ಪಟೇಲ್ ಅಂತ ಒಬ್ಬರು ಆರ್ಟಿಸ್ಟ್ ಬರ್ತಾರೆ, ಅವರು ಒಂದು ಮೈಸರ್ ಅಲ್ಲ ಏನು ಜಿಪಣ ಕಂಜೂಸಿ ಅಂತ ಒಂದು ಕತೆ. ಆ ಕತೆಗೆ ಕಂಜೂಸಿ ಹಿಂಗಿರ್ತಾರೆ, ಬಡ್ಡಿ ವ್ಯವಹಾರ ಮಾಡ್ತಾರೆ, ಇದು ಅವನಿಗೊಬ್ಬ ಮೊಮ್ಮಗ. ಸೊ ಅವ್ರಿಗೆ ಯಾವ ಥರದ್ದು ಹಾಕ್ಬೋದು ಕಾಸ್ಟ್ಯೂಮು, ಇದನ್ನು ಮುಂಚೆನೇ ಡಿಸೈಡ್ ಮಾಡಿ ಅದನ್ನು ತೆಗೆದಿಟ್ಟು ತೆಗೆಸಿ, ಅಂದರೆ ನಮ್ಮ ಸುಂದರಶ್ರೀ ಸಾವಂತು ಎಲ್ಲ ಇರೋರು, ಏ ನಾಳೆ ಹರೀಶ್ ಪಟೇಲ್ ಬರ್ತಾರೆ, ಅವ್ರದ್ದು ಚೆಸ್ಟು 46 ಇದೆ, ಇದಿದೆ, ಆ ಥರದ್ದೆಲ್ಲ ತೆಗೆದಿಡಿ ಅಂತ ಹೇಳಿ ಅವ್ರಿಗೆ ಒಂದು ಸರಿ ಇಲ್ಲ ಅಂದರೆ ಇನ್ನೊಂದು, ಅವ್ರಿಗೆ ಎಷ್ಟು ಕಾಸ್ಟ್ಯೂಮ್ ಬೇಕು ಅದೆಷ್ಟೂ, ಯಾಕೆಂದ್ರೆ ನನ್ನ ಹತ್ರ ಸ್ಕ್ರಿಪ್ಟು ಇರೋದು, ಎಷ್ಟು ಸೀನಲ್ಲಿ ಬರ್ತಾರೋ ಅವರು, ಒಂದು 16 ಸೀನ್ ಇರೋದು, 12 ಸೀನ್ ಇರೋದು ಒಂದೊಂದು ಎಪಿಸೋಡ್, ಅಂದರೆ 4 ಸೀನು 5 ಸೀನಲ್ಲಿ ಇರ್ತಾರೆ, 5 ಸೀನಿಗೆ ಯಾವುದು ಕಾಸ್ಟ್ಯೂಮು ಕಂಟಿನ್ಯೂಟಿ ಏನು ಎಲ್ಲವೂ ಮುಂಚೆನೇ ಗೊತ್ತಾಗ್ಬಿಡೋದು. ಒಂದು ಇವಾಗ ಒಂದು ಕತೆ ಮಾಡ್ತೀವಿ ಅಂದರೆ ಒಂದು ನೋಟ್ಬುಕ್, ಅದಕ್ಕೆ ಅದರಲ್ಲಿ ಏನು ಬರ್ತೀವಿ, ಯಾವ ಕಲರ್ ಕಾಂಬಿನೇಷನ್ ಕೂಡ ವರ್ಕೌಟ್ ಮಾಡಿ ಕೊಟ್ಬಿಡೋದು. ಸೊ ಅದು ಅವ್ರ ಶೂಟಿಂಗ್ ದಿವಸ, ಬೆಳಿಗ್ಗೆ ಎಷ್ಟೊತ್ತಿಗೆ ಮೇಕಪ್ ಕೂತ್ಕೋಬೇಕು, ಎಷ್ಟೊತ್ತಿಗೆ ನೀವು ಸೆಟ್ಟಿಗೆ ಬರಬೇಕು, ಎಲ್ಲ ಮುಂಚೆನೇ ಕಮ್ಯುನಿಕೇಟ್ ಮಾಡ್ತೀವಿ. ಅವ್ರನ್ನ ಕರ್ಕೊಂಡೋಗಿ ಸೆಟ್ಟಿಗೆ ಬಿಡೋದು, ಮತ್ತು ಸೆಟ್ಟಲ್ಲಿ ಹಿಂದ್ಗಡೆ ಏನು ಆ್ಯಕ್ಟಿವಿಟೀಸ್ ಆಗಬೇಕು ಅದೆಲ್ಲವನ್ನೂ ನೋಡ್ಕೋತಾ ಇದ್ದೆ. ಯಾಕೆಂದ್ರೆ ನನಗೆ ಹಿಂದಿ ಫ್ಲೂಯೆನ್ಸಿ ಇಲ್ಲ, ಅಂದರೆ ಬೇರೆಯವ್ರು ತಿದ್ದಿ ಮಾಡೋ ಅಷ್ಟೆಲ್ಲ ಸಮ ಕಮ್ಯುನಿಕೇಟ್ ಮಾಡ್ಬೋದು, ಅಲ್ಲಿರೋ ಭಾಷೆನ ನೀವು ಹಿಂಗೆ ಮಾತಾಡಿ ಇಲ್ಲಿ ಪಾಸ್ ಕೊಡಿ, ಅದು ಜಾಸ್ತಿ ಇದು ಬೇಡ, ಇನ್ನು ಸ್ವಲ್ಪ ಸ್ಪೀಡ್ ಆಗಬೇಕು, ಅದೆಲ್ಲ ನನಗೆ ಹೇಳೋಕ್ಕೆ ಗೊತ್ತಾಗಲ್ಲ. ಸೊ ಹಂಗಾಗಿ ನಾನು ಅಲ್ಲಿ ಆನ್ ಸೆಟ್ಟಲ್ಲಿ ಅಷ್ಟು ಇರ್ತಿರಲಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಮುಂಚೆ ಕೋಆರ್ಡಿನೇಷನ್ ಏನು ಇದೆ ಅದು. ಅಲ್ಲಿಗೆ ನಮ್ಮ ಪಿಂಟಿ ಅಕ್ಷತಾರಾವ್ ಇದ್ದರು, ಅರುಂಧತಿಯವ್ರ ಸಿಸ್ಟ್ರು, ಅರುಂಧತಿಯವರು ಇದ್ದರು ಸೆಟ್ಸಲ್ಲಿ. ಸೆಟ್ಟಲ್ಲಿ ಅವರಿಬ್ಬರು ಮ್ಯಾನೇಜ್ ಮಾಡೋರು, ಈವನ್ ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಅವ್ರಿಗೆ ಚೆನ್ನಾಗಿರೋದು, ಯಾವುದೋ ಒಂದು ಡೈಲಾಗ್ ಅವ್ರಿಗೆ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಇದ್ದರೆ ಅದನ್ನು ಬೇರೆ ಬರ್ಕೊಡೋಕ್ಕೆ ಶಕ್ತಿ ಇತ್ತು, ಅದೆಲ್ಲ ಅವ್ರು ಮಾಡೋರು. ಸೊ ಹಂಗಾಗಿ ಆ ಕಡೆ ನಮಗಿರಲಿಲ್ಲ, ಬಟ್ ಕಮ್ಯುನಿಕೇಷನ್ ತುಂಬ ಇರೋದು. ಸೊ ಕ್ಯಾಮ್ರಾಮನ್ಗೆ ಏನೋ ಕಮ್ಯುನಿಕೇಟ್ ಮಾಡಬೇಕು, ಇನ್ನೇನೋ ಬೇರೆಯವ್ರಿಗೆ ಆರ್ಟ್ ಡೈರೆಕ್ಟ್ರಿಗೆ ತಕ್ಷಣ ಹೇಳಬೇಕು, ಏ ಮಧ್ಯಾಹ್ನ ಮೇಲೆ ನನಗೊಂದು 20 ಬೋಟ್ ಮಾಡಿಕೊಡು, ಪೇಪರ್ ಇಲ್ಲ ಅಂತಾನೆ, 20 ಬೋಟ್ ಯಾಕೆ ಅಂತಾನೆ, ಅವ್ನಿಗೆ ಹೇಳಬೇಕು 20 ಬೋಟ್ ಯಾಕೆ ಬೇಕು ಅಂತ. ಸ್ವಾಮಿ ನಡ್ಕೊಂಡು ಬರ್ತಾ ಬೇಜಾರಾಗಿರುತ್ತೆ, ಒಂದು ಗೊದ್ದ ಎಲ್ಲೋ ಇರುತ್ತೆ, ಅದನ್ನು ಮರದಿಂದ ಒಂದು ಕಂಬೆ ಬೀಳುತ್ತೆ, ಅಲ್ಲಿ ಗೊದ್ದ, ಆ ಗೊದ್ದನ ಬೋಟಲ್ಲಿ ಇಡಬೇಕು, ಬೋಟ್ ಮೋಗೋದನ್ನು ನೋಡಿ ಆನಂದ ಪಡ್ತಾನೆ, ಆ ಬೋಟು ನೀರಲ್ಲಿ ಹಾಕಿದ ತಕ್ಷಣ ಪೇಪರ್ದು ಎಷ್ಟೊತ್ತಿರುತ್ತೆ. ಸೊ ನನಗೆ 20 ಬೇಕು ಅಂತ, ಅವನು 20 ಯಾಕೆ ನಿಮಗೆ ಅಂತ. ಇಲ್ಲ, ಈ ಥರದ್ದೆಲ್ಲ ಕೆಲಸಗಳು ತುಂಬ ಇರೋದು, ನಮ್ಗೆ ತುಂಬ ಅಂದರೆ ತುಂಬ ಇರೋದು, ಪ್ರತಿ ಶಾಟ್ಗೂ ಇರೋದು. ಇವಾಗ ಮಕ್ಕಳು ಶಾಲೆ ಬಿಡ್ತಾರೆ, ಇವಾಗ ಎಲ್ಲ ಬಂದು ಪುಸ್ತಕ ಎಲ್ಲ ಹರಿತಾರೆ ಅಂದರೆ, ನಾನೊಂದು 200-300 ಹಳೆ ಬುಕ್ಸ್, ಅವರೆಲ್ಲ ರಜಾ ಬಂತು ಅಂತ ಅನೌನ್ಸ್ ಮಾಡಿದ ತಕ್ಷಣ ಆಚೆ ಬಂದು ಕಿರಿಸ್ತಿ ಎಸಿತಾರೆ ಬುಕ್ಸ್ ಎಲ್ಲ. ಸೊ ಒಂದು ವೈಟ್ ಶಾರ್ಟ್ ಇಟ್ಟರೆ, ಕ್ಲೋಸ್ ಶಾರ್ಟ್ ಇಟ್ಟರೆ ಅದು ಎಷ್ಟು ಸಾರಿ ಎಸಿಬೇಕಾಗುತ್ತೋ ಗೊತ್ತಿಲ್ಲ, ನೀನೊಂದು 200-300 ಪುಸ್ತಕ ತೊಗೊಂಬ ಅಂತ. 300 ಎಲ್ಲ ಇಲ್ಲಿ ಸಿಕ್ಕಲ್ಲ, ಆಗಲ್ಲ ಅನ್ನೋದು. ಇಲ್ಲ ಬೇಕಪ್ಪ, ನಿಂಗೆ ಅರ್ಥ ಆಗಲ್ಲ, ತಗೊಂಬ, ನಿಂಗೇನು ಕೊಡಲ್ವಾ,
ಕಾಸು ಕೊಡ್ತಾನೆ ಹೋಗಿ ತಗೊಂಬ ಅಂತ. ಈ ಥರದ್ದೆಲ್ಲ ನನಗೆ ಕೆಲಸಗಳು ತುಂಬ ಇರೋದು. ಜನ ನೋಡಿದಾಗ ಅದು ಭಾರತದ ಸುಮಾರು ಭಾಷೆಗೆ ಡಬ್ ಆಯ್ತು. ಇಂಗ್ಲಿಷ್ ಹಿಂದಿ ಬಿಟ್ಟು ಹೌದೌದು ಇಂಗ್ಲಿಷ್ ಹಿಂದಿ ಒರಿಜಿನಲ್ ನಾವು ಮಾಡಿದ್ವಿ, ಹಿಂದಿ ನಾವು ದೂರದರ್ಶನದಲ್ಲಿ ರಿಲೇ ಆಯಿತು. ಅದಾದಮೇಲೆ ತೆಲುಗಿಗಾಯಿತು, ತಮಿಳಿಗಾಯಿತು, ಮಲಯಾಳಂಗಾಯಿತು ಅಂತ ಕಾಣುತ್ತೆ, ಒರಿಸ್ಸಾ ಆ ಥರ ಸುಮಾರು ಭಾಷೆಗೆ ಆಯಿತು. ನನಗೆ ಹೆಂಗೆ ಅಷ್ಟು ಗೌರವ ಕೊಡೋಕ್ಕೆ ಶುರು ಮಾಡಿದ್ರು ಅಂದರೆ, ಮಾಲ್ಗುಡಿಲಿ ಕೆಲಸ ಮಾಡಿದಾರ ಇವರು ಅಂತಂದರೆ ಬಂದು ನಮಸ್ಕಾರ ಮಾಡೋರು. ಒಂದು ನಮಗೆ ಹೊರಗಡೆ ಸ್ಟೇಟಿಂದನೂ ಡೈರೆಕ್ಟ್ ಮಾಡ್ತಾರೆ ಕನ್ನಡ ಸಿನಿಮಾ ಕೂಡ. ಈಗ ಎಕ್ಸಾಂಪಲ್ ಪಿ ವಾಸು ತಮಿಳ್ನಾಡವರು ನಮ್ಮ ಕನ್ನಡ ಸಿನಿಮಾನ ಸಕ್ಸಸ್ಫುಲ್ಲಾಗೆ ಮಾಡ್ತಾರೆ, ಅವಾಗವಾಗ ಬಂದು ಮಾಡ್ತಿರ್ತಾರೆ. ಅದೇ ಥರ ರೇಲಿಂಗೆ ನರಸಿಂಗ್ ರಾವ್ ಅಂತ ಅವರು ಮಾಡೋರು ಬಂದು ಅವರು ಮಾಡ್ತಿದ್ರು. ಅಂದರೆ ಹೊರಗಡೆ ಸ್ಟೇಟವರು ಕೂಡ ಭಾಷೆ ಗೊತ್ತಿಲ್ಲದೆ ಇದ್ದರು ಬಂದು ಡೈರೆಕ್ಟ್ ಮಾಡೋರು. ಈಗ ಸಚಿನ್ ನಮ್ಮ ಮರಾಠಿ ಆರ್ಟಿಸ್ಟು, ಚೈಲ್ಡ್ ಆರ್ಟಿಸ್ಟು ಇದರಲ್ಲಿ ಮಾಡಿದಾರಲ್ಲ ಶೋಲೆನಲ್ಲಿ, ಸಚಿನ್ ಅಂತ ಗ್ರೇಟ್ ಡ್ಯಾನ್ಸರ್, ಮರಾಠಿಯಲ್ಲಿ ದೊಡ್ಡ ಡೈರೆಕ್ಟ್ರ್ ಅವರು. ಅವ್ರದ್ದೊಂದು ಸಿನಿಮಾ ಇಲ್ಲಿ ಕನ್ನಡದಲ್ಲಿ ಡೈರೆಕ್ಟ್ ಮಾಡಿದ್ರು, ಏಕದಂತ ಅಂತೇಳಿ ವಿಷ್ಣು ಅವರು ಡೈರೆಕ್ಟ್ ಆ್ಯಕ್ಟ್ ಮಾಡಿದ್ರು, ನಾನು ಆ್ಯಕ್ಟ್ ಮಾಡಿದ್ದೆ. ಅಂದರೆ ಭಾಷೆ ಗೊತ್ತಿಲ್ಲದೆ ಇದ್ದರು ಬಂದು ಡೈರೆಕ್ಟ್ ಮಾಡೋರದ್ದಿದೆ. ಆ ಥರ ಬಂದ ಡೈರೆಕ್ಟ್ರ್ಗಳಿಗೆ ಇವರು ಮಾಲ್ಗುಡಿ ಡೇಸಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದರೆ ನಾನಿರೋ ಜಾಗಕ್ಕೆ ಬಂದು ನಮಸ್ಕಾರ ಮಾಡೋರು ಒಂದು ಸರ್, ಪ್ಲೀಸ್ ಅಕ್ಸೆಪ್ಟ್ ದಿಸ್ ಅಂತ. ಯಾಕೆ ಅಂದರೆ ಏನು ಸರ್ ಎಂಥ ಲೆಜೆಂಡ್ ಜೊತೆ ಕೆಲಸ ಮಾಡಿದ್ದೀರಾ, ವಾಟ್ ಎ ವಂಡರ್ಫುಲ್ ಜಾಬ್ ದಟ್ ಈಸ್, ವಿ ಆರ್ ಪ್ರೌಡ್ ಆಫ್ ಯು ಸರ್, ಥ್ಯಾಂಕ್ ಯು ಅನ್ನೋರು. ನಮ್ಮ ಸುರೇಶ್ ಕೃಷ್ಣ ಅಂತ ಭಾಷಾ ಗೀಷ ಎಲ್ಲ ಡೈರೆಕ್ಟ್ ಮಾಡಿದ್ದಾರೆ, ಅವ್ರ ಜೊತೇಲಿ ನಾವೊಂದಷ್ಟು ಸಿನಿಮಾ ಮಾಡಿದ್ವಿ. ಹಾಂ, ಕದಂಬ ಮಾಡಿದ್ದೀನಿ, ಮೂರು ನಾಲ್ಕು ಸಿನಿಮಾ ಏನೋ ಮಾಡಿದ್ದೀನಿ ಅವ್ರ ಜೊತೆ. ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ನಾನು ಅಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಏನು ಗೊತ್ತಿರಲಿಲ್ಲ. ಅವರು ಅವರು ನನ್ನ ತೋರಿಸ್ಕೊಂಡು ಕ್ಯಾಮ್ರಾಮನ್ ಹತ್ತ ಅಂದ ಆಳು ಯಾರಪ್ಪ, ಎಲ್ಲದಕ್ಕೆ ಏದೋ ಅದು ಪ್ರಾಪರ್ಟಿಗೆ ಕೇಟಿಟ್ಟಿರ್ಕಾರೆ, ಸುಮ್ಮನೆ ಇರ್ಕ ಮಾಟೆ ಅಂದರು. ಸರ್ ಅವ್ರ ಥಿಯೇಟ್ರಲ್ಲಿ ಇನ್ನು ಒಂದವ್ರು ಸರ್, ಹಿ ಆಸ್ ವರ್ಕ್ಡ್ ಆ್ಯಸ್ ಎ ಅಸೋಸಿಯೇಟ್ ಡೈರೆಕ್ಟರ್ ಇನ್ ಮಾಲ್ಗುಡಿ ಡೇಸ್. ಹಾ ಅಬ್ಡಿಯಾ, ಓಕೆ ವರ್ಷಕ್ಕೆ ನನ್ನ ಹತ್ರ ಬಂದು ಸರ್ ಬನ್ನಿ ಸರ್ ಕಾಫಿ ಕುಡಿಯೋಣ ಬನ್ನಿ ಸರ್ ಅಂತ. ಅವ್ರ ಕಾಫಿ ಅವರೇ ಮಾಡ್ಕೊಳ್ತಾರೆ, ಒಂದು ಟ್ರೈನಲ್ಲಿ ಒಂದು ಫ್ಲಾಸ್ಕಲ್ಲಿ ಹಾಟ್ ವಾಟ್ರು, ಇನ್ನೊಂದು ಫ್ಲಾಸ್ಕಲ್ಲಿ ಡಿಕಾಕ್ಷನ್ನು ಎಲ್ಲ ಒಟ್ಟಿಗೆ ತಂದಿಡ್ತಾರೆ, ಶುಗರು ಅದೆಲ್ಲ ಎರಡು ಕಪ್ಪ ಮೂರು ಕಪ್ ಬೇಕಾದ್ರೆ ಒಂದು ಟ್ರೇ ತಂದಿಟ್ಟರೆ ಅವ್ರು ಹೇಳ್ತಾರೆ ನನಗೆ ನೊರೆ ಜೊತೇಲಿ ಕಾಫಿ ಕುಡಿದ್ರೆ ಮಾತ್ರ ಕಾಫಿ ಕುಡ್ದಂಗೆ ಆಗೋದು, ಅದಕ್ಕೆ ನಾನೇ ಕಾಫಿ ಮಾಡ್ಕೊಳ್ಳೋದು ಅಂತ ಕಾಫಿ ಮಾಡಿಕೊಟ್ಟು ನನಗೆ ನಮಸ್ಕಾರ ಹೇಳಿದ್ರು ಸುರೇಶ್ ಕೃಷ್ಣ ಅವರು. ಅಂದರೆ ಹೊರಗಡೆಯವರು ಕೂಡ ಈ ಸೀರಿಯಲ್ ನೋಡಿದವರು ಶಂಕರ್ನಾಗ್ ಬಗ್ಗೆ ಸೀರಿಯಲ್ ಬಗ್ಗೆ ಅಷ್ಟು ಗೌರವ, ಅದರ ರಿಫ್ಲೆಕ್ಷನ್ ನಮಗೂ ಎಲ್ಲ ಸಿಕ್ಕಿದೆ. ಏನು ಒಂದು ಮಾತಲ್ಲೆಲ್ಲ ಹೇಳೋಕ್ಕಾಗಲ್ಲ ಸರ್, ನಾನು ದಿನ ಎಲ್ಲ ಮಾತಾಡ್ಬೋದು ಅವ್ರ ಬಗ್ಗೆ. ಸಾಪ್ಸಿದ ಮನುಷ್ಯ, ಸಿಂಪಲ್ ಮನುಷ್ಯ, ಡೌನ್ ಟು ಅರ್ತ್ ಮನ್, ಗ್ರೇಟ್ ಹ್ಯೂಮನ್ ಬೀಯಿಂಗ್. ಲಂಡನ್ನಿಂದ ಬರೋ ಹೊತ್ತಿಗೆ ಅವರಲ್ಲಿ ಬಹಳಷ್ಟು ಮಾರ್ಪಾಟಾಗ್ಬಿಟ್ಟಿತ್ತು, ಇಲ್ಲ ಲಾಸ್ಟ್ ಡೇಸಲ್ಲಿ ಅವನು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟು. ಸ್ನೇಹಿತರೆ, ಇನ್ನೂ ಈ ರೀತಿಯ ಅನೇಕ ಅದ್ಭುತ ವಿಡಿಯೋಗಳಿಗಾಗಿ ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜ್ನ ನೀವು ಫಾಲೋ ಮಾಡೋದು ಮರಿಬೇಡಿ, ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಳಿಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ನೀವು ಜಾಯ್ನ್ ಆಗಿ. ಧನ್ಯವಾದ. ಸ್ನೇಹಿತರೆ, ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗೆ ಕಲಾ ಮಾಧ್ಯಮ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ. ಏನು ಒಂದು ಮಾತಲ್ಲೆಲ್ಲ ಹೇಳೋಕ್ಕಾಗಲ್ಲ ಸರ್, ನಾನು ದಿನ ಎಲ್ಲ ಮಾತಾಡ್ಬೋದು ಅವ್ರ ಬಗ್ಗೆ. ಸಾಪ್ಸಿದ ಮನುಷ್ಯ, ಸಿಂಪಲ್ ಮನುಷ್ಯ, ಡೌನ್ ಟು ಅರ್ತ್ ಮನ್, ಗ್ರೇಟ್ ಹ್ಯೂಮನ್ ಬೀಯಿಂಗ್. ಲಂಡನ್ನಿಂದ ಬರೋ ಹೊತ್ತಿಗೆ ಅವರಲ್ಲಿ ಭಾಳಷ್ಟು ಮಾರ್ಪಾಟಾಗ್ಬಿಟ್ಟಿತ್ತು, ಇಲ್ಲ ಲಾಸ್ಟ್ ಡೇಸಲ್ಲಿ ಅವನು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿತ್ತು.
ಆದರೆ ನಮ್ಮನ್ನು ಕೇಳ್ತಾರೆ, ಏನು ಸರ್ ಅವ್ರ ಜೊತೇಲಿ ಇದ್ದು ನೀವೆಲ್ಲ ಏನು ಮಾಡಿಲ್ಲ ಅಂತ. ನಾವೇನು ಹೇಳೋದು ಗೊತ್ತಾಗದೆ, ಅಪ್ಪ ನಾವು ಮಿರರ್ ಅಪ್ಪ, ಲೈಟ್ ಬಿಟ್ಟರೆ ಲೈಟ್ ಬರುತ್ತೆ ಅಷ್ಟೇ. ಎಂತ ಮಾತಾಡ್ಬಿಡಿ. ಹೌದು ಸರ್, ಅವ್ರು ಲೈಟು, ಅದನ್ನೊಂದು ಮಿರರ್, ಇದು ಲೈಟ್ ಹಾಕಿದ್ರೆ ಲೈಟ್ ಬೌನ್ಸ್ ಆಗುತ್ತೆ ಅಷ್ಟೇ, ಬೇರೆ ಏನು ನಮ್ಮ ಹತ್ರ ಇಲ್ಲ ಅಂತ ಒಪ್ಕೊಳ್ಬೇಕು. ಕಲ್ತಿದ್ದು ಎಲ್ಲೂ ಹಾಕೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ, ಅಥವಾ ನಾವು ಅವಕಾಶ ಮಾಡ್ಕೋತಾ ಇಲ್ಲ. ಒಟ್ಟಿನಲ್ಲಿ ಎಡವಟ್ಟಾಗಿದೆ. ಕಲ್ತದ್ದು ತುಂಬ, ಅವನು ಕಲಿಸಿದ್ದು ತುಂಬ ಎಲ್ರಿಗೂ. ಸೊ ಪೋಸ್ಟ್ ಮಾಲ್ಗುಡಿ ಡೇಸ್ ಬಹಳ ಕಡಿಮೆ ಸಮಯ ಇದ್ದು ಶಂಕರ್ ನಮ್ಮ ಜೊತೆಗೆ. ಸೊ ಯಾವ ಪ್ರಾಜೆಕ್ಟ್ಸ್ ಮಾಡಿದ್ವಿ ಪೋಸ್ಟ್ ಮಾಲ್ಗುಡಿ ಡೇಸ್? ಅದರಲ್ಲಿ ನಾವು ಮಿಕ್ಸಿಂಗ್ ನಾವೇ ಮಾಡ್ತಾ ಇದ್ವಿ, ಸೌಂಡ್ ಎಫೆಕ್ಟ್ಸ್ ನಾವೇ ಕೊಡ್ತಾ ಇದ್ವಿ. ಸೊ ವಿ ಎಂಜಾಯ್ಡ್ ಹೋಲ್ ಥಿಂಗ್. ನಾವು ಎಷ್ಟು ಆಟ ಆಡಿದ್ದೀವಿ ಅಂದರೆ, ಈಗ ಬಟ್ಟೆ ಯಾರಿಗೋ ಹೊಲ್ದಿರ್ತೀವಿ ಅಥವಾ ಅವ್ರ ಕಾಸ್ಟ್ಯೂಮು, ಅದು ಓಲ್ಡ್ ಮಾಡಬೇಕು. ಓಲ್ಡ್ ಹೆಂಗೆ ಮಾಡ್ತೀರಾ? ಮುದ್ರಿಗಿದ್ರಿ ರಿಂಕಲ್ಸ್ ಆಗುತ್ತೆ, ಅದು ಹರಿದೋಗಿರಬೇಕು, ಹರಿಬೇಕು. ಹರಿಯೋದೇನು, ಕತ್ತಲು ಕತ್ತರಿಸಿದ್ರೆ ಹರಿದಂಗೆ ಅನ್ಸಲ್ಲ, ಸವದು ಹರಿಬೇಕು. ಸವದು ಹರಿಯೋದು ಹೆಂಗೆ? ಸೊ ನಾವು ಇದರಲ್ಲೆಲ್ಲ ಎಕ್ಸ್ಪೆರಿಮೆಂಟ್ಗಳು, ಒಂದು ಬರ್ನರ್ ಇಟ್ಕೊಂಡಿದ್ವಿ ಗ್ಯಾಸ್ದು, ಅದು ಬೆಂಕಿ ಹಾಕೋದು ಇಲ್ಲಿ ಸ್ವಲ್ಪ, ಆಮೇಲೆ ಇದಕ್ಕೊಂದು ಒಳಗಡೆ ಕಲ್ಲು ಇಟ್ಬಿಟ್ಟು ಕಲ್ಲಲ್ಲಿ ಗುದ್ದೋದು ಆ ಜಾಗನ. ಈ ಗ್ಲಿಟ್ರ್ ಇರುತ್ತೆ, ಇನ್ನು ಹೊಸ ಬಟ್ಟೆಯಲ್ಲಿ ಸ್ಟಾರ್ಚ್ ಇರುತ್ತೆ, ಆ ಸ್ಟ್ರಕ್ಚರ್ ಎಲ್ಲ ಕ್ಯಾಮ್ರಲ್ಲಿ ಹೆಂಗೆ ಕಾಣುತ್ತೆ ಅಂದರೆ ಅದು ಆ ಥರ ಕಾಣಿಸ್ಬಿಡುತ್ತೆ. ಅದಕ್ಕೂ ಲೈಟ್ ಗೀಟ್ ಹಾಕಿದಾಗ ತುಂಬ ಬ್ರ್ಯಾಂಡ್ ನ್ಯೂ ಥರ ಕಾಣಿಸ್ಬಿಡುತ್ತೆ. ಅದನ್ನು ಹಳೇದು ಮಾಡೋದೇ ಒಂದು ಟೆಕ್ನಿಕ್ಕು, ಅದು ಒಂದು ದೊಡ್ಡ ಕೆಲಸ ನಮಗೆ. ಸೊ ಈ ಥರ ನಾವು ಪ್ರತಿಯೊಂದು ಸೀಕ್ವೆನ್ಸಲ್ಲೂ ಏನೇನು ಚಾಲೆಂಜ್ ಬಂದರೂ ಒಂದು ಖುಷಿ ಪಡ್ತಾ ಇದ್ವಿ. ಈಗ ನಾಗ ಅಂತ ಒಂದು ಎಪಿಸೋಡು, ಶಂಕರ್ ನಾಗು ಮಂಜು ಆ್ಯಕ್ಟ್ ಮಾಡಿದ್ರು, ಹಾವು ಆಡಿಸೋರು ಹೋಗ್ತಾರೆ ಎಲ್ಲೋ, ಹಾವು ಕೆಲಸ ಮಾಡಲ್ಲ, ಅದಕ್ಕೆ ವಯಸ್ಸಾಗ್ಬಿಟ್ಟಿದೆ, ಅದನ್ನು ಕಾಡಿಗೆ ಬಿಟ್ಬಿಡೋಣ ಅಂತ ಕಾಡಿಗೆ ಬಿಡ್ತಾನೆ ಮಂಜು. ಅದು ಹೋಗುತ್ತೆ, ಹೆಂಗೋ ಹೋಗುತ್ತೆ ನಿಧಾನಕ್ಕೆ, ಹದ್ದು ಬರುತ್ತೆ. ಹದ್ದು ಎಲ್ಲಿ ತರೋದು ನಾವು? ಸಿಗುತ್ತೆ, ಸಿಕ್ಕದೇ ಇರೋದು ಏನಿಲ್ಲ. ನಾವು ಮಡ್ರಾಸ್ಗೆ ಹೇಳಬೇಕು, ಅವನು ಅದನ್ನು ತಗೊಂಡು ಅಲ್ಲಿಗೆ ಬರಬೇಕು, ಅಲ್ಲಿಗೆ ಬಂದು ಒಂದು ದಿವಸನೋ ಎರಡು ದಿವಸನೋ ಇರಬೇಕು, ಕಳಿಸ್ಬೇಕು. ಸೊ ಅದು ಯಾಕೆ ಅಂತ ನಾವೊಂದು ಯೋಚನೆ ಮಾಡಿದ್ವಿ. ಒಂದು ವೈರ್ ಕಟ್ಟಿ ಹದ್ದಿನ ಥರ ರೆಕ್ಕೆಗೆ ಬರೆದು ಅದನ್ನು ಅಲ್ಲಿಂದ ಅಲ್ಲಿಗೆ ಸ್ಲೈಡ್ ಮಾಡೋದು, ಈ ಹದ್ದಿನ ಶ್ಯಾಡೋ ಸ್ನೇಕ್ ಮೇಲೆ ಬೀಳುತ್ತೆ. ಆವಾಗ ಮಂಜು ನೋಡ್ತಾನೆ ಒಂದು ಹದ್ದಿನ ಶಾಟ್ ಹಾರ್ತಾ ಇರೋದು ಆಗ್ತೀವಿ. ಸೊ ಅದನ್ನು ವಾಪಸ್ ತಗೊಂಡು ಬರ್ತಾನೆ, ಬೇಡ ತಿನ್ಬಿಡುತ್ತೆ ಬಾ, ನೀನು ಆಟ ಆಡದೇ ಇದ್ರೂ ಪರವಾಗಿ ಅಂದರೆ ನಾನು ಹೇಳೋದು ಆ ಸೀಕ್ವೆನ್ಸ್ಗೆ. ಸೊ ನಮಗೆಲ್ರಿಗೂ ಕೆಲಸ ಇದೆ, ಬರೀ ಆ್ಯಕ್ಟ್ರಿಗೆ ಮಾತ್ರ ಕೆಲಸ ಅಲ್ಲ, ಆ್ಯಕ್ಟ್ರಿಗೆ ಮಾತ್ರ ಚಾಲೆಂಜ್ ಅಲ್ಲ. ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಅವರೊಬ್ಬರಿಗೆ ಅಲ್ಲ, ಅವರ ಹಾವ ಭಾವ ಒಂದು ಏರಿಳಿತ ಎಲ್ಲ ಅವ್ರ ಮನಸ್ಸಲ್ಲಿ ಒಂದು ಬಾಡಿಲಿ ನಡೆಯುತ್ತೆ. ಒಂದು ಆ್ಯಕ್ಟಿಂಗ್ ಮಾಡಬೇಕಾದಾಗ ಎಲ್ಲ ಅಂಗಾಂಗಗಳಿಗೆ ಕೆಲಸ ಮಾಡುತ್ತೆ, ಫೀಲ್ ಮಾಡುವಂಥ ಆರ್ಟಿಸ್ಟ್ಗಳಿಗೆ. ಅದು ಎಂಥ ಥರ ಆಗಲಿ, ಒಂದು ಲೈಟ್ ಸೀನ್ ಆಗಲಿ, ಒಂದು ರೌದ್ರದ ಸೀನ್ ಆಗಲಿ, ಎಮೋಷನ್ಸ್ ಆಗಲಿ, ಎಲ್ಲವೂ ನಡ ನಾಡಿ ಎಲ್ಲವನ್ನು ಹಿಡಿದಲ್ಲಿ ಇಟ್ಕೊಂಡು ತಾನೇ ಮಾಡಬೇಕು. ಆ್ಯಕ್ಟ್ರಿಗೆ ಹಂಗಾದರೆ ಟೆಕ್ನಿಷಿಯನ್ಸ್ಗೂ ಆ ಥರ ಚಾಲೆಂಜ್ ಇತ್ತು ಅಲ್ಲಿ. ನಾನು ಹೇಳಿದ್ನಲ್ಲ, ಇದನ್ನು ಮಾಡಬೇಕು, ಹಗ್ಗ ಎಲ್ಲಿ ಕಟ್ಟೋದು, ಮರ ಎಲ್ಲಿ ಕಟ್ಟೋದು, ಎಷ್ಟು ದೂರ ಕಟ್ಟೋದು, ಸ್ಯಾಗ್ ಆಗುತ್ತಾ ಇಲ್ವಾ, ವೈರ್ ತರಬೇಕಾ, ಎಲ್ಲ ಎಲ್ಲ ಹೊಸದು ಆವಾಗ ಬುದ್ಧಿ ಕಲಿತು ಆವಾಗ ಮಾಡುವಂಥದ್ದು ಅಲ್ಲಿ. ಅದು ಇಡೀ ಟೀಮಲ್ಲಿ ಎಲ್ಲರೂ ಕೆಲಸ ಮಾಡೋರಿದ್ದರು ನಮ್ಮಲ್ಲಿ, ಎಲ್ಲರೂ ಕಾಶಿ ಇರ್ಬೋದು, ಜಗ್ಗ ಇರ್ಬೋದು, ವೆಂಕಿ ಅಂತ ಒಬ್ಬರಿದ್ದರು, ಈಸ್ ಟು ಟೇಕ್ ಕೇರ್ ಆಫ್ ಅಕೌಂಟ್ಸ್. ಬಟ್ ಆದರೆ ಎಲ್ಲ ಕೆಲಸನೂ ಮಾಡೋರು, ಅಂದರೆ ಯಾರಿಗೂ ಸುಮ್ಮನೆ ಇರೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಇದೇ ಡಿಪಾರ್ಟ್ಮೆಂಟ್ ಅಂತಿಲ್ಲ, ಇಲ್ಲ ಯಾರಿಗೂ ಇದು ನಾನು ಇದೇ ಕೆಲಸ ನಂದು ಇಷ್ಟೇ ಅನ್ನೋದು ಇಲ್ಲವೇ ಇಲ್ಲ. ಸೋಮು ಅಂತ ಒಬ್ಬರಿದ್ದರು, ಈಸ್ ಇನ್ ಸಮ್ ಝೀನಲ್ಲೋ ಎಲ್ಲೋ ಇದ್ದಾರೀಗ, ಅವರು ಅಷ್ಟೇ. ಎಲ್ಲರೂ ಒಂದು 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 ಐಡಿಯಾ ಬಂದರೆ ಅದನ್ನು ಪುಷ್ಟೀಕರಿಸೋದು ಹೇಗೆ ಅನ್ನೋದು ಎಲ್ಲರ ತಲೆಯಲ್ಲೂ ಓಡಾಡೋದು. ಅದು ಯಾವಾಗನ ಆಗಲಿ ನಮಗೆ ರೆಡಿನಾ, ಅದಿಲ್ವೇ ಇಲ್ಲ. ಎಲ್ಲರೂ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಕ್ಸಸ್, ಎವ್ರಿ ಒನ್ ಆ ಟೀಮ್. ಅದು ಶಂಕರ್ನಾಗು ಒಂದು ಪ್ರಭಾವ ಅಷ್ಟು ಇತ್ತು. ಶಂಕರ್ ಅವರು ಟೀಮ್ ಹ್ಯಾಂಡ್ಲಿಂಗ್,
ಏನೇ ಒಂದು ಮಾತಲ್ಲೆಲ್ಲ ಹೇಳೋಕ್ಕಾಗಲ್ಲ ಸರ್, ನಾನು ದಿನ ಎಲ್ಲ ಮಾತಾಡ್ಬೋದು ಅವ್ರ ಬಗ್ಗೆ. ಸಾಫ್ಸಿದ ಮನುಷ್ಯ, ಸಿಂಪಲ್ ಮನುಷ್ಯ, ಡೌನ್ ಟು ಅರ್ತ್ ಮನುಷ್ಯ, ಗ್ರೇಟ್ ಹ್ಯೂಮನ್ ಬೀಯಿಂಗ್. ನಿಮ್ಮ ಹತ್ರ ಒಂದು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ಅವರೇ ಹೇಳ್ತಾರೆ, ಅವನಿಗೇನು ಲಾಭ ಬೇಕಾಗಿಲ್ಲ ಅದರಲ್ಲಿ. ಯು ಡೂ ದಿಸ್, ಏ ಯು ಆರ್ ವೆರಿ ಗುಡ್ ಇನ್ ಸೌಂಡ್, ಬಾ ಸೌಂಡ್ ಇಂಜಿನಿಯರ್. ಅವರು ಸಂಖ್ಯೆ ಸ್ಟುಡಿಯೋ ಮಾಡಿದ್ರಲ್ಲ, ಅಲ್ಲಿ ಅಣ್ಣಾದೊರೆ ಅಂತ ನಮ್ಮ ಗುಂಪಲ್ಲಿದ್ದರು, ಅಣ್ಣಾದೊರೆ ಅವರು ಶೂಟಿಂಗಲ್ಲಿ ಟೇಪ್ ರೆಕಾರ್ಡಲ್ಲಿ ಅವರು ಡೈಲಾಗ್ ರೆಕಾರ್ಡ್ ಮಾಡಿಕೊಳ್ಳೋರು. ಈವನ್ ನಾಗರ ಇದ್ದರೂ ಕೂಡ ಅವನೊಂದು ನೋಟ್ಸ್ ಮಾಡಿರೋನು, ಅದನ್ನೆಲ್ಲ ಕಾಪಿ ಮಾಡಿ ಇವ್ರು ಇಂತಿಂಥದ್ದು ಮಾತಾಡಿದ್ದಾರೆ ಅಂತ. ಆಮೇಲೆ ಔಟ್ಡೋರ್ ಶೂಟಿಂಗ್ ಹೋದರೆ ಅಟ್ಮಾಸ್ಫಿಯರ್ ನಾಯ್ಸ್ ಏನೇನು ಸಿಗುತ್ತೆ, ಬರ್ಡ್ ಸಿಗುತ್ತೆ, ನಾಯ್ ಸಿಗುತ್ತೆ, ಇನ್ನೇನೋ ವಿಂಡ್ ಸೌಂಡ್ ಬರುತ್ತೆ, ಎಲ್ಲನೂ ರೆಕಾರ್ಡ್ ಮಾಡಿರೋನು ಅವನು. ಸೌಂಡ್ ಎಫೆಕ್ಟ್ಸ್ ಎಫೆಕ್ಟ್ಸನ್ನು ಮಾಡ್ಕೊಂಡಿರೋನು ಅವನು. ಮಾಡ್ಕೊಂಡಿದ್ದು ಎಡಿಟಿಂಗ್ ರೂಮ್ಗೆ ಕೂತ್ಕೊಂಡಾಗ, ಏ ಇದಕ್ಕೆ ಪ್ಯಾರಲಲ್ ಆಗಿ ಸೌಂಡ್ ಹಾಕಮ್ಮ, ಇದಕ್ಕೆ ಸೌಂಡ್ ಹಾಕಮ್ಮ ಅಂತ ಎಡಿಟ್ರಿಗೆ ಹೇಳಿ ಹಾಕ್ಸ್ಬಿಟ್ಟು ನಾವು ಡಬ್ಬಿಂಗ್ ಹೋದರೆ ಸೌಂಡು ಕೊಟ್ಬಿಡೋನು ಅವನು. ಅವನ್ನ ಇಂಜಿನಿಯರ್ ನೀನು ಅಂತೇಳಿ ಸಂಖ್ಯೆ ಸ್ಟುಡಿಯೋದಲ್ಲ, ಅವ್ನು ಹಿ ವಾಸ್ ಅನ್ ಇಂಜಿನಿಯರ್ ಅಣ್ಣಾದರೆ, ಅವ್ನು ಕ್ವಾಲಿಫೈಡ್ ಇಂಜಿನಿಯರ್ ಅಲ್ಲ. ಅವನಿಗೆ ಈ ಪರ್ಸ್ಪೆಕ್ಟಿವ್ ಅಂತಾರಲ್ಲ, ಒಳಗಡೆಯಿಂದ ಕೂಗಿದ್ರೆ ಹೆಂಗಿರ್ಬೇಕು ಸೌಂಡು, ಹಾಗೆ ಅದನ್ನು ಹಾಗೆ ರೆಕಾರ್ಡ್ ಮಾಡೋನು ಅವನು. ಅವನಿಗೊಂದು ಟೇಪ್ ರೆಕಾರ್ಡ್ ಕೊಡಿಸ್ಬೇಕಷ್ಟೇ, ಅದರಲ್ಲೇ ಅವನು ಅಷ್ಟು ಮಾಡೋನು. ಇನ್ನು ಸ್ಟುಡಿಯೋನಲ್ಲಿ ಏನು ಆಟ ಆಡ್ಕೊಂಡು ಮಾಡೋನು ಅವನು. ಅಂದರೆ ಶಂಕರ್ರು ಯಾರ ಹತ್ರ ಏನು ಬೆಸ್ಟ್ ಇದೆ ಅದನ್ನು ನಿನಗೆ ಇದರಲ್ಲಿ ಚೆನ್ನಾಗಿದೆ, ಇಂಪ್ರೂವ್ ದಿಸ್ ಅನ್ನೋದು ಅವ್ರಿಗೊಂದು. ಆ ಥರ ವ್ಯಕ್ತಿ ಜೊತೇಲಿ ಕೆಲಸ ಮಾಡಿದ್ವಿ. ಇವತ್ತು 34 ವರ್ಷ ಆಯ್ತೇನೋ ಇದು ಮಾಡಿ, ಇವತ್ತು ಜನ ನೋಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ, ಮತ್ತೆ ಅದನ್ನು ಹಾಕಬೇಕು ಅಂತ ಅನಿಸಿದೆಯಲ್ಲ. ಇವತ್ತಿನ ಕಾಲದಲ್ಲಿ ಯಾವತ್ತಿಷ್ಟು ಚಾನೆಲ್ಸ್ ಇರಲಿಲ್ಲ, ಒಂದೇ ಅಂಥದ್ರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಅದನ್ನು ಅಷ್ಟು ಮೆಚ್ಚುಗೆ ಕಳಿಸಿದೆ ಅಂತಂದರೆ ಇಟ್ಸ್ ಎ ಗ್ರೇಟ್ ಥಿಂಗ್. ನಾವು ಆ ಪ್ರಾಜೆಕ್ಟಲ್ಲಿ ಇದ್ವಲ್ಲ ಅದು, ವಿ ಆರ್ ಹ್ಯಾಪಿ. ಸೊ ಇಷ್ಟು ಗ್ರೇಟ್ ಮೆಮೊರೀಸ್. ಶಂಕರ್ ಅವರ ಲಾಸ್ಟ್ ಡೇಸ್, ಶಂಕರ್ ಅವರ ಲಾಸ್ಟ್ ಡೇಸ್ ಆ ದುರ್ಘಟನೆ. ಇಲ್ಲ, ಲಾಸ್ಟ್ ಡೇಸಲ್ಲಿ ಅವನು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ರು. ಈ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಮಾಡಿದ್ಮೇಲೆ, ಈ ಸ್ವಾಮಿ ಆ್ಯಂಡ್ ಫ್ರೆಂಡ್ಸು ಅಂದರೆ ಮಾಲ್ಗುಡಿ ಆದಮೇಲೆ ಸ್ವಾಮಿ ಆ್ಯಂಡ್ ಫ್ರೆಂಡ್ಸನ್ನ ಒಂದು ಫಿಲ್ಮ್ ಫಾರ್ಮೆಟ್ಗೆ ಕಟ್ ಮಾಡಿ ಅದನ್ನು ಲಂಡನ್ನಲ್ಲಿ ಅವ್ರಿಗೊಂದು ಬೆಸ್ಟ್ ಡೈರೆಕ್ಟರ್ ಅಂತ ಅವಾರ್ಡ್ ಬಂತು. ಅದಕ್ಕೆ ಲಂಡನ್ಗೆ ಹೋದರು. ಲಂಡನ್ನಿಂದ ಬರೋ ಹೊತ್ತಿಗೆ ಅವರಲ್ಲಿ ಭಾಳಷ್ಟು ಮಾರ್ಪಾಟಾಗ್ಬಿಟ್ಟಿತ್ತು ಲಂಡನ್ ನೋಡಿದ್ಮೇಲೆ. ಅಂದರೆ ಅಲ್ಲಿ ಟ್ರೈನ್, ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್, ಅಲ್ಲಿ ಮ್ಯೂಸಿಯಂ, ಅಲ್ಲಿ ಹಿಸ್ಟಾರಿಕ್ ಪ್ಲೇಸ್ಗಳು. ನಾವು ನಮ್ಮ ಊರನ್ನು ಯಾಕೆ ಹೀಗೆಲ್ಲ ಮಾಡಬಾರ್ದು ಅಂತ ಬಂದವರು ನಮಗೆಲ್ಲ ಹೇಳಿದ್ರು, ಏ ಈ ಮರ ಸುತ್ತಕೊಂಡು ಕರಾಟೆ ಕಿಂಗ್ ಅಂತೆಲ್ಲ ನಾಳೆ ನಮ್ಮ ಮಕ್ಕಳು ದೊಡ್ಡವರಾಗ್ಬಿಟ್ರೆ ನಗ್ತಾರೆ ಅಷ್ಟೇ, ನಾವು ಬೇರೆ ಏನಾದ್ರು ಮಾಡಬೇಕು, ಜನಕ್ಕೆ ಅನುಕೂಲ ಆಗೋದು, ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಅನಿಸ್ಬಿಡ್ತು. ಅದಾದಮೇಲೆ ಹಿ ವಾಸ್ ವೆರಿ ಬ್ಯುಸಿ ವಿತ್ ಸೋ ಮೆನಿ ಅದರ್ ಥಿಂಗ್ಸ್, ಸಾಮಾಜಿಕ ಕಳಕಳಿ ತುಂಬ ಜಾಸ್ತಿ ಆಗೋಯ್ತು. ಕಡಿಮೆ ಕಾಸ್ಟಲ್ಲಿ ಮನೆ ಕೊಡೋಣ ಜನಕ್ಕೆ, ಆಸ್ಟ್ರೇಲಿಯಾದ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಇದೆ, ಅವ್ರನ್ನ ಕರಿತೀನಿ, ಅವ್ರು ಕರೆದ್ರು ಒಂದು ಮನೆ ಮಾಡಿಸ್ತಾ, 8 ದಿವಸಲ್ಲಿ ಒಂದು ಮನೆ, 8 ದಿವಸ ಲೋ ಕಾಸ್ಟಲ್ ಮನೆ. ಯಾವ ಮನೆ ಅದು? ಈ ಅರ್ಥವೇಕ್ ಆಗೋ ಜಾಗದಲ್ಲೆಲ್ಲ ಮಾಡ್ತಾರೆ. ಅಂದರೆ ಬಿದ್ದು ಮನೆ ಅರ್ಥವೇಕ್ ಆಗಿ ಮನೆ ಮೇಲೆ ಮನೆ ಬಿದ್ದು ಮೈ ಮೇಲೆ ಬಿದ್ದು ಸತ್ತೋಗ್ಬಾರ್ದು ಜನ ಅಂತ. ಸಣ್ಣ ಸಣ್ಣ ವಾಲು, ಥರ್ಮಕೂಲು, ಮೇಲೆ ಕಂಬಿ, ಸಣ್ಣ ಕಂಬಿ ಇದು ಮೆಶ್ಯು, ಅದಕ್ಕೆ ಪ್ಲಾಸ್ಟ್ ಮಾಡಿಬಿಟ್ರೆ ಅದೇ ಗೋಡೆ, ಅದು ಫ್ಲ್ಯಾಂಕ್ಸು 4 ಅಡಿ 10 ಅಡಿ ಸಿಕ್ಕುತ್ತೆ. ಸೊ 12 ಅಡಿ ಬೇಂದ್ರೆ ಅಂದರೆ ಒಂದು ಒಂದು 3 ಸೇರಿಸ್ಬಿಟ್ರೆ 12 ಅಡಿ, ಆ ಕಡೆ 12 ಅಡಿ ಆಗೋಯ್ತು ರೂಮು. 2 ಡೇಸಲ್ಲಿ ಆಗೋಗುತ್ತೆ ಮನೆ. ಫ್ಲೋರ್ ಯಾಕೆ ಬೇಕು? ಫ್ಲೋರ್ ಗುದ್ದುಬಿಟ್ಟು ಊರಲ್ಲಿ ಸಗಣಿ ಸಾರಿಸ್ದಂಗೆ ಸಾರಿಸಿ, ಲೋ ಕಾಸ್ಟ್ ಮನೆ, ಪ್ರತಿಯೊಬ್ಬರಿಗೂ ಸ್ವಂತ ಮನೆ. ಸೊ ಈ ಥರದ್ದೆಲ್ಲ ಯೋಚನೆ ಬಂದ್ಬಿಡ್ತು. ಅವರೊಂದು ಇಟ್ಕೆ ಮಾಡಿ ಇಟ್ಕೆ ಫ್ಯಾಕ್ಟ್ರಿ ಮಾಡಬೇಕು ಅಂತಿದ್ರು, 40 ಪೈಸೆಗೆ ಒಂದು ಇಟ್ಕೆ ಕೊಡೋಕ್ಕೆ. ಸ್ಯಾಂಡ್ ಬೇಕಾಯಿತು, ಕಾರವಾರದಲ್ಲಿ ಸ್ಯಾಂಡ್ ಆಯಿತು, ಅದು
ಒಂದು ದಿನಕ್ಕೆ 4 ಲಕ್ಷ 5 ಲಕ್ಷ ಇಟ್ಟಿಗೆ ಬರುತ್ತೆ. ಸೊ ಒಂದೇ ಕಡೆ ಇದ್ದರೆ ಮಾರ್ಕೆಟಿಂಗ್ ಕಷ್ಟ, ಅಥವಾ ಬೇರೆ ದೇಶಕ್ಕೆ ಬೇರೆ ಊರಿಗೆ ಕಳ್ಸೋಕ್ಕೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬೀಳುತ್ತೆ. ಸೊ ಸೆಂಟ್ರಲ್ ಇರಲಿ ಅಂದ್ಬಿಟ್ಟು ಕಾರವಾರ ಸ್ಯಾಂಡ್ ಸೆಲೆಕ್ಟ್ ಆಯಿತು. ಸೊ ಅಲ್ಲಿ ನೇವಲ್ ಬೇಸ್ ಇದೆ ಅಂತ ಕೊಡಲಿಲ್ಲ. ಅಂದರೆ ಅವ್ರ ಯೋಚನೆಗಳು ಈ ಥರ ಎಲ್ಲ ಚೇಂಜ್ ಆಯಿತು ಚೇಂಜ್ ಆಯಿತು ಚೇಂಜ್ ಆಯಿತು. ಅಂದರೆ ಅಷ್ಟು ಬಿಸಿಲಿದ್ರು, ಇಟ್ ವಾಸ್ ಸೋ ಬಿಸಿ. ನಮ್ಮ ಹುಡುಗರಿಗೆ ಎಲ್ರಿಗೂ ಕೆಲಸ, ಎಲ್ಲ ಹುಡುಗರು ಜಗ್ಗ ಫ್ರೀ ಇದೆಯಾ ಹೋಗು, ಇಲ್ಲಿಂದ ಕೊಡಗು ತನಕ ಹೋಗ್ಬಿಟ್ ಬಾ, ಎವ್ರಿ 50 ಕಿಲೋಮೀಟ್ರಿಗೆ ಯಾವ ಹಳ್ಳಿ ಸಿಗುತ್ತೋ ಅಲ್ಲಿ 2 ಎಕರೆ ಜಾಗ ಸಿಗುತ್ತ ನೋಡು, ಏನು ರೇಟು ಮಾತಾಡ್ಕೊಂಡು ತೊಗೊಂಡು ಬಾ. ಯಾಕೆ ಅಂದರೆ 50 ಕಿಲೋಮೀಟ್ರಿಗೆ ಒಂದು 100 ಬೆಡ್ ಹಾಸ್ಪಿಟಲ್ ಕಂಟಿನ್ಯೂಸ್ ಆಗಬೇಕು. ಮೆಡಿಕಲ್ಗೂ ಸಿನಿಮಾ ಆ್ಯಕ್ಟ್ರಿಗೂ ಏನು ಸಂಬಂಧ ಇಲ್ಲ, ಆದರೆ ಸಾಮಾಜಿಕ ಕಳಕಳಿ ಅಷ್ಟಿತ್ತು. ಸೊ ಅದೆಲ್ಲ ನಮಗೆಲ್ಲ ಒಂದೊಂದು ಜವಾಬ್ದಾರಿ. ಬರೀ 36 ವರ್ಷ ಅವ್ರಿಗೆ 36 ವರ್ಷಕ್ಕೆ 83 ಸಿನಿಮಾ, ಒಂದು ಮಾಲ್ಗುಡಿ ಡೇಸು, ಅಷ್ಟೋ ಸಿನಿಮಾದಲ್ಲಿ ಆ್ಯಕ್ಟಿಂಗು ಡೈರೆಕ್ಷನ್ನು, ನಾಟಕ ನಾಟಕ ನಾಗಮಂಡಲಕ್ಕಿಂತ ನಾಟಕ ಬೇಕಾ? 360 ಡಿಗ್ರೀಸಲ್ಲೂ ನಾಟಕ. ಹಾಂ, ಓಪನ್ ಏರ್ ಥಿಯೇಟ್ರಲ್ಲಿ ನಾಟಕ ಮಾಡಿದ್ದು. ಓಪನ್ ಏರಲ್ಲಿ ಅಂದರೆ ಅಲ್ಲಿ ನಾಟಕ, ಇಲ್ಲಿ ಜನ ಕೂತಿದ್ದಾರೆ ಅಲ್ಲ. ಇಲ್ಲೊಂದು ಸೀನ್ ಆಗುತ್ತೆ, ಇಲ್ಲೊಂದು ಸೀನ್ ಆಗುತ್ತೆ, ಇಲ್ಲೊಂದು ಸೀನ್ ಆಗುತ್ತೆ, ಅಲ್ಲೊಂದು ಸೀನ್ ಆಗುತ್ತೆ. ಯಾರಿಗೂ ಚೇರ್ ಹಾಕಿರಲಿಲ್ಲ, ಹಾಸಿಗೆ ಹಾಸಿದ್ವಿ. ಹಾಸಿಗೆ ಮೇಲೆ ಕೂತ್ಕೊಂಡು ನಾಟಕ ನೋಡಿದ್ರು. ಒಂದು ಶೋ ಬಂದುಬಿಟ್ಟು ಜನ ಸೆಕೆಂಡ್ ಶೋ ಮಾಡಿ ನಾವು ಹೋಗಲ್ಲ ಅಂತ ಆಟ ಮಾಡಿ 2ನೇ ಶೋ ಮಾಡಿದ್ವಿ. 2ನೇ ಶೋ ಆದಮೇಲೆ 3ನೇ ಶೋಗೆ ಮತ್ತೆ ಜನ ಒತ್ತಾನ, ಎಲ್ಲ ಸ್ಟ್ರೈನ್ ಆಗಿದೆ ಆಗಲ್ಲ ಅಂದ್ವಿ. ದಿನ 2ನೇ ಶೋ ಮಾಡಿದ್ವಿ ಚಿತ್ರಕಲಾ ಪರಿಷತ್ತಲ್ಲಿ. 360 ಡಿಗ್ರಿ ನಾಟಕ. ನಾಟ್ಯಶಾಸ್ತ್ರದಲ್ಲಿ ಇರೋದು ಒಂದು ವೇದಿಕೆ, ಸೈಡ್ ವಿಂಗು, ಪ್ರೇಕ್ಷಕರು ಇಲ್ಲಿ. ಇಲ್ಲಿ ಹಂಗಲ್ಲ, ಇಲ್ಲಿ ಎಲ್ಲ ಪ್ರೇಕ್ಷಕರು, ಇಲ್ಲಿ ಎಲ್ಲ ಸ್ಟೇಜೇ. ದೊಡ್ಡ ಕ್ರಿಯೇಟರ್ ಸರ್ ಈ ಲಾಸ್ಟ್. ಈಗ ಸೊ ಈಗ ನಿಮ್ಮ ಕರಿಯರು ಬಹಳ, ತಾವು ಕೂಡ ಬಹಳ ಸಿನಿಮಾ ಆ್ಯಕ್ಟ್ ಮಾಡಿದ್ರಿ. ಐ ಥಿಂಕ್ ನೀವು ಡೈರೆಕ್ಟ್ ಕೂಡ ಮಾಡಿದ್ರಿ, ಪರಮೇಶ್ವರ ಪ್ರಸಾದ್ ನಿಮ್ಮದೇ ನಿರ್ದೇಶನ ಅದು. ಸೊ ಈ ನಿಮ್ಮ ಗೆಳೆಯಿಂದ ನೀವು ಅಥವಾ ಕಲಿತದ್ದೇನು ಸರ್, ನಿಮ್ಮ ಗೆಳೆಯಿಂದ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೇನು ಈ ನಿಮ್ಮ ಸೂಪರ್ ಸ್ಟಾರ್ ಗೆಳೆಯಿಂದ? ಜನರಿಗೆ ಮರ್ಯಾದೆ ಕೊಡು, ಇನ್ನೊಬ್ಬರಿಗೆ ಮರ್ಯಾದೆ ಕೊಡು, ಯಾರಾದರೂ ಅಲ್ಲಿ ತುಂಬ ಗೌರವ ಕೊಡು, ಅವ್ರನ್ನ ಪ್ರೀತಿಸು. ನಿಂಗೆ ಏನಾದ್ರು ಕೊಡೋಕ್ಕಾದ್ರೂ ಕೊಡು, ಇಲ್ಲ ಎರಡು ಒಳ್ಳೆ ಮಾತಾಡು. ಸಂಕ್ರಣ ಹಸ್ಬೆ ಮೇಲೆ ಎತ್ಕೊಂಡು ಹೋಗಕ್ಕಾಗಣ ಅಂತ ಲೈಟ್ ಹುಡುಗರು ಇದು ಮಾಡಿದ್ರು. ಯಾಕ್ರ ಆಗಲ್ಲ, ನಾನು ತಗೊಂಡೋಗ್ತೀನಿ ಅಂದ್ಬಿಟ್ಟು ಟ್ರಾಲಿ ಟ್ರಕ್ ಎತ್ತೇ ಬಿಟ್ರು ಅವರು. ಅದನ್ನ ನೋಡಿ ಹುಡುಗರು ಅಯ್ಯೋ ನೀವ್ಯಾಕೆ ಎತ್ತೀರ ಅಂದ್ಬಿಟ್ಟು ಅವ್ರು ಅಷ್ಟು ಜನ ಹೋದ್ವಿ, ಇಡೀ ದಿನ ಶೂಟಿಂಗ್ ಆಯ್ತಲ್ಲಿ. ಈಗ ಏನೋ ಒಂದು ಆಗಲಿಲ್ಲ ಅಂತಂದರೆ ಹೌದು ಆಗಲಿಲ್ವಾ, ಸರಿ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಯೋಚನೆ ಮಾಡಿ ಅನ್ನೋರು. ಟ್ರೈನ್ ಬಂತು 6 ಗಂಟೆಗೆ, ಕರೆಕ್ಟಾಗಿ 6:05 ಠಕಾರ್ ಹೊರಟೇ ಬಿಡ್ತು, ಅಷ್ಟೊಂದು ಮುಗಿಸಿದಾರೆ ನೋಡಿ ಅದು. ಸ್ನೇಹಿತರೆ, ಇನ್ನೂ ಈ ರೀತಿಯ ಅನೇಕ ಅದ್ಭುತ ವಿಡಿಯೋಗಳಿಗಾಗಿ ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜ್ನ ನೀವು ಫಾಲೋ ಮಾಡೋದು ಮರಿಬೇಡಿ. ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಳಿಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ನೀವು ಜಾಯ್ನ್ ಆಗಿ. ಧನ್ಯವಾದ.